ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ನಾವೀಗ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ ದೇವರ ವಾಕ್ಯವನ್ನು ಓದುವಾಗಲೂ ಧ್ಯಾನ ಮಾಡುವಾಗಲೂ ತೀಕ್ಷ್ಣವಾಗಿ ನೋಡುವಾಗಲೂ ನಮ್ಮ ನಂಬಿಕೆಯ ಕಣ್ಗಳು ತೆರೆಯಲ್ಪಡುತ್ತದೆ ದೇವರೊಂದಿಗೆ ಇನ್ನೂ ಹತ್ತಿರ ಬರುವ ಸಂಪರ್ಕದ ಅನುಭವ ಸಿಗುತ್ತದೆ ದೇವರ ಬಳಿ ಯಾವ ರೀತಿ ನಾವಿರಬೇಕು ಎನ್ನುವ ಆಲೋಚನೆ ಬುದ್ಧಿ ನಮಗೆ ಸಿಗುತ್ತದೆ ವಾಕ್ಯವನ್ನ ಮೇಲ್ನೋಟವಾಗಿ ಹೋದರೆನು ಅರ್ಥ ಆಗಲ್ಲ ವಾಕ್ಯವನ್ನ ಅದನ್ನ ಭಾಗ ಭಾಗವಾಗಿ ಆಳವಾಗಿ ತೀಕ್ಷ್ಣವಾಗಿ ಗಮನಿಸಿ ನೋಡಬೇಕು ಆಗ ಮಾತ್ರ ವಾಕ್ಯ ಏನು ಹೇಳಲು ಬರುತ್ತದೆ ಈ ವಾಕ್ಯದ ಮೂಲಕವಾಗಿ ಏನು ಹೇಳಲು ಬರುತ್ತಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇವತ್ತಿನ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ಲೂಕನ ಸುವಾರ್ತೆ ಆ ಪುಸ್ತಕವನ್ನು ತೆಗೆದುಕೊಳ್ಳಲಿ ಸತ್ಯವೇದ ಭಾಗವನ್ನ ಲೂಕನ ಸುವಾರ್ತೆ ಎಂಟನೆಯ ಅಧ್ಯಾಯ ಹದಿನೇಳು ಹದಿನೆಂಟನೆಯ ವಾಕ್ಯಗಳು ಈ ವಾಕ್ಯ ನಮಗೆ ಒಂದು ಒಳ್ಳೆಯ ಕಾರ್ಯವನ್ನು ತೋರಿಸುತ್ತದೆ ದೇವರು ಹೇಳುತ್ತಾರೆ ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ ಮತ್ತು ಗೊತ್ತಾಗದೆ ಬೈಲಿಗೆ ಬಾರದ ಇರುವಂತಹ ಗುಟ್ಟು ಒಂದೂ ಇಲ್ಲ ಯಾವ ಒಂದು ಕಾರ್ಯವಾಗಿದ್ದರೂ ಕತ್ತಲಲ್ಲಿ ಮಾಡಲ್ಪಟ್ಟಿದ್ದು ಬಹಿರಂಗವಾಗಿ ಬೆಳಕಿಗೆ ಬರುತ್ತದೆ ರಹಸ್ಯವಾಗಿ ಮಾಡಲ್ಪಟ್ಟದ್ದು ಅದು ಹೊರಗಿಂದ ಇಳಲ್ಪಡುತ್ತದೆ ಎಂಬುದಾಗಿ ಸತ್ಯವಾದ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ ಮರೆಯಾದದ್ದು ಎಂದು ಹೊರ ಬರಲಾಗದ್ದು ಎಂಬುದಾಗಿ ಯಾವುದೂ ಇಲ್ಲ ನೀವು ಪ್ರಯತ್ನ ಮಾಡಿದ್ರೆ ಅದು ತಾನಾಗಿ ನಿಮ್ಮ ಕೈಗೆ ಸಿಗುತ್ತದೆ ಹಲವರು ಈ ರೀತಿಯೇ ಕರ್ತನ ಬೈಬಲ್ನ ಓದಬೇಕಾದ್ರೆ ಸತ್ಯವೇದವನ್ನು ಓದುವಾಗ ಇವೆಲ್ಲ ಮರೆಯಾಗೇ ಇದೆ ನಮಗೆ ಗೊತ್ತಿಲ್ವಲ್ಲ ಅದನ್ನು ಗ್ರಹಿಸಕ್ಕಾಗಲ್ಲ ಎಂಬುದಾಗಿ ಭಾವಿಸ್ತೀರ ಮರೆಯಾಗಿ ನಿಮಗೆ ಅರ್ಥವಾಗಬಾರ್ದು ಅಂದರೆ ಯಾಕೆ ಅದನ್ನು ಬರೆದಿಡ್ಬೇಕು ನೀವು ಸ್ವಲ್ಪ ಪ್ರಯತ್ನ ಮಾಡಿ ಅವುಗಳನ್ನು ಗ್ರಹಿಸಬೇಕು ಎಂಬುದಾಗಿಯೇ ದೇವರು ಅದನ್ನು ಸಾಮ್ಯವಾಗಿ ಒಂದು ಮರೆಯಾಗಿ ನಮಗೆ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಇದು ನಮಗಲ್ಲದ್ದಾಗಿದ್ದರೆ ಯಾಕೆ ನಿಮ್ಮ ಕೈಗಳಿಗೆ ಬರಬೇಕದು ಯಾಕೆ ದೇವರದನ್ನು ಬರೆದುಕೊಡಬೇಕು ನಿಮಗೆ ಹಾಗಾಗಿ ಅದರಿಂದ ರಹಸ್ಯಗಳು ಹೊರಬರುತ್ತದೆ ಸತ್ಯವೇದ ರಹಸ್ಯಗಳಾಗಿದ್ದರೂ ಯಾವ ರಹಸ್ಯವಾಗಿದ್ದರೂ ಸರಿ ಪ್ರಕಟಿಸಲ್ಪಡುತ್ತದೆ ಮರೆಯಾಗಿರುವಂತಹ ಮರ್ಯಾದ ಕಾರ್ಯಗಳು ಕೂಡ ಒಂದು ದಿನ ಬಹಿರಂಗವಾಗುತ್ತದೆ ಅದಕ್ಕಾದ ಪ್ರಯತ್ನವನ್ನ ನೀವು ಮಾಡುವಾಗ ಮರೆಯಾಗಿರುವುದನ್ನು ನಿಮ್ಮಿಂದ ಕಂಡುಕೊಳ್ಳಲು ಸಾಧ್ಯ ಇವೆಲ್ಲ ಸತ್ಯವೇದ ಹೇಳುತ್ತದೆ ಆದ್ದರಿಂದ ಅವರೇನು ಹೇಳ್ತಾರೆ ಅಂದರೆ ಆದ್ದರಿಂದ ನೀವು ಹೇಗೆ ಕಿವಿಗೊಡಬೇಕೋ ನೋಡಿಕೊಳ್ಳಿರಿ ಮೇಲೆ ನೇಳ್ತಾರೆಂದ್ರೆ ಬಹಿರಂಗವಾಗದಿರುವ ರಹಸ್ಯವಿಲ್ಲ ಸತ್ಯವೇದ ಪೂರ್ತಿಯಾಗಿ ಬಹಳ ರಹಸ್ಯಗಳನ್ನ ಒಳಗೊಂಡಿದೆ ನೀವು ಹೊರನೋಟದಲ್ಲಿ ಓದುವಂತಹ ವಾಕ್ಯ ಬೇರೆ ಅದರ ಒಳಗಿರುವಂತಹ ರಹಸ್ಯಗಳು ಬೇರೆ ಹಾಗಾದರೆ ವಾಕ್ಯವನ್ನ ತೀಕ್ಷ್ಣವಾಗಿ ಓದುತ್ತಾ ಓದುತ್ತಲೇ ದೈವತ್ವದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯ ಆ ವಾಕ್ಯವನ್ನು ನೀವು ಹಾಗೆ ಇಟ್ಟು ಓದಿ ನೋಡುವುದಾದರೆ ಆ ವಾಕ್ಯವನ್ನ ನೀವು ಒಡೆಯದೆ ಅದನ್ನು ಧ್ಯಾನ ಮಾಡದೆ ಆ ವಾಕ್ಯದ ಒಳಗೆ ನೀವು ನೋಡದೆ ಮೇಲ್ನೋಟವಾಗಿ ಓದಿದ್ರೆ ಸತ್ಯವೇದಿ ನಿಮಗೇನು ಸಿಗಲ್ಲ ನೂರಲ್ಲಿ ನೂರ ಒಂದಂತೆ ಸಾವಿರದಲ್ಲಿ ಸಾವಿರದ ಒಂದಂತೆ ಒಂದು ಪುಸ್ತಕ ಅಷ್ಟೇ ಆದರೆ ಈ ಸತ್ಯವೇದ ಭಾಗ ದೇವರಿಂದ ಅನುಗ್ರಹಿಸಲ್ಪಟ್ಟಿರುವುದರಿಂದ ರಹಸ್ಯಗಳನ್ನ ಒಳಗೊಂಡಿದೆ ಈ ರಹಸ್ಯಗಳು ನಮ್ಮ ಆತ್ಮಿಕ ಜೀವಿತಕ್ಕೂ ನಿತ್ಯ ಜೀವಿತಕ್ಕೂ ಸಂಬಂಧಪಟ್ಟ ಕಾರ್ಯಕ್ಕೂ ಇನ್ನು ಮುಂದೆ ಬರುವ ದೇವರ ಸಂಗಡ ಇರುವಂತಹ ನಿತ್ಯ ಜೀವಿತಕ್ಕೂ ಕೂಡ ಸಹಾಯ ಮಾಡುವಂತಹ ರಹಸ್ಯಗಳಾಗಿರುತ್ತದೆ ಮನುಷ್ಯರ ರಹಸ್ಯಗಳು ಪರಲೋಕದ ರಹಸ್ಯ ದೇವರ ರಹಸ್ಯ ಇವೆಲ್ಲ ನಮಗೆ ಅರ್ಥವಾಗದ ಕಾರ್ಯದ ಹಾಗೆ ಬಿಂಬಿಸುತ್ತದೆ ಮನುಷ್ಯರಲ್ಲಿ ನೋಡಿ ಕರ್ತನಲ್ಲಿರುವ ಹಾಗೆ ತ್ರಯಕತ್ವವಿದೆ ಪ್ರಾಣ ಆತ್ಮ ಶರೀರ ಎಂಬುದಾಗಿ ನಮಗೆ ಶರೀರ ಮಾತ್ರ ಕಾಣಿಸುತ್ತದೆ ಆತ್ಮದ ಕುರಿತಾಯ ಗೊತ್ತಿಲ್ಲ ಅದು ರಹಸ್ಯವಾಗಿದೆ ಪ್ರಾಣದ ಕುರಿತಾಗಿ ಗೊತ್ತಿಲ್ಲ ಅದು ಮರೆಯಾಗಿರುವಂಥದ್ದಾಗಿದೆ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೂ ತೋರಿಸುವುದಕ್ಕೂ ದೈವರ ಸತ್ಯವೇದ ಬರೆಯಲ್ಪಟ್ಟಿದೆ ಅದು ನಿಮ್ಮ ಕುರಿತಾಗಿರುವ ರಹಸ್ಯ ಮಾತ್ರವಲ್ಲ ನಿಮ್ಮನ್ನು ಉಂಟು ಮಾಡಿದ ಆತನ ಕುರಿತಾದ ರಹಸ್ಯ ಉಂಟು ಮಾಡಲ್ಪಟ್ಟತನ ಕುರಿತಾದ ರಹಸ್ಯ ಮಾತ್ರ ಅಲ್ಲ ನಿಮಗೆ ಅವರು ಕೊಡ್ತೀನಿ ಅಂತ ಹೇಳಿದಂತಹ ನಿತ್ಯ ಜೀವಿತದ ಕುರಿತಾಗಿರುವಂತಹ ರಹಸ್ಯಗಳು ಅದನ್ನು ಎಲ್ಲರೂ ಗ್ರಹಿಸಕ್ಕೆ ಆಗಲ್ಲ ಆದ್ದರಿಂದಲೇ ದೇವರು ನೀವು ಅದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ತನ್ನ ಆತ್ಮದ ಅಭಿಷೇಕವನ್ನ ಕೊಟ್ಟಿದ್ದಾರೆ ಸತ್ಯವೇದವನ್ನ ಮೇಲ್ನೋಟವಾಗಿ ಓದಿದ್ರೆ ಆ ರಹಸ್ಯಗಳು ನಮಗೆ ಅರ್ಥವಾಗದ ಹಾಗೆ ತೋಚುತ್ತದೆ ಬಹಳ ಸ್ನೇಹಿತರನ್ನು ನೋಡಿದ್ದೇನೆ ಬಹಳ ವಿಶ್ವಾಸಿಗಳನ್ನು ನೋಡಿದ್ದೇನೆ ಸೇವಕರನ್ನು ಕೂಡ ನೋಡಿದ್ದೇನೆ ಅವರು ಹೇಳ್ತಾರೆ ಕೆಲವೊಂದು ಭಾಗಗಳಲ್ಲಿ ನಾವು ಗ್ರಹಿಸಲಾಗದಂತಹ ಬಹಳ ಕರಕಲಾದ ಸತ್ಯ ಅದು ಅರ್ಥವಾಗುವುದಿಲ್ಲ ಒಂದು ಹೊಗೆಯಲ್ಲಿ ನೋಡುವ ರೀತಿಯಲ್ಲಿಯೇ ನೋಡಕ್ ಸಾಧ್ಯನ ಬಿಟ್ಟರೆ ಸ್ಪಷ್ಟವಾಗಿ ನೋಡಕ್ ಸಾಧ್ಯ ಇಲ್ಲ ಆ ರೀತಿಯಾಗಿ ಹೇಳ್ತಾರೆ ಆದ್ದರಿಂದ ಕೆಲವೊಂದು ಭಾಗದಲ್ಲಿ ಸತ್ಯವೇದದಲ್ಲಿ ನಾವು ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಇದೆಲ್ಲ ಮನುಷ್ಯ ಜ್ಞಾನಕ್ಕೆ ಇಟ್ಟುಕಲಾಗದ ಕಾರ್ಯ ಎಂಬುದಾಗಿ ಮನುಷ್ಯ ಜ್ಞಾನಕ್ಕೆ ಅರ್ಥವಾಗಲಿಲ್ಲ ಅಂದ್ರೆ ಯಾಕೆ ನಿಮ್ಮ ಕೈಯಲ್ಲಿ ವಾಕ್ಯವನ್ನ ಕೊಡಬೇಕು ನಿಮ್ಮ ಬಳಿ ಯಾಕೆ ಸತ್ಯವೇದವನ್ನ ಕೊಡಬೇಕು ಕರ್ತನು ಎಲ್ಲವನ್ನ ಕೊಟ್ಟು ನೀವು ಸ್ವಲ್ಪ ಪ್ರಯತ್ನ ಮಾಡಿ ಅದನ್ನು ಕಂಡುಕೊಳ್ಳಬೇಕಂತ ಇಟ್ಟಿದ್ದಾರೆ ಯಾಕಂದರೆ ಸುಲಭವಾಗಿ ಸಿಗುವ ಯಾವುದು ಕೂಡ ಅಂಗೀಕಾರ ಹೊಂದುವುದಿಲ್ಲ ಫ್ರೀಯಾಗಿ ಕೊಡುವಂತಹ ಯಾವುದು ಕೂಡ ನಮಗೆ ಘನ ಕೊಡುವುದಿಲ್ಲ ಆದ್ದರಿಂದ ದೇವರು ಹೇಳ್ತಾರೆ ಸ್ವಲ್ಪ ಕೆಲಸ ಮಾಡು ಸ್ವಲ್ಪ ಇಳಿದು ದುಡಿಯುವುದಾದರೆ ಈ ರಹಸ್ಯಗಳು ನಿನಗೆ ಅರ್ಥವಾಗದೇ ಇರುವಂಥವುಗಳಲ್ಲ ಈ ರಹಸ್ಯಗಳು ನೀವು ಅರ್ಥ ಮಾಡಿಕೊಂಡರೆ ಮಾತ್ರ ಪರಲೋಕ ಜೀವನದಲ್ಲಿ ನಿಮ್ಮಿಂದ ಜೀವಿಸುವುದಕ್ಕೆ ಸಾಧ್ಯ ಈಗ ನೀವಿರುವಂತಹ ಈ ಪ್ರಪಂಚದ ಒಂದು ರೀತಿ ಬೇರೆ ಲೋಕದಲ್ಲಿರುವಂತಹ ಜೀವಿತ ಬೇರೆ ಲೋಕದಲ್ಲಿರುವಂಥ ಸಿಸ್ಟಮ್ ಬೇರೆ ಪರಲೋಕದಲ್ಲಿರುವ ಸಿಸ್ಟಮ್ ಬೇರೆ ಅಲ್ಲಿ ನಿಮಗೆ ಆಳ್ವಿಕೆ ಮಾಡುವವರು ಬೇರೆ ಅಲ್ಲಿರುವಂತಹ ಪರಲೋಕದ ವಾಸಿಗಳು ಬೇರೆ ಹಾಗಾದರೆ ಇವೆಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕಂದರೆ ಮೂಲಕವಾಗಿ ಮಾತ್ರ ಅದು ಸಾಧ್ಯ ಆದರೆ ಸತ್ಯವೇದವಾದರೂ ಒಂದು ರಹಸ್ಯಗಳು ಮರೆಯಾಗಿ ಇರುವಂಥ ಕಾರ್ಯಗಳು ತುಂಬಲ್ಪಟ್ಟಿರುವ ಪುಸ್ತಕದಂತೆ ಕೊಡಲ್ಪಟ್ಟಿದೆ ಅವರು ಕಣ್ಣಾರೆ ಕಂಡು ಅದನ್ನು ಅನುಭವಿಸದೆ ಕಿವಿಯಾರೆ ಕೇಳಿ ಅದನ್ನು ಗ್ರಹಿಸದೆ ಇರುವ ಹಾಗೆ ನನ್ನ ಬಾಯನ್ನ ಸಾಮ್ಯ ರೂಪಗಳ ಮುಖಾಂತರವಾಗಿ ತೆರೆಯುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಸಾಮ್ಯವಾಗಿ ಒಂದು ಕಾರ್ಯವನ್ನು ಹೇಳಿದರೆ ಅದು ನೇರವಾಗಿರುವ ಅರ್ಥವನ್ನು ತಿಳಿಸುವುದಿಲ್ಲ ಅದನ್ನು ಒಡೆದು ನೋಡಿದರೆ ಮಾತ್ರವೇ ಅದರೊಳಗೆ ಪ್ರವೇಶ ಮಾಡಿ ನೋಡಿದರೆ ಸಂಶೋಧನೆ ಮಾಡಿ ನೋಡಿದರೆ ಮಾತ್ರ ಅದನ್ನು ಕಲಿಯಲು ಸಾಧ್ಯ ಹಾಗಾಗಿ ದೇವರು ಹೇಳುತ್ತಾರೆ ಸತ್ಯವಿಧದಿ ಬಹಳ ರಹಸ್ಯಗಳು ಉಂಟು ಬಹಳ ಮರೆಯಾಗಿರುವ ಕಾರ್ಯಗಳು ಉಂಟು ಆದರೆ ಅವುಗಳನ್ನು ಪ್ರಕಟಿಸುವುದಕ್ಕಾಗಿಯೇ ಇಡಲ್ಪಟ್ಟದ್ದಾಗಿದೆ ಅದು ಪ್ರಕಟವಾಗುತ್ತದೆ ನೋಡಿ ಬಹಿರಂಗವಾಗದಿರುವಂತಹ ರಹಸ್ಯವಿಲ್ಲ ನೀವಾಗಿ ಮನದಲ್ಲಿ ಒಂದು ಒಂದು ಕಟ್ಟುಪಾಡನ ಇಟ್ಕೊಂಡಿದ್ದೀರಾ ಒಂದು ಭಾವನೆ ಇಟ್ಕೊಂಡಿದ್ದೀರಾ ಒಂದು ತಪ್ಪಾದ ಅರ್ಥ ಇಟ್ಕೊಂಡಿದ್ದೀರಾ ಇವೆಲ್ಲ ರಹಸ್ಯ ನಮಗೆ ಅದು ಅರ್ಥವಾಗುವುದಿಲ್ಲ ದೇವರು ಹೇಳಿದರೂ ಇಲ್ಲ ಬಹಿರಂಗವಾಗದಿರುವ ರಹಸ್ಯವಿಲ್ಲ ಹೊರಬರದಿರುವಂತಹ ಸತ್ಯವಿಲ್ಲ ನಿಮಗೆ ಹೊರ ತರಲಾಗದಿರುವಂತಹ ಹೊರಗೆ ಬಾರದಿರುವ ಮರೆಯಾಗಿರುವ ಕಾರ್ಯವಿಲ್ಲ ಆದ್ದರಿಂದ ನೀವು ಗಮನಿಸಿದರೆ ನೀವು ಅದರಲ್ಲಿ ಗಮನ ಹರಿಸಿದರೆ ಅದನ್ನು ಕಂಡುಹಿಡಿಯಲು ಸಾಧ್ಯ ಅದನ್ನು ಹೇಳಿ ಮುಂದೆ ಏನು ಹೇಳ್ತಾರೆ ನೋಡಿ ಓರಪಡದಿರುವಂತಹ ಸತ್ಯವಿಲ್ಲ ಈ ಸತ್ಯವೇದವನ್ನ ದೂರ ಇಟ್ಟು ಇದು ರಹಸ್ಯ ಇದು ನಮಗಲ್ಲ ಇದು ಮರೆಯಾಗಿರುವ ಕಾರ್ಯ ಎಂಬುದಾಗಿ ಭಾವಿಸಬೇಡ ಅದು ಹೊರಪಡುತ್ತದೆ ಅದು ಪ್ರಕಟವಾಗುತ್ತದೆ ಅದಕ್ಕಾಗಿಯೇ ರಹಸ್ಯಗಳು ಇಡಲ್ಪಟ್ಟದಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆದುದರಿಂದ ಎನ್ನುವ ಪದ ಬಳಕೆ ಮಾಡಿದ್ದಾರೆ ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕು ನೋಡಿಕೊಳ್ಳಿರಿ ಅದ್ರ ಅರ್ಥವೇನು ಕರ್ತನ ವಾಕ್ಯವನ್ನು ಕೇಳ್ತೀರಲ್ವಾ ಅಥವಾ ಅದನ್ನ ಧ್ಯಾನ ಮಾಡ್ತೀವರಲ್ವಾ ನೋಡ್ತಿರಲ್ವಾ ಆ ವಿಧವನ್ನ ಮೊದಲು ಗಮನಿಸಿರಿ ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ಸರಿಯಾದ ವಿಧದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿದರೆ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಕೇಳುವುದಾದರೆ ನಿಮಗೆ ಪ್ರಕಟವಾಗದಿರುವಂತಹ ರಹಸ್ಯವಿಲ್ಲ ಹೊರಬರದಿರುವಂತಹ ರಹಸ್ಯ ಕಾರ್ಯವೂ ಇಲ್ಲ ಸತ್ಯವೇದ ನಿಮಗೆ ತೆರೆದ ಪುಸ್ತಕವಾಗಿ ತೋಚುತ್ತದೆ ಹಲವು ಸಮಯಗಳಲ್ಲಿ ನಾವು ಗಮನಿಸುವಂತ ವಿಷಯ ಇದೆ ನೋಡಿ ನಾವು ಏನು ಕೇಳ್ತೀವಿ ಅದರ ಕುರಿತು ನಾವು ಗಮನಿಸಬೇಕು ಯಾವ ರೀತಿಯಲ್ಲಿ ನೀವು ಕೇಳುತ್ತೀರಾ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಬೈಬಲ್ ಓದುತ್ತೇವೆ ಯಾವ ರೀತಿ ಓದ್ತೀರಾ ವಾಕ್ಯವನ್ನು ಕೇಳ್ತೀರಾ ಯಾವ ರೀತಿ ಕೇಳ್ತೀರಾ ಸತ್ಯವೇದ ರಹಸ್ಯಗಳನ್ನು ಗ್ರಹಿಸಲು ಪ್ರಯತ್ನ ಮಾಡ್ತೀರಾ ಯಾವ ರೀತಿ ಕೇಳ್ತೀರಾ ಕೇಳುವ ರೀತಿಯಲ್ಲಿ ನೀವು ಗಮನಿಸಬೇಕು ಅವ್ರು ಹೇಳ್ತಾರೆ ಅದರಲ್ಲಿ ತಪ್ಪಿರುವುದಾದರೆ ಅದನ್ನು ತಿತ್ತುಕೊಳ್ಳಿರಿ ಕರ್ತನ ವಾಕ್ಯವನ್ನ ಯಾವ ರೀತಿ ಕೇಳಬೇಕು ಯಾವ ರೀತಿ ಧ್ಯಾನ ಮಾಡಬೇಕು ಯಾವ ರೀತಿ ಓದಬೇಕು ಎನ್ನುವುದನ್ನ ಮೊದಲು ಗಮನಿಸಿ ನೋಡಿರಿ ಅದರಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಏನೋ ತಪ್ಪಿದೆ ಆದ್ದರಿಂದಲೇ ರಹಸ್ಯಗಳು ನಮಗೆ ಪ್ರಕಟವಾಗ್ತಿಲ್ಲ ಆದ್ದರಿಂದಲೇ ಮರೆಯಾಗಿರುವ ಕಾರ್ಯಗಳು ಹೊರಗೆ ನಮಗೆ ಕಾಣಿಸದೆ ಹೋಗುತ್ತದೆ ಎಂಬುದಾಗಿ ದೇವರು ಹೇಳ್ತಾರೆ ಹಾಗಾಗಿ ಕೇಳುವ ವಿಧದಲ್ಲಿಯೇ ಯಾವುದೋ ಒಂದು ರಹಸ್ಯವಿದೆ ಹಂಗೆ ಅಲ್ವಾ ನೋಡಿರಿ ಕೇಳುವ ರೀತಿಗಳು ಹಲವು ವಿಧಾನಗಳು ಉಂಟು ಮನುಷ್ಯರು ಪ್ರತಿಯೊಬ್ಬರು ಒಂದೊಂದು ವಿಧದಲ್ಲಿ ಕೇಳುತ್ತಾರೆ ಅದಕ್ಕೆ ಒಂದು ಸುಲಭ ಉದಾಹರಣೆ ಹೇಳಬೇಕಂದ್ರೆ ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ನಲವತ್ತು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಲವತ್ತು ಜನಕ್ಕೂ ಶಿಕ್ಷಕರು ಒಂದೇ ತರ ಪಾಠ ಮಾಡ್ತಾರೆ ಆದರೆ ನಲವತ್ತು ಜನಗಳು ಒಂದೇ ವಿಧವಾಗಿರುವ ಅಂಕೆಗಳನ್ನು ಪಡೆಯುವುದಿಲ್ಲ ಪ್ರತಿಯೊಬ್ಬರು ಒಂದೊಂದು ಅಂಕೆಗಳನ್ನು ಪಡಿತಾರೆ ಒಬ್ಬನು ನೂರಕ್ಕೆ ನೂರು ಮಾರ್ಕ್ ತಗೋತಾನೆ ಒಬ್ಬನು ತೊಂಬತ್ತೇಳು ತಗೋತಾನೆ ಒಬ್ಬನು ಬಾರ್ಡರ್ ಮಾರ್ಕ್ ತೆಗೆದುಕೊಳ್ಳುತ್ತಾರೆ ಒಬ್ಬರು ಮಾರ್ಕೆ ತೆಗೆದುಕೊಳ್ಳುವುದಿಲ್ಲ ಅವರು ಫೇಲ್ ಮಾರ್ಕಲ್ಲಿ ನಿಲ್ಲುತ್ತಾರೆ ಆದರೆ ಒಂದೇ ಥರ ತಾನೇ ಪಾಠ ಮಾಡಿದ್ರು ಒಂದೇ ರೀತಿ ತಾನೇ ಕ್ಲಾಸನ್ನು ನಡೆಸಿದರು ಸಿಲೆಬಸ್ ಒಂದೇ ಥರ ತಾನೇ ಕಲಿಸಲ್ಪಟ್ಟಿತ್ತು ಒಬ್ಬರಿ ಶಿಕ್ಷಕ ತಾನೇ ಪಾಠ ಮಾಡಿದ್ದು ಹಾಗಾದರೆ ಯಾಕೆ ವ್ಯತ್ಯಾಸ ಬರುತ್ತದೆ ಎಂದರೆ ಅದನ್ನು ಹೊಂದಿಕೊಳ್ಳುವ ವಿಧಾನದಲ್ಲಿ ಗಮನಿಸುವ ವಿಧಾನದಲ್ಲಿ ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೋ ಹೊಂದಿಕೊಳ್ಳುವ ರೀತಿಯಲ್ಲಿಯೇ ವ್ಯತ್ಯಾಸ ಇರುವಂತದಾಗಿದೆ ಅದೇ ರೀತಿ ಸತ್ಯವೇದ ಕೂಡ ಎಲ್ಲರಿಗೂ ಒಂದೇ ಸತ್ಯವೇದವೇ ನನಗೂ ಇದೇ ಬೈಬಲ್ಲೇ ನಿಮ್ಮ ಹತ್ರ ಇರುವುದು ಅದೇ ಬೈಬಲ್ಲೇ ಸತ್ಯವೇದ ಪಂಡಿತರು ದೇವರೊಂದಿಗೆ ಹತ್ತಿರ ಸಹವಾಸದಲ್ಲಿರುವಂತಹ ಪರಿಶುದ್ಧವಂತರು ಉಪಯೋಗಿಸುವುದು ಕೂಡ ಇದೇ ಸತ್ಯವೇದವೇ ಪರಲೋಕದಲ್ಲಿಯೂ ಇದೇ ಸತ್ಯವೇದವೇ ಆದರೆ ಸತ್ಯವೇದ ಒಂದೇ ತರ ಇರುವಲ್ಲಿ ಅದನ್ನು ತಿಳಿಯುವ ವಿಧಾನದಲ್ಲಿ ಮಾತ್ರ ಯಾಕೆ ವ್ಯತ್ಯಾಸ ಬರುತ್ತದೆ ಅಂತ ಯೋಚನೆ ಮಾಡಿ ನೋಡಿದ್ರೆ ಅದನ್ನು ಕೈಯಾಳುವಂತಹ ರೀತಿ ಅದನ್ನು ಕೇಳಿಸಿಕೊಳ್ಳುವ ರೀತಿ ಅದರಲ್ಲಿ ಏನೋ ವ್ಯತ್ಯಾಸ ಇರುವಂತದ್ದಾಗಿದೆ ಇದನ್ನೇ ಈ ವಾಕ್ಯ ನಮಗೆ ಬಿಟ್ಟು ಮಾಡಿ ತೋರಿಸುತ್ತದೆ ಬಹಿರಂಗವಾಗದಿರುವಂತಹ ರಹಸ್ಯವಿಲ್ಲ ಎಲ್ಲೊತ್ತಾ ಇದ್ದೀನಿ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೇಳು ಹದಿನೆಂಟು ಓರಪಡದ ರಹಸ್ಯವಿಲ್ಲ ಪ್ರಕಟವಾಗದಿರುವ ಮರೆಯಾಗಿರುವ ಕಾರ್ಯವೂ ಇಲ್ಲ ಆದುದರಿಂದ ನೀವು ಕಿವಿಗೊಟ್ಟು ಕೇಳುವುದರಲ್ಲಿ ಗಮನವುಳ್ಳವರಾಗಿರಿ ಅರಿತಿ ರೀತಿ ಹೇಳ್ತಾರೆ ಹಾಗಾದರೆ ಕೇಳುವ ವಿಧಾನದಲ್ಲಿ ಏ ಒಂದು ರಹಸ್ಯವಿದೆ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂಥದ್ದು ತೆಗೆಯಲ್ಪಡುವುದು ಅಂದನು ಯಾಕೆ ಈ ಸ್ಥಳದಲ್ಲಿ ಹೇಳ್ತಾರೆ ಅಂದರೆ ಇದ್ದವನು ಏನಿದ್ದವನು ಈ ಸ್ಥಳದಲ್ಲಿ ಹೇಳುವುದೇನೆಂದರೆ ಗಮನಿಸುವುದು ಗಮನದ ಕುರಿತು ಕರ್ತನು ಅಲ್ಲಿ ಕೇಂದ್ರವಾಗಿ ಮಾತಾಡ್ತಾ ಇದ್ದಾರೆ ಕೇಳುವುದರಲ್ಲಿ ಗಮನ ಧ್ಯಾನ ಮಾಡುವುದರಲ್ಲಿ ಗಮನ ಗ್ರಹಿಸುವುದರಲ್ಲಿ ಗಮನ ಗಮನ ಇದ್ದವನು ಯಾರೋ ಅವನಿಗೆ ಕೊಡಲ್ಪಡುತ್ತದೆ ಇದರಲ್ಲಿ ಅವರು ಹೇಳದ್ನ ನೋಡಿ ಕಿವಿಗೊಡ ಬೇಕು ನೋಡಿಕೊಳ್ಳಿರಿ ಅಂತ ಹೇಳ್ತಾರೆ ಹಾಗಾದರೆ ಗಮನ ಇದೆ ನೋಡಿ ವಾಕ್ಯವನ್ನು ಗಮನಿಸುವುದು ದೇವರ ಕ್ರಿಯೆಗಳನ್ನು ಗಮನಿಸುವುದು ದೇವರ ಕ್ರಿಯೆಗಳನ್ನು ಗಮನಿಸುವುದು ದೇವರ ಮನಸ್ಸನ್ನು ಗಮನಿಸುವುದು ಈ ಗಮನ ಗಮನ ಕೊರತೆಯಿಂದ ನೀವು ಕರ್ತರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಕ್ರಿಯೆ ಮಾಡಿದರೆ ನೀವು ಏನನ್ನು ಹೊಂದಲಾಗುವುದಿಲ್ಲ ಆದ್ದರಿಂದ ಎಲ್ಲವರು ಏನ್ ಹೇಳ್ತಾರೆ ಇದ್ದವನು ಯಾರು ಏನಿದ್ದವನು ಯೋಚನೆ ಮಾಡಿ ನೋಡಿದ್ದೇವಾ ಈ ಸ್ಥಳದಲ್ಲಿ ಕರ್ತನು ಗಮನದ ಕುರಿತಾಗಿಯೇ ಮಾತಾಡ್ತಾ ಬರ್ತಾ ಇದ್ದಾರೆ ಗಮನಿಸಿ ನೋಡುವುದರ ಕುರಿತಾಗಿ ಅವರು ಮಾತಾಡ್ತಾ ಇದ್ದಾರೆ ಆಗ ಅವರೇನ್ ಹೇಳ್ತಾರೆ ಅಂದರೆ ಇದನ್ನ ಈ ರೀತಿ ಓದಿ ನೋಡೋಣ ಗಮನ ಇದ್ದವನು ಅವನಿಗೆ ಕೊಡಲ್ಪಡುವುದು ನೀವು ಗಮನಿಸಿ ಗಮನಿಸಿ ಕರ್ತನ ಕಾರ್ಯದಲ್ಲಿ ಕ್ರಿಯೆ ಮಾಡುವುದಾದರೆ ರಹಸ್ಯಗಳು ನಿಮಗೆ ಪ್ರಕಟವಾಗುತ್ತದೆ ಮರೆಯಾಗಿರುವ ಕಾರ್ಯಗಳು ನಿಮಗೆ ಅರಿವಾಗುತ್ತದೆ ಸತ್ಯವಿಧದಲ್ಲಿಳಲ್ಪಟ್ಟಿರುವಂತಹ ವರಗಳು ಶಕ್ತಿಯು ನಿಮಗೆ ಸಾಧ್ಯವಾಗುತ್ತದೆ ಹಾಗಾದರೆ ಇದ್ದವನು ಎಂಬುದಾಗಿ ಹೇಳಿದೆಯಲ್ಲ ಯಾವತ್ತಾದರೂ ಇದ್ದವನು ಏನಿದ್ದವನು ಎಂಬುದಾಗಿ ಯೋಚನೆ ಮಾಡಿ ನೋಡಿದ್ದೇವಾ ಇವತ್ತು ಯೋಚನೆ ಮಾಡಿ ನೋಡಿ ಯಾವುದು ಇದ್ದವನು ಈ ವಾಕ್ಯ ಎಲ್ಲರಿಗೂ ಗೊತ್ತು ನೂರು ಬಾರಿ ಓದಿರ್ತೀರಾ ಇದ್ದವನು ಯಾರೋ ಅವನಿಗೆ ಕೊಡಲ್ಪಡುತ್ತದೆ ಈ ಸ್ಥಳದಲ್ಲಿ ಕರ್ತನು ಯಾವ ರೀತಿ ಉಪಯೋಗಿಸ್ತಾರೆ ಅಂದರೆ ಗಮನ ಇದ್ದವನು ಯಾರೋ ಆತ್ಮಿಕ ಕಾರ್ಯದಲ್ಲಿ ಗಮನ ನಡೆಯಲ್ಲಿ ಗಮನ ಕೇಳುವುದರಲ್ಲಿ ಗಮನ ನೋಡುವುದರಲ್ಲಿ ಗಮನ ಕರ್ತನಿಗೆ ಸಂಬಂಧಪಟ್ಟ ಸೇವೆಯಲ್ಲಿ ಗಮನ ತನ್ನ ಜೀವಿತದ ಕುರಿತಾಗಿ ಗಮನ ಇದರಲ್ಲೆಲ್ಲ ಗಮನವುಳ್ಳವನು ಯಾರೋ ಅವನಿಗೆ ಸೇರಿಸಿಕೊಡಲ್ಪಡುತ್ತದೆ ಇದು ಸತ್ಯವಿದದಿ ಮಾತ್ರವಲ್ಲ ಜೀವನದಲ್ಲಿಯೂ ಸಾಧಾರಣ ಮನುಷ್ಯರ ಜೀವನದಲ್ಲಿಯೂ ಹಾಗೆ ಕ್ರಿಯೆ ಮಾಡುವುದನ್ನು ನೋಡಕ್ ಸಾಧ್ಯ ನಾನು ಮೊದಲು ಒಂದು ಉದಾಹರಣೆ ಹೇಳದ್ನಲ್ಲ ಅದರಲ್ಲಿ ಸ್ಕೂಲ್ನಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿರುವವರು ಗಮನಿಸುವವನು ಅಧಿಕವಾದ ಅಂಕೆಯನ್ನು ಪಡೆಯುತ್ತಾನೆ ಗಮನ ಇಲ್ಲದವನಿಗೆ ಸ್ವಲ್ಪ ಅಂಕೆ ಕೊಡಲ್ಪಡುತ್ತದೆ ಇನ್ನು ಶುದ್ಧವಾಗಿ ಗಮನ ಇಲ್ಲದವನಿಗೆ ಇರುವುದು ಕೂಡ ತೆಗೆಯಲ್ಪಡುತ್ತದೆ ಅಷ್ಟೇ ಆ ವರ್ಷ ಹೋಯ್ತು ಅವನಿಗೆ ಅವನ ಕೈಯಲ್ಲಿ ವರ್ಷವನ್ನ ಕೊಟ್ಟರು ವರ್ಷ ಹೋಯ್ತು ಮತ್ತೆ ಮತ್ತೊಮ್ಮೆ ಅವನು ಆರಂಭದಿಂದ ಓದಬೇಕು ಅದೇ ರೀತಿಯೇ ಇವತ್ತು ದೇವರು ಇಲ್ಲಿ ಹೇಳ್ತಾರೆ ಗಮನವುಳ್ಳವನು ಯಾರೋ ನನ್ನ ಕಾರ್ಯಗಳಲ್ಲಿ ನನ್ನ ಸೇವೆಯಲ್ಲಿ ನನ್ನ ವರಗಳ ಕುರಿತಾಗಿ ಒಂದೊಂದು ವಿಷಯದಲ್ಲಿಯೂ ಗಮನ ಇರುವವನು ಯಾರೋ ಅವನಿಗೆ ಅಧಿಕವಾಗಿ ಕೊಡಲ್ಪಡುತ್ತದೆ ಹೆಚ್ಚಾಗುತ್ತದೆ ಗಮನ ಇಲ್ಲದವನ ಬಳಿಯಿಂದ ತನಗೆ ಇದೆ ಎಂಬುದಾಗಿ ಅವನು ಅಂದುಕೊಂಡಿದೆಯಲ್ಲ ಅದು ಕೂಡ ಒಟ್ಟೋಗುತ್ತದೆ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ರಹಸ್ಯಗಳನ್ನು ತಿಳಿಯಲು ಮರೆಯಾಗಿರುವ ಕಾರ್ಯಗಳನ್ನು ಗ್ರಹಿಸಲು ನಿಮಗೆ ಎಲ್ಲಿ ತಡೆಯಿದೆ ಅಂದರೆ ಕೇಳುವ ವಿಧಾನದಲ್ಲಿಯೇ ಸಮಸ್ಯೆ ಇದೆ ಸರಿಯಾದ ರೀತಿಯಲ್ಲಿ ನೀವು ಕೇಳುತ್ತೀರಾ ಎನ್ನುವುದನ್ನು ಗಮನಿಸಿ ನೋಡಿರಿ ಕೇಳುವುದು ಎಂದರೆ ಬರೀ ಶಬ್ದವನ್ನು ಕೇಳುವುದು ಮಾತ್ರವಲ್ಲ ನಾವು ಕರ್ತನ ವಾಕ್ಯವನ್ನು ನೋಡುವುದು ಕರ್ತನ ವಾಕ್ಯವನ್ನು ನಾವು ಓದಿ ಕಿವಿಗೊಡುವುದು ಎಲ್ಲವನ್ನ ಸೇರಿಸಿ ಕೇಳುವುದೆಂಬುದಾಗಿ ಹೇಳುತ್ತಾರೆ ಈ ಕೇಳುವುದರಲ್ಲಿ ಗಮನವಾಗಿರಬೇಕು ಜನಗಳು ಸಾಮಾನ್ಯವಾಗಿಯೇ ದೇವರು ಹೇಳುವಂತಹ ಕಾರ್ಯಗಳನ್ನು ಒಬ್ಬೊಬ್ಬರೂ ಒಂದೊಂದು ರೀತಿಯಾಗಿ ಗಮನಿಸುತ್ತಾರೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಕೇಳುತ್ತಾರೆ ಎಲ್ಲರ ಗಮನ ಒಂದೇ ರೀತಿ ಇರುವುದಿಲ್ಲ ಹೆಂಗೆಲ್ಲ ಕೇಳ್ತಾರೆ ಅಂತ ನೋಡಿ ಒಂದು ಕೆಲವರು ತಿಳಿದುಕೊಳ್ಳುವ ಹಾಗೆ ಅವರು ಕೇಳ್ತಾರೆ ಕರ್ತರು ಮಾತಾಡುವುದನ್ನ ಬೈಬಲ್ ಓದುವಾಗ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಕೇಳ್ತಾರೆ ಇದರಲ್ಲಿ ಏನು ಹೇಳಲ್ಪಟ್ಟಿದೆ ಯಾಕೆ ದೇವರು ಈ ರೀತಿಯಾಗಿ ಇಷ್ಟು ವರ್ಷಗಳಿಂದ ಒಂದು ಪುಸ್ತಕವನ್ನ ಬರೆದು ನಮ್ಮ ಕೈಗಳಿಗೆ ಕೊಡಬೇಕು ಸತ್ಯವೇದ ಒಂದೇ ದಿನದಲ್ಲಿ ಆಕಾಶದಿಂದ ಚಾಚಲ್ಪಟ್ಟ ಕೈಯಿಂದ ಕೊಡಲ್ಪಟ್ಟದಲ್ಲ ಹಲವು ವೇದ ಪಂಡಿತರ ಮುಖಾಂತರವಾಗಿ ಪರಿಶುದ್ಧವಂತರ ಮುಖಾಂತರವಾಗಿ ಹಲವು ಕಾಲಘಟ್ಟಗಳಲ್ಲಿ ದೇವರು ಪ್ರಕಟಿಸಿ ಹಲವು ಸಾವಿರ ವರ್ಷಗಳಿಂದ ಈ ಸತ್ಯವೇದ ಪುಸ್ತಕವನ್ನ ದೇವರು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಶೇಖರಿಸಿ ನಮ್ಮ ಕೈಗಳಲ್ಲಿ ಒಂದು ಪುಸ್ತಕವಾಗಿ ಕೊಟ್ಟಿದ್ದಾರೆ ಈ ಸತ್ಯವೇದ ಪುಸ್ತಕದ ರಹಸ್ಯವನ್ನು ನೋಡುವುದಾದರೆ ಇದು ಒಬ್ಬನೇ ವ್ಯಕ್ತಿಯಿಂದ ಬರೆಯಲ್ಪಟ್ಟದಲ್ಲ ಆದ್ರೆ ನೀವು ಓದ್ ನೋಡಿ ಒಬ್ಬನೇ ವ್ಯಕ್ತಿ ಬರೆದಂತೆ ಕಾಣಿಸುತ್ತದೆ ಹಲವು ಲೇಖಕರು ಇದ್ದಾರೆ ಮೋಶೆ ಪುಸ್ತಕ ಬರೆದಿದ್ದಾರೆ ದಾವಿದನು ಪುಸ್ತಕ ಬರೆದಿದ್ದಾರೆ ಎಷಾಯ ಎರೇಮಿಯ ಎಹೆಚ್ ಎಲ್ಲ ಇಂಥ ಪ್ರವಾದಿಗಳು ಪುಸ್ತಕಗಳನ್ನು ಬರೆದಿದ್ದಾರೆ ಅಪೋಸ್ಟಲ್ಲರು ಬರೆದಿದ್ದಾರೆ ಸುವಾರ್ತಿಕರು ಬರೆದಿದ್ದಾರೆ ಇವೆಲ್ಲ ಸೇರಿಸಿಯೇ ಇಷ್ಟು ಲೇಖಕರ ಮುಖಾಂತರವಾಗಿ ಬರೆಯಲ್ಪಟ್ಟ ಒಂದು ಪುಸ್ತಕ ಆದರೆ ಆ ಪುಸ್ತಕವನ್ನು ನೀವು ಗಮನಿಸಿ ನೋಡಿ ಒಬ್ಬನೇ ವ್ಯಕ್ತಿ ಬರೆದಂತೆ ಕಾಣಿಸುತ್ತದೆ ಆ ರೈಟಿಂಗ್ ಸ್ಟೈಲ್ ಮಾತಾಡುವ ರೀತಿ ಕಲಿಸುವಂತಹ ರೀತಿ ಹೇಳುವಂತಹ ಪದಗಳು ಎಲ್ಲವನ್ನ ನೋಡಿದ್ರೆ ಒಂದೇ ಥರ ಇರುತ್ತೆ ಗಮನಿಸಿದ್ದೀರಾ ಆ ಪುಸ್ತಕದಲ್ಲಿ ಮೇಲೆ ಮಾತ್ರ ಇದು ಏಷಯ್ಯ ಬರೆದಂಥ ಪುಸ್ತಕ ಅಥವಾ ಯೋಹಾನ ಬರೆದ ಪುಸ್ತಕ ಪೌಲನ ಬರೆದ ಪತ್ರಿಕೆ ಎಂಬುದಾಗಿ ಹೇಳಲ್ಪಟ್ಟಿರುತ್ತದೆ ಆದರೆ ಒಳಗೆ ನೀವು ಓದಿ ನೋಡಿರಿ ಒಂದೇ ರೀತಿ ಇರುತ್ತದೆ ಆ ಪುಸ್ತಕ ಕಾರಣ ಏನು ಗೊತ್ತಾ ಪರಿಶುದ್ಧವಂತರು ಪರಿಶುದ್ಧಾತ್ಮನಿಂದ ಅವರು ಪ್ರೇರೇಪಿಸಲ್ಪಟ್ಟು ಪರಿಶುದ್ಧ ಪದಗಳನ್ನು ಮಾತಾಡಿದರು ಬರೆದಂತಹ ವ್ಯಕ್ತಿಗಳೇ ಬೇರೆ ಆದರೆ ಬರೆದವನು ದೇವರೇ ನೋಡಿ ನಾನು ಟೇಬಲ್ನಲ್ಲಿ ಹತ್ತು ಸಮಯದಲ್ಲಿ ಹತ್ತು ಪೆನ್ ಇಟ್ಟಿರಬಹುದು ಆದರೆ ನನ್ನ ಟೇಬಲ್ನಲ್ಲಿರುವಂತಹ ಪೆನ್ಗಳು ಬೇರೆ ಬೇರೆ ಕಾರ್ಯವನ್ನು ಬರೆಯುವುದಿಲ್ಲ ಕಾರಣವೇನೆಂದರೆ ಪೆನ್ನು ತಾನಾಗಿ ಬರೆಯುವುದಿಲ್ಲ ಅದನ್ನು ಬರೆಯುವವನ ಮನಸ್ಸನ್ನೇ ಅದು ಪ್ರತಿಬಿಂಬಿಸುತ್ತದೆ ಅದೇ ರೀತಿಯೇ ಇದರಲ್ಲಿರುವಂಥ ಒಂದೊಂದು ಲೇಖಕರು ಒಂದೊಂದು ಪೆನ್ ತರ ಅದನ್ನು ಬರೆದವರು ಪರಿಶುದ್ಧ ಆತ್ಮನು ಹಾಗಾದರೆ ಪರಿಶುದ್ಧ ಆತ್ಮನು ತಮ್ಮ ಕಾರ್ಯಗಳನ್ನ ನಮಗೆ ಪ್ರಕಟಿಸಿ ಹೇಳಿಟ್ಟಿದ್ದಾರೆ ಇದರಲ್ಲಿ ಹಾಗಾದರೆ ಸತ್ಯವೇದವನ್ನ ತೆಗೆದು ನೋಡುವಾಗ ಒಬ್ಬೊಬ್ಬರು ಒಂದೊಂದು ಕೋಣದಲ್ಲಿ ನೋಡುತ್ತಾರೆ ಸತ್ಯವೇದವನ್ನ ತಿಳಿದುಕೊಳ್ಳಬೇಕು ಎನ್ನುವ ಉದ್ದೇಶದಲ್ಲಿ ಕೆಲವರು ನೋಡ್ತಾರೆ ಬೈಬಲ್ ಏನು ಹೇಳುತ್ತದೆ ಯಾಕೆ ಈ ಸತ್ಯವೇದವನ್ನು ಬರ್ಕೊಡಬೇಕು ಯಾಕೆ ಅದಕ್ಕೆ ಇಷ್ಟೊಂದು ಕಾಲ ಸಮಯವನ್ನು ತೆಗೆದು ಇಷ್ಟೊಂದು ಮಂದಿಯನ್ನು ಉಪಯೋಗಿಸಿ ಒಂದೊಂದನ್ನು ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವಿಧವಾಗಿರುವ ಸಂಸ್ಕೃತಿ ಪರಿಸ್ಥಿತಿಗಳಲ್ಲಿ ಬರೆಯಲ್ಪಟ್ಟಂತಹ ಪುಸ್ತಕದಂತೆ ಯಾಕೆ ಕೊಡಬೇಕು ಹಾಗಾದರೆ ಈ ಪುಸ್ತಕದಲ್ಲಿ ನಾವು ತಿಳಿಯುವುದಕ್ಕೆ ಯಾವುದೋ ಒಂದು ಮುಖ್ಯವಾಗಿರುವ ಕಾರ್ಯಗಳು ಉಂಟು ಆ ರೀತಿ ಇರುವುದನ್ನ ಅರ್ಥ ಮಾಡಿಕೊಂಡು ಸತ್ಯವೇದವನ್ನ ಪರಿಪೂರ್ಣವಾಗಿ ತಿಳ್ಕೋಬೇಕು ಅದರಲ್ಲಿ ಹಲವಾರು ರಹಸ್ಯಗಳು ಇದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಸತ್ಯವೇದವನ್ನ ಕರ್ತನ ವಾಕ್ಯವನ್ನ ಗಮನಿಸುವವರು ಇನ್ನು ಕೆಲವರು ತಿಳಿದುಕೊಂಡದ್ದನ್ನ ಕ್ರಿಯೆಗೊಳಿಸುವುದಕ್ಕಾಗಿ ಕೆಲವರಿಗೆ ಸುಮ್ಮನೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಜ್ಞಾನ ಬೈಬಲ್ ಕುರಿತಾಗಿ ಗೊತ್ತು ಕಂಡ್ರಿ ಈ ವಾಕ್ಯ ಈ ರೀತಿಯಲ್ಲಿ ಹಿಂಗಿದೆ ಇದರ ರಹಸ್ಯಗಳು ಇದು ಇದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಮಾತ್ರ ಕೇಳ್ತಾರೆ ಆದರೆ ಅದನ್ನು ಮಾಡ್ತಾರಾ ಮಾಡಲ್ಲವೆನ್ನುವುದು ಅನಂತರ ಅದಾದಮೇಲೆ ತಿಳಿದುಕೊಳ್ಳುವುದಕ್ಕೆ ಮಾತ್ರ ಬೈಬಲ್ ಓದ್ತಾರೆ ಕೆಲವು ಸಮಯದಲ್ಲಿ ಅವರು ಕ್ರೈಸ್ತರಾಗಿ ಇರಬೇಕೆನ್ನುವುದು ಕೂಡ ಅವಶ್ಯವಿಲ್ಲ ನಾನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾನಿದ್ದಂತಹ ಒಂದು ಪಕ್ಷ ಅದರಲ್ಲಿದ್ದಂತಹ ದೊಡ್ಡವರೆಲ್ಲ ಬೈಬಲ್ ಓದ್ತಾ ಇರ್ತಾರೆ ನಾನು ನೋಡಿದ್ದೇನೆ ಯಾಕೆ ಬೈಬಲ್ ಓದ್ತಾರೆ ಅಂತ ಕೇಳಿದರೆ ಅವರು ಹೇಳ್ತಾರೆ ಹಳೆಯ ಗನ್ನಡ ಪದಗಳು ಅದರಲ್ಲಿರುವಂತಹ ಪದಗಳು ಅದರ ರಚನೆ ಈ ರೀತಿ ಬೇರೆ ಯಾವ ಪುಸ್ತಕದಲ್ಲೂ ಈ ರೀತಿಯಾಗಿರುವಂತಹ ಒಂದು ಸಾಹಿತ್ಯನ ನಾವು ನೋಡಿಲ್ಲ ನಾವು ಮಾತಾಡುವುದರಲ್ಲಿಯೂ ನಾವು ಉಚ್ಚರಿಸುವುದರಲ್ಲಿಯೂ ಹೇಳುವುದರಲ್ಲಿಯೂ ಒಳ್ಳೆಯ ಒಂದು ಪದ ಉಚ್ಚರಣೆ ಬರುವುದಕ್ಕೋಸ್ಕರವಾಗಿ ಆ ತರಬೇತಿಗಾಗಿ ಸತ್ಯವೇದವನ್ನ ಒತ್ತಿವಿ ಆ ರೀತಿಯಾಗಿ ಒತ್ತಾರೆ ಇನ್ನು ಕೆಲವು ಸಂಶೋಧಕರು ಸಂಶೋಧನೆಗೋಸ್ಕರವಾಗಿ ಒತ್ತರೆ ತಿಳಿದುಕೊಳ್ಳೋಣ ಕ್ರೈಸ್ತ ವೇದದಲ್ಲಿ ಏನು ಹೇಳ್ತಾರೆ ಅವರು ಕ್ರೈಸ್ತರ ಕೂಡ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಅವರ ಅಭಿಷೇಕ ಹೊಂದಿರಬೇಕು ಅಂತ ಅವಶ್ಯಕತೆ ಇಲ್ಲ ರಕ್ಷಣೆ ಹೊಂದಿರಬೇಕು ಅಂತ ಅವಶ್ಯಕತೆ ಇಲ್ಲ ಬೈಬಲ್ ಓದ್ತಾರೆ ಆದರೆ ಅದರಲ್ಲಿ ಏನು ಹಾಕಲ್ಪಟ್ಟಿದೆಯಲ್ಲ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಎಂಬುದಾಗಿ ಜಸ್ಟ್ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಓದುವವರು ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹದ್ನಾರರಿಂದ ಇಪ್ಪತ್ಮೂರರವರೆಗೂ ಒಂದು ಯೌವನಸ್ಥನ ಕುರಿತಾಗಿ ಹೇಳಲ್ಪಟ್ಟಿದೆ ಆ ಯೌವನಸ್ಥನ ನೋಡಿ ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ತಿಳಿಯುವುದಕ್ಕೆ ಮುಂದಾದ ಆದರೆ ಅದಕ್ಕಾಗಿ ಅವನು ಕ್ರಯ ಕೊಡುವುದಕ್ಕೆ ತಯಾರಾಗಿಲ್ಲ ಅವನಿಗೆ ತಿಳ್ಕೋಬೇಕು ಆದರೆ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಆದರೆ ಅದಕ್ಕಾಗಿ ನಾನು ಯಾವ ತ್ಯಾಗವನ್ನು ಯಾವ ಬಿಟ್ಟುಕೊಡುವುದನ್ನು ಮಾಡಬಾರದು ನೋಡಿ ಆಗ ಒಬ್ಬನು ಬಂದು ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಹದಿನಾರರಿಂದ ಆಗ ಒಬ್ಬನು ಬಂದು ಆತನನ್ನು ಬೋಧಕನೇ ನಾನು ನಿತ್ಯ ಜೀವವನ್ನ ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನ ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ ಒಳ್ಳೆಯವನು ಒಬ್ಬನೇ ಆದರೆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ನೋಡಿ ಅವನು ತಿಳ್ಕೋಬೇಕಷ್ಟೇ ಅವನಲ್ಲಿ ಆದರೆ ಉದ್ಯೇನಾಗುವುದಕ್ಕಲ್ಲ ಬೇರೆ ತಿಳ್ಕೊಳಕ್ ಮಾತ್ರ ಅಷ್ಟೇ ಅವು ಯಾವುವು ಅಂತ ಅವನು ಕೇಳಿದ ಏಸು ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನ ಪ್ರೀತಿ ಮಾಡಬೇಕು ಎಂಬಿವುಗಳೇ ಎಂಬುದಾಗಿ ಹೇಳಿದರು ಹಾಗಾದ್ರೆ ನೋಡಿ ಇವನು ಇವೆಲ್ಲ ಮುಂಚಿತವಾಗಿ ತಿಳಿದಿದ್ದೇನೆ ಮುಂಚಿತವಾಗಿ ಓದಿದ್ದೇನೆ ಅಂತ ಹೇಳಿ ಆ ಯೌವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡಿದ್ದೇನೆ ಇನ್ನೇನು ಕಡಿಮೆಯಾಗಿದೆ ನನ್ನಲ್ಲಿ ಎಂಬುದಾಗಿ ಅವನು ತಿಳಿದುಕೊಳ್ಳುವುದಕ್ಕೋಸ್ಕರ ಕೇಳ್ತಾ ಇದ್ದಾನೆ ನನ್ನಲ್ಲಿ ಏನ್ರಿ ಕೊರತೆ ಇದೆ ನಿತ್ಯ ಜೀವವನ್ನು ಹೊಂದುವುದಕ್ಕೆ ದೇವರ ಸ್ವಾರೂಪ್ಯನ್ನು ಧರಿಸುವುದಕ್ಕೆ ಏನು ಕೊರತೆ ಇದೆ ಹೇಳಿ ಎಂಬುದಾಗಿ ಅವನು ಕೇಳಿದ ಆಗ ಅವರು ಹೇಳಿದರು ನೀನು ಪರಿಪೂರ್ಣ ಸದ್ಗುಣಾಗಿರಲು ಬಯಸಿದರೆ ಹೋಗಿ ನಿನಗೆ ಬೇಕಾದಂಥ ಕಾರ್ಯವನ್ನು ಮಾರಿ ದರಿದ್ರರಿಗೆ ಕೊಡು ಆಗ ಪರಲೋಕದಲ್ಲಿ ನಿನಗೆ ಬೊಕ್ಕಸುಗಳು ಉಂಟಾಗುವುದು ಅನಂತರ ನನ್ನ ಹಿಂಬಾಲಿಸು ಎರಡು ಕಾರ್ಯವನ್ನು ಮಾಡಬೇಕು ನಿನ್ನ ಆಸ್ತಿಯನ್ನ ಬಡವರಿಗೆ ದರಿದ್ರರಿಗೆ ಕೊಟ್ಟು ಅನಂತರ ನನ್ನ ಹಿಂಬಾಲಿಸಿ ಬರಬೇಕು ಆ ರೀತಿ ಹಿಂಬಾಲಿಸಿ ಬಂದರೆ ನಿನ್ನ ಕೊರತೆಗಳು ನೀಗುತ್ತದೆ ಎಂಬುದಾಗಿ ದೇವರು ಹೇಳಿದರು ಆ ಯೌವನಸ್ತನು ಬಹಳ ಆಸ್ತಿಯುಳ್ಳವನಾಗಿದ್ದದರಿಂದ ಈ ಮಾತುಗಳನ್ನು ಕೇಳಿದಾಗ ದುಃಖಪಟ್ಟವನಂತೆ ಅಯ್ಯೋ ಇದು ಮಾಡಕ್ಕಾಗ್ಲಿಲ್ವಲ್ಲ ಆ ರೀತಿ ದುಃಖ ಹೊಂದಿದವನಾಗಿ ಹೊರಟು ಹೋದ ಆಗ ಅವನು ಆ ಸ್ಥಳದಲ್ಲಿ ಬಂದದ್ದು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಜಸ್ಟ್ ನನಗೆ ಏನು ಅಂತ ತಿಳ್ಕೊಂಡ್ರೆ ಸಾಕು ಆದರೆ ಕೊರತೆಯನ್ನು ನಿವಾರಣೆ ಮಾಡುವುದಕ್ಕಾಗಲಿ ಆ ಕೊರತೆಯನ್ನ ತೀರಿಸಿಕೊಳ್ಳುವುದಕ್ಕಾಗಲಿ ಯಾವ ಒಂದು ಕಾರ್ಯವನ್ನ ಒಂದು ಕ್ರಯವನ್ನ ಕೊಡುವುದಕ್ಕೆ ತಯಾರಾಗಿಲ್ಲ ಕೆಲವರು ಹಾಗೆ ಬೈಬಲ್ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟೊಂದು ಜ್ಞಾನವಾಗಿ ಅದು ಬರೆಯಲ್ಪಟ್ಟಿದೆ ಎಷ್ಟು ಆಶ್ಚರ್ಯವಾಗಿದೆ ಕೇಳುತ್ತಾರೆ ಮಾಡುವುದಿಲ್ಲ ಸತ್ಯವೇದದ ಈ ರೀತಿ ದೊಡ್ಡ ಗುಂಪಿನ ಕುರಿತಾಗಿ ಸತ್ಯವೇದ ವಾಕ್ಯ ನಮಗೆ ತೋರಿಸುತ್ತದೆ ನೋಡಿ ಕೆಲವರು ಕಾಲಹರಣ ಮಾಡುವುದಕ್ಕಾಗಿ ಜ್ಞಾನವನ್ನು ಹುಡುಕುವುದಕ್ಕೆ ಮುಂದಾಗ್ತಾರೆ ಬೈಬಲ್ ಓದುವುದು ಸಮಯ ಕೇಳಿಬೇಕು ತಮ್ಮ ಸಮಯ ಹಾಗಾದರೆ ಸುಮ್ಮನೆ ತಿಳಿಯುವುದಕ್ಕೋಸ್ಕರವಾಗಿ ಕೇಳ್ತಾರೆ ಹಲವು ವಿಷಯಗಳನ್ನು ಹಾಗೆ ತಿಳಿಕೊಳ್ಳುವುದಕ್ಕೆ ಕೇಳ್ತಾರೆ ಒಂದು ವಿಷಯದಲ್ಲಿಯೂ ಅವರು ತಮ್ಮನ್ನು ಸಂಬಂಧಪಡಿಸಿಕೊಳ್ಳುವುದಿಲ್ಲ ಅದುವೇ ಮುಖ್ಯ ಯುದ್ಧದ ಕಾರ್ಯಗಳನ್ನು ಕೇಳ್ತಾರೆ ರಾತ್ರಿ ಹಾಗಲ್ಲೂ ಅವರು ಕುಳಿತು ನೋಡಿ ಸ್ಥಳದಲ್ಲಿ ಯುದ್ಧ ಆ ಸ್ಥಳದಲ್ಲಿ ಯುದ್ಧ ಆದರೆ ಯುದ್ಧದಲ್ಲೇ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳುತ್ತೀರಾ ಇಲ್ಲ ಹಲವು ಕಾರ್ಯಗಳನ್ನು ಇವತ್ತು ಇರುವಂತಹ ಟ್ರೆಂಡು ಸೇವೆಗಳ ಕುರಿತಾಗಿ ಮಾತಾಡ್ತಾರೆ ಬಹಳವಾಗಿ ಏನ್ ಹೇಳ್ತಾರೆ ನೋಡಿ ಇವರು ಆ ರೀತಿ ಮಾತಾಡಿದ್ರು ಈ ರೀತಿ ಮಾತಾಡಿದ್ರು ಇವರು ತಪ್ಪಾಗಿ ಅವರು ಮಾತಾಡಿದ್ರು ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಆ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವರು ಮಾಡಿದ್ದು ತಪ್ಪು ಈ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಕರೆಕ್ಟು ಆದರೆ ನೀವು ನಿಮ್ಮನ್ನು ಆ ಸ್ಥಳದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ತಯಾರಾಗಿದ್ದೀರಾ ತೊಡಗಿಸಿಕೊಳ್ಳುವವನು ಈ ರೀತಿಯಾಗಿ ಮಾತಾಡುವುದಿಲ್ಲ ಸತ್ಯವೇದ ಅದನ್ನೇ ಮಾತಾಡುತ್ತದೆ ಇವರು ಸುಮ್ಮನೆ ಕೇಳುವವರು ಸುಮ್ಮನೆ ತಮ್ಮ ಅಭಿಪ್ರಾಯವನ್ನು ಹೇಳುವವರು ಒಂದು ಚಿಕ್ಕ ಕಡ್ಡಿ ಕೂಡ ಅಲ್ಲಾಡಿಸೋದಿಲ್ಲ ಅವರು ಯುದ್ಧದ ಕುರಿತಾಗಿ ಮಾತಾಡ್ತೀರಾ ನೋಡಿ ಯುದ್ಧ ಕಾಲಗಳಲ್ಲಿ ನಾನು ನೋಡಿದ್ದೇನೆ ನಾನು ಚಿಕ್ಕ ವಯಸ್ಸು ಇರಬೇಕಾದ್ರೆ ಇಂಡೋ ಚೈನಾ ವಾರ್ ನಡೆಯಿತು ನಾನು ಸ್ಕೂಲ್ನಲ್ಲಿ ಓದುತ್ತಿರುವಾಗ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆಯಿತು ಅದಾದ ನಂತರ ನನ್ನ ಸೇವೆಯ ಕಾಲಘಟ್ಟಗಳಲ್ಲಿ ಕಾರ್ಗಿಲ್ ವಾರ್ ನಡೆಯಿತು ಈ ರೀತಿ ಬಹಳ ಯುದ್ಧಗಳು ನಡೆದಂತಹ ಕಾಲವನ್ನು ನೋಡಿದ್ದೇನೆ ಯುದ್ಧಗಳು ನಡೆಯುವ ಕಾಲದಲ್ಲಿ ಟೀ ಅಂಗಡಿಯಲ್ಲಿ ಕುಳಿತು ಮಾತಾಡ್ತಾ ಇರ್ತಾರೆ ಒಂದು ಗುಂಪು ನೋಡಿದ್ದೀರಾ ನಾನು ನೋಡಿದ್ದೇನೆ ಟೀ ಅಂಗಡಿಯಲ್ಲಿ ಬೆಂಚ್ ಹಾಕಿರುತ್ತೆ ಕೈಯಲ್ಲಿ ಒಂದು ಪೇಪರ್ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಅವರು ಅವರು ಟೀ ಕುಡಿಯುತ್ತಾ ಪಕ್ಕದಲ್ಲಿರುವಂತಹ ಸ್ನೇಹಿತರೊಂದಿಗೆ ಮಾತಾಡ್ತಾ ಇರ್ತಾರೆ ಇಲ್ಲ ಇಲ್ಲ ಇವರು ತೆಗೆದ ತೀರ್ಮಾನ ತಪ್ಪಾಗಿದೆ ಪಾಕಿಸ್ತಾನ ಅಧಿಪತಿ ತೆಗೆದದ್ದು ತಪ್ಪು ಇವರು ಈ ರೀತಿ ಮಾತಾಡಬಾರ್ದಾಗಿತ್ತು ಇದನ್ನ ಈ ರೀತಿ ಕಳುಹಿಸಿದರೆ ಅದು ಚೆನ್ನಾಗಿರ್ತಾ ಇತ್ತು ಅವರು ಹೇಳಿದ ಮಾತು ತಪ್ಪು ತೆಗೆದ ತೀರ್ಮಾನ ತಪ್ಪು ಅಂತ ಮಾತಾಡ್ತಾರೆ ಅಯ್ಯ ನೀವು ಗನ್ ತೆಗೆದುಕೊಂಡು ಹೋಗಿ ಆ ಒಂದು ಯುದ್ಧದಲ್ಲಿ ಸೇರ್ಪಡೆಯಾಗುತ್ತೀರ ಅಂತ ಕೇಳಿದರೆ ಓಡೋಗ್ತಾರೆ ಈ ರೀತಿಯಾಗಿರುವ ಗುಂಪು ಸತ್ಯವೇದಲ್ಲಿದ್ದಾರೆ ಸತ್ಯವೇದದ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ ಸತ್ಯವೇದ ಕುರಿತಾಗಿ ವ್ಯಾಖ್ಯೆಯನ್ನು ಹೇಳ್ತಾರೆ ಸತ್ಯವೇದ ಕುರಿತಾಗಿ ಪ್ರಲಾಪಿಸಿ ಮಾತಾಡ್ತಾರೆ ಆದರೆ ಸತ್ಯವೇದದೊಂದಿಗೆ ತನ್ನನ್ನು ಸೇರಿಸಿಕೊಳ್ಳುವುದಿಲ್ಲ ಅವರಿಗೆ ಸೌಖ್ಯ ಏನಂದರೆ ಈ ರೀತಿ ಹಲವು ವಿಚಾರವನ್ನು ಕೇಳುವುದು ಹಲವು ವಿಚಾರಗಳ ಕುರಿತಾಗಿ ಡಿಸ್ಕಸ್ ಮಾಡುವುದು ಸ್ವಲ್ಪ ಜ್ಞಾನದ ಕುರಿತಾಗಿ ಅವರು ಮಾತಾಡುವುದು ಈ ರೀತಿಯ ಯುದ್ಧ ಕಾಲದಲ್ಲಿ ನಾನು ನೋಡಿದ್ದೇನೆ ನೋಡಿ ಆ ಒಂದು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಈ ರೀತಿ ಬಹಳ ಕಾರ್ಯವನ್ನು ಮಾತಾಡ್ತಾರೆ ನಾನು ಕೂಡ ಮಾತಾಡಿದ್ದೇನೆ ಸ್ನೇಹಿತರು ಕುಳಿತು ಮಾತಾಡ್ತಾರೆ ಮಾತಾಡಿ ಹೇಳ್ತಾರೆ ಅಮೆರಿಕ ತೆಗೆದ ತೀರ್ಮಾನ ತಪ್ಪು ಇದನ್ನು ಈ ರೀತಿ ಮಾಡಬಾರ್ದು ಆ ರೀತಿ ಮಾಡಬಾರ್ದು ಎಂಬುದಾಗಿ ಎಲ್ಲ ಹೇಳಿ ಸದಾ ಮುಸೈನ್ ಮಾಡಿದ್ದು ತಪ್ಪು ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ ಆದರೆ ಒಬ್ಬನು ತಮ್ಮನ್ನು ಅಂತ ಸಮಸ್ಯೆಯಲ್ಲಿ ಜೋಡಿಸಿಕೊಳ್ಳುವುದಿಲ್ಲ ಆ ಗ್ರೂಪ್ ಇದ್ದಾರೆ ಅದೇ ರೀತಿ ಸತ್ಯವೇಯದಲ್ಲೂ ಸತ್ಯವೇದ ಕುರಿತಾಗಿ ಮಾತಾಡ್ತಾರೆ ಅದರ ಬಗ್ಗೆ ಪ್ರಸಂಗವನ್ನ ಮಾಡ್ತಾರೆ ಸತ್ಯವೇಧ ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರೆ ಸತ್ಯವೇದದ ಬಗ್ಗೆ ಅಭಿಪ್ರಾಯವನ್ನ ಹೇಳ್ತಾರೆ ಸೇವೆಯ ಕುರಿತಾಗಿ ಅಭಿಪ್ರಾಯವನ್ನ ಹೇಳ್ತಾರೆ ಆದರೆ ಒಂದರಲ್ಲೂ ತಮ್ಮನ್ನ ಅವರು ಸೇರಿಸಿಕೊಳ್ಳುವುದಿಲ್ಲ ಮಾತಾಡಿ ಮುಗಿಸಿ ಧೂಳಿನ ತಟ್ಟೆ ಎದ್ದು ಮನೆಗೆ ಅವರು ಹೋಗುವವರಾಗಿರ್ತಾರೆ ಈ ರೀತಿಯಾಗಿರುವಂತಹ ಗುಂಪಿನ ಕುರಿತಾಗಿ ಸತ್ಯವೇದ ಹೇಳುತ್ತೆ ನೋಡಿ ಅಪ್ಪೋಸ್ತಲ ಕೃತ್ಯಗಳು ಹದ್ನೇಳ ಅಧ್ಯಾಯದಲ್ಲಿ ಹದಿನಾರರಿಂದ ಕೆಲವೊಂದು ವಾಕ್ಯಗಳು ಅದರಲ್ಲಿ ಒಂದು ವ್ಯತ್ಯಾಸವಾಗಿರುವ ಒಂದು ವ್ಯತ್ಯಾಸವಲ್ಲ ನಮ್ಮ ಕಣ್ಗಳಿಗೆ ಕಾಣುವಂತಹ ಒಂದು ಗುಂಪಷ್ಟೇ ಅದನ್ನು ನೋಡ್ತೇವೆ ಅಲ್ಲಿ ಏನು ಹೇಳ್ತಾರೆ ಅತ್ತೇನೆ ಪಟ್ಟಣದಲ್ಲಿ ಅತ್ತೇನೆ ಪಟ್ಟಣ ಎನ್ನುವುದು ಏತೆನ್ಸ್ ಎನ್ನುವ ಪಟ್ಟಣ ಅದನ್ನೇ ಕನ್ನಡದಲ್ಲಿ ಅತ್ತೇನೆ ಎಂಬುದಾಗಿ ಹೇಳ್ತಾರೆ ಪೌಲುನವರಿಗೋಸ್ಕರ ಅತ್ತೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು ಆದುದರಿಂದ ಅವನು ಸಭಾಮಂದಿರದಲ್ಲಿ ಯಹೂದ್ಯರ ಮತ್ತು ಯಹೂದ್ಯ ಮತಲಾವಂಬಿಗಳ ಸಂಗಡಲು ಪ್ರತಿದಿನ ಪೇಟೆಯಲ್ಲಿ ಕಂಡುಬಂದವರ ಸಂಗಡಲು ವಾದಿಸಿದನು ಇದಲ್ಲದೆ ಎಪ್ಪಿಕೂರಿಯರು ಸ್ತೋಕಿಯರು ಎಂಬ ತತ್ವವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು ಅವರಲ್ಲಿ ಕೆಲವರು ಈ ಮಾತಾಡಿ ಏನು ಹೇಳಬೇಕಂತಿದ್ದಾನೆ ಅಂದರು ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುವ ವಿಷಯವಾಗಿಯೂ ಸಾರುತ್ತಿದ್ದುದರಿಂದ ಇವನು ಅನ್ಯ ದೇಶದ ದೈವಗಳನ್ನ ಪ್ರಸಿದ್ಧಿಪಡಿಸುವವನಾಗಿ ತೋರುತ್ತಾನೆಂದು ಬೇರೆ ಕೆಲವರು ಹೇಳಿದರು ಏನ್ ಹೇಳ್ತಾರೆ ಇವನು ಮಾತಾಡುವ ಅನ್ಯ ದೇವರುಗಳ ಬಗ್ಗೆ ಮಾತಾಡ್ತಾನಲ್ಲ ಇವನು ಮಾತಾಡೋದೇನು ಅರ್ಥ ಆಗ್ತಿಲ್ಲ ಸಾಯುತ್ತೇವೆ ಏಳುತ್ತೇವೆ ಆರುತ್ತೇವೆ ಅಂತ ಹೇಳ್ತಾನಲ್ಲ ಆ ರೀತಿಯಾಗಿ ಅಭಿಪ್ರಾಯವನ್ನು ಹೇಳಿದರು ಮತ್ತೊಂದು ಗುಂಪಿನವರಿದ್ದರು ಅವರು ಅವನನ್ನು ಮಾರ್ಸ್ ವೇದಿಕೆ ಕರ್ಕೊಂಡೋಗಿ ಹೋಗಿ ಯಾಕಪ್ಪ ಈ ಸಂತೆಯಲ್ಲಿ ನಿಂತು ಮಾತಾಡ್ತಿದೀಯ ಬರ್ತಾ ಹೋಗವನ್ನೆಲ್ಲ ಹಿಡಿದು ಪುನರುತ್ನದ ಕುರಿತಾಗಿ ಏನೇನು ಹೊಸೊಸ್ತಾಗಿ ಮಾತಾಡ್ತಿದ್ಯಲ್ಲ ಹೊಸ ದೇವರ ಬಗ್ಗೆ ಹೇಳ್ತಿದೀಯ ಬಾರಪ್ಪ ವೇದಿಕೆ ಮೇಲೆ ನಿಂತು ಮಾತಾಡೋಣ ಚೆನ್ನಾಗಿದೆ ಕೇಳೋದಕ್ಕೋಸ್ಕರ ಎಂಬುದಾಗಿ ವೇದಿಕೆಯ ಮೇಲೆ ಹತ್ತಿಸಿದ್ರು ಇವತ್ತು ಕೂಡ ಬಹಳ ಸೇವಕರನ್ನ ಈ ರೀತಿ ವೇದಿಕೆಯಲ್ಲಿ ಹತ್ತಿಸ್ತಾ ಇದ್ದಾರೆ ನನ್ನನ್ನು ಕೂಡ ಹತ್ತಿಸಿದ್ದಾರೆ ಆ ರೀತಿಯಾಗಿ ಅವರು ವೇದಿಕೆಯಲ್ಲಿ ಕರಕೊಂಡು ಹೋಗಿ ನೀನು ಹೇಳುವಂತಹ ಹೊಸದಾದ ಉಪದೇಶ ಏನೆಂಬುದಾಗಿ ನಾವು ತಿಳಿಯಬಹುದ ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಬಹಳ ಮಂದಿ ಕೇಳಬಹುದಲ್ಲ ವೈಯಕ್ತಿಕವಾಗಿ ಸಂತೆಯಲ್ಲಿ ನಿಂತು ಒಬ್ಬೊಬ್ಬರನ್ನ ಹಿಡಿದು ಟಾರ್ಚರ್ ಮಾಡುವುದಕ್ಕೆ ವೇದಿಕೆ ಮೇಲೆ ನಿಂತು ಮಾತಾಡೋ ನಾವು ತಿಳಿಯಬಹುದಾ ಎಂಬುದಾಗಿ ಕೇಳಿದಳು ಅನಂತರ ಮುಂದಿನ ನೋಡಿ ತಕ್ಷಣ ಪೌರಣಿ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ ಒಬ್ಬರ ಕರೆದು ನೀವು ಹೇಳೋ ಚೆನ್ನಾಗಿದೆ ಕಣ್ರಿ ಈ ರೀತಿ ಒಬ್ಬೊಬ್ರಿಗೂ ಉಪದೇಶ ಮಾಡೋದಕ್ಕಿಂತ ಒಂದು ವೇದಿಕೆ ಮೇಲೆ ನಿಂತು ಮಾತಾಡ್ರಿ ನಾವೊಂದು ದೊಡ್ಡ ಗುಂಪಾಗಿ ನಿಂತು ಕೇಳ್ತೀವಿ ಅಂತ ಅವರು ಹೇಳಿದಾಗ ಪೌರಣಿಗೆ ಸಂತೋಷ ಅತ್ತೇನೆ ಪಟ್ಟಣದ ಜನಗಳು ಕೇಳುವುದರಲ್ಲಿ ಎಷ್ಟೊಂದು ಆಸಕ್ತಿಯಿಂದ ಇದ್ದಾರೆ ತಿಳಿಯುವುದಕ್ಕೆ ಎಷ್ಟು ಆಸಕ್ತಿಯಿಂದ ಇದ್ದಾರೆ ಬಿಡಬಾರದು ಇವತ್ತು ಪೂರ್ಣ ಸುವಾರ್ಥೆಯನ್ನು ದೊಡ್ಡ ಗುಂಪಿಗೆ ಮಾತಾಡಬೇಕು ಆ ರೀತಿ ಭಾವಿಸಿದರು ಆದರೆ ದೇವರಾತ್ಮನು ನಮಗೆ ಹೇಳುತ್ತಾರೆ ಒಂದು ಕಾರ್ಯವನ್ನು ನೂತನವಾದ ಕಾರ್ಯಗಳನ್ನು ನಮ್ಮ ಕಿವಿಗಳನ್ನು ಕೇಳುವಂತೆ ಮಾಡುತ್ತೀಯ ಅವುಗಳ ಅಭಿಪ್ರಾಯಗಳು ಇದೆ ಎಂಬುದಾಗಿ ತಿಳಿಯಲು ಮನಸ್ಸು ಮಾಡಿದ್ದೇವೆ ಅಂತ ಹೇಳ್ತಾರೆ ಅದರ ಮುಂದಿನ ವಾಕ್ಯದಲ್ಲಿ ದೇವರಾತ್ಮನು ಒಂದು ರಹಸ್ಯವನ್ನು ಪೌರ್ಣಿಗೆ ನಮಗೆ ಹೇಳ್ತಾರೆ ನೋಡಿ ಅತ್ತೇನಿಯರು ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಹೊಸ ಸಂಗತಿಗಳನ್ನ ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ ಪೌರ್ಣಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಆ ರೀತಿ ಮಾತಾಡ್ತಿರಲಿಲ್ಲ ಅವನಿಗೆ ಕೆಲಸ ಏನು ಅಂದರೆ ಆ ಅತ್ತೇನೆ ಪಟ್ಟಣ ಎನ್ನುವಂತಹ ಎಥೆನ್ಸ್ ಪಟ್ಟಣ ಒಂದು ವ್ಯಾಪಾರದ ಒಂದು ಸ್ಥಳ ದೊಡ್ಡ ಒಂದು ವ್ಯಾಪಾರದ ಒಂದು ವ್ಯಾಪಾರಿಗಳು ಬಂದು ಅಲ್ಲಿ ಅತೇನೇ ಪಟ್ಟಣದಲ್ಲಿ ವಾಸವಿರುತ್ತಿದ್ದರು ಹಲವು ದೇಶಗಳಿಂದ ಬರ್ತಾ ಇದ್ದರು ಹಲವು ಸಮುದ್ರದ ಮಾರ್ಗವಾಗಿ ವ್ಯಾಪಾರ ಮಾಡುವವರಾಗಿ ಹಲವು ತರಹದ ಜನಗಳು ಆ ಪಟ್ಟಣದಲ್ಲಿ ತಂಗಿರ್ತಿದ್ರು ಆ ರೀತಿ ತಂಗಿದ್ದವರು ಆ ಕಾಲಘಟ್ಟಗಳಲ್ಲಿ ಒಂದು ಮನೋರಂಜನೆ ಅವರಿಗೆ ಇಲ್ಲದಿದ್ದರಿಂದ ಈ ಒಂದು ವೇದಿಕೆಯಲ್ಲಿ ಸಾಮಾನ್ಯ ಜನಗಳು ಕೂತು ಕೇಳುವುದಕ್ಕೆ ಕತೆ ಹೇಳ್ತಾ ಇರ್ತಾರೆ ಅವರು ನೋಡಿದ್ದನ್ನ ಕೆಲವರು ಹೇಳ್ತಾರೆ ಕೆಲವರು ಅದರಲ್ಲಿ ಕಲ್ಪನೆ ಬೆರೆಸಿ ಮಾತಾಡ್ತಾರೆ ಈ ರೀತಿಯಲ್ಲಿ ಆ ದೇಶದಲ್ಲಿ ಈ ರೀತಿಯಾಗಿತ್ತು ಈ ದೇಶದಲ್ಲಿ ಈ ರೀತಿ ಇತ್ತು ಅಂತ ಬಾಯರ್ ಎಷ್ಟೊಂದು ಕಥೆ ಹೇಳ್ತಾ ಇದ್ರು ಈ ಅಥೇನೆ ಪಟ್ಟಣದವರಿಗೆ ಏನು ಒಂದು ಮನೋರಂಜನೆ ಅಂದರೆ ಅವರ ಕೈಯಲ್ಲಿ ಫೋನ್ ಇಲ್ಲ ಅವರ ಕೈಯಲ್ಲಿ ಆನ್ಲೈನ್ ಇಲ್ಲ ಅವರ ಕೈಯಲ್ಲಿ ಟಿ ಇಲ್ಲ ಒಂದೇ ಒಂದು ಮನೋರಂಜನೆ ಈ ರೀತಿ ಹೊಸದಾಗಿ ಬಂದು ಮಾತಾಡೋವ್ರು ಹೇಳ್ತಾರೆ ನೋಡಿ ಈ ಕಥೆಗಳನ್ನು ಕೇಳುವುದರಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಅವರಿಗೆ ಸಮಯ ಸಿಗ್ತಾ ಇರಲಿಲ್ಲ ನೋಡಿದ್ರು ಚೆನ್ನಾಗಿ ಒಳ್ಳೆ ಪೀಸು ಸಿಹಕೊಂಡ ನಮ್ಮ ಬಳಿಯಲ್ಲಿ ಒಳ್ಳೆ ವ್ಯಕ್ತಿ ಸಿಕ್ತ ಕಣಯ್ಯ ವಸ್ತುಸುದಾಗ ಹೇಳ್ತೇನೆ ಅಲ್ವಾ ಶಿಲುಬೆಯಲ್ಲಿ ಸಮಾಧಿ ಮಾಡಿದ್ರಂತೆ ಸಮಾಧಿಯಿಂದ ಅವರು ಹೊರಗೆ ಬಂದು ಕೂತಿದ್ರಂತೆ ಕಲ್ಲು ತಳ್ಳಲ್ಪಟ್ಟಿತ್ತಂತೆ ಅವರು ಆಕಾಶಕ್ಕೆ ಎತ್ತಲ್ಪಟ್ಟರಂತೆ ಇವರು ಕುದುರೆಯಲ್ಲಿ ಬಂದರಂತೆ ಇವರ ಮುಂದೆ ಒಂದು ದೊಡ್ಡ ಬೆಳಕು ಪ್ರಕಾಶವಾಗಿತ್ತಂತೆ ಕೆಳಗೆ ಬಿತ್ತಂತೆ ಕಂಡುಷ್ಟಿ ಹೋಯ್ತಂತೆ ಅವನಿಗೆ ಕಂಡುಷ್ಟಿ ಬಂತಂತೆ ಚೆನ್ನಾಗಿದೆಯಲ್ಲ ಮತ್ತೊಮ್ಮೆ ಹೇಳಿ ಆ ರೀತಿ ಕೇಳಿದರು ಇವರು ಅಲ್ಲಿ ಕಷ್ಟಪಟ್ಟು ಪ್ರಸಂಗ ಮಾಡ್ತಾ ಇದ್ದಾರೆ ಎಷ್ಟೊಂದು ಆಸಕ್ತಿ ಜನಗಳಿಗೆ ಇದು ಅವತ್ತು ಮಾತ್ರ ಅಲ್ಲ ಅತ್ತೇನೆ ಪಟ್ಟಣವು ಅತ್ತೇನೇ ಪಟ್ಟಣದ ಜನಗಳು ಮಾರ್ಸ್ ವೇದಿಕೆಗಳು ಇವತ್ತು ಕೂಡ ಉಂಟು ಟೈಮ್ ಪಾಸಿಗೆ ಮಾತ್ರ ಕೇಳ್ತಾರೆ ಅಷ್ಟೇ ಕೆಲವರು ಪಾರಂಪರ್ಯವಾಗಿ ಒಂದು ಕನ್ವೆನ್ಷನ್ ವರ್ಷಕ್ಕೆ ಎರಡು ಕನ್ವೆನ್ಷನ್ ನಡೆಸ್ಬೇಕು ಎರಡು ಕೂಟ ನಡೆಸಬೇಕು ನೀವು ಬಂದರೆ ಚೆನ್ನಾಗಿರುತ್ತೆ ಹೊಸ ಕಾರ್ಯಗಳನ್ನ ನೀವು ಬಂದರೆ ಮಾತಾಡ್ತೀರಾ ಹೊಸ ಹೊಸ ಕಾರ್ಯಗಳನ್ನ ಹೇಳ್ತೀರಾ ಕರ್ತನು ಮಾತಾಡಿದ ಪ್ರವಾದನೆಗಳನ್ನು ಹೇಳುತ್ತೀರಾ ಹೇಳಿರಿ ಕೇಳುವುದರಲ್ಲಿ ಅವರಿಗೆ ಸಂತೋಷ ಅಷ್ಟೇ ಎಷ್ಟೋ ಮಂದಿ ಅದರಲ್ಲಿ ಕ್ರಿಯೆ ಮಾಡುವ ಹಾಗೆ ಜೋಡಿಸಿಕೊಳ್ಳುತ್ತಾರೆ ಅಂತ ಯೋಚನೆ ಮಾಡಿ ನೋಡಿ ಇವತ್ತು ಆ ಮಾರ್ಸ್ ವೇದಿಕೆಗಳಿಲ್ವಾ ತೊಂಬತ್ತು ಭಾಗ ಮಾರ್ಸ್ ವೇದಿಕೆಗಳೇ ಉಂಟು ಸಭೆಗಳು ಕೂಡ ಇವತ್ತು ಮಾರ್ಸ್ ವೇದಿಕೆಯಂತೆ ಬದಲಾಗಿದೆ ಅತೇನೆ ಪಟ್ಟಣದ ಜನಗಳಿದ್ದಾರಾ ಖಂಡಿತ ಇದ್ದಾರೆ ಅದರಲ್ಲಿ ಪೌಲರು ಇವತ್ತು ದೇವರ ಮಕ್ಕಳು ಪೌಲನ ಹಾಗೆಯೇ ಯಾಮರಿಸಲ್ಪಡುತ್ತಲೇ ಇದ್ದಾರೆ ಹಾಗಾದರೆ ಕೇಳುವ ಒಂದು ಗುಂಪು ಉಂಟು ಕಾಲಹರಣಕ್ಕೋಸ್ಕರವಾಗಿ ಒಂದು ಗುಂಪುಂಟು ಚೆನ್ನಾಗಿದೆಯಲ್ಲ ಬ್ರದರ್ ನೀವು ಹೇಳಿ ಮುಂದೆ ಏನು ಸುನಾಮಿ ಬರುತ್ತಾ ಮುಂದೆ ಯಾವ ಘೋರ ವ್ಯಾಧಿ ಬರುತ್ತೆ ಕೇಳಕ್ ಚೆನ್ನಾಗಿದೆಯಲ್ಲ ಕೇಳುವುದರಲ್ಲಿ ಅವರಿಗೆ ಕಾಲಹರಣ ಮಾಡ್ತಾರೆ ಕೆಲವರಿಗೆ ಸಂಸ್ಕೃತಿಗೆ ಇಟ್ಕೊಂಡಿದ್ದಾರೆ ಎಲ್ಲ ನೋಡಿದ್ರೆ ಬಹಳ ಕಡೆಗಳಲ್ಲಿ ಒಂದು ಸಭೆ ಇತ್ತು ಅಂದ್ರೆ ಒಂದು ಕೂಟ ನಡೆಸಬೇಕು ನಾವು ನಲವತ್ತು ವರ್ಷದಿಂದ ಕೂಟ ನಡೆಸ್ತಾ ಇದ್ದೀವಿ ಅಥವಾ ಹತ್ತು ವರ್ಷದಿಂದ ಕೂಟ ನಡೆಸ್ತಾ ಇದ್ದೀವಿ ಎಲ್ಲ ಸೇವಕರನ್ನ ಕರೆದಿದೀವಿ ಬ್ರದರ್ ನೀವೊಬ್ಬರೇ ಬಾಕಿ ನನಗೆ ಪತ್ರ ಬರೆದಿದ್ದಾರೆ ಫೋಟೋ ಲೈಟ್ ಕಳಿಸ್ತಾರೆ ಕಳುಹಿಸಿ ಇವರ ಇಷ್ಟು ಮಂದಿ ಇದ್ದೇವೆ ನಾವು ನೀವು ಬಂದು ಹೇಳಬೇಕು ನನಗಿಂತ ಹಿಂದೆ ಬಂದೊಬ್ರು ಹೇಳಿದರು ಅವ್ರು ಹೇಳಿದ್ರೆ ನೀವು ಕೇಳಿದ್ರೆ ಇಷ್ಟೊಂದು ಗುಂಪು ಯಾಕೆ ಒಂದೇ ಕಡೆ ಕೂತಿದ್ದೀರಾ ಹೊರಟು ಹೋಗಿರ್ತಿದ್ರಲ್ಲ ಸೇವೆಗಳು ಅಧಿಕವಾಗ್ತಿತ್ತಲ್ಲ ಹಾಗಾದರೆ ಈ ಕೂಟ ನೋಡಿ ಅಲ್ಲೇ ಕೂತಿರ್ತಾರೆ ನೀವು ಸಾಮಾನ್ಯವಾಗಿ ಯಾವ ಊರಿಗೆ ಕರ್ತನ ಸೇವಕರಿಗೆ ಹೇಳ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಹೋಗುವಂತಹ ಊರುಗಳಿಗೆ ನೋಡಿ ಅದೇ ಆಡಿಯನ್ಸ್ ಕೂತಿರ್ತಾರೆ ಅದೇ ಪ್ರಮಾಣದಲ್ಲಿ ಕೂತಿರ್ತಾರೆ ಇದು ಕಾಲಹರಣಕ್ಕೋಸ್ಕರವಾಗಿ ಕೇಳುವಂತ ಕೂಟ ಕೆಲವೊಂದು ಪ್ರಾಂತ್ಯಗಳಲ್ಲಿ ಮಾರ್ಕ್ ಆಗ್ತಾ ಇರ್ತಾರೆ ಆ ಸೇವಕರು ಈ ರೀತಿ ಮಾತಾಡ್ತಿರ್ತಾರೆ ಈ ಸೇವಕರು ಹೆಂಗ್ ಮಾತಾಡ್ತಾ ಇದ್ದಾರೆ ಇವರು ಇಷ್ಟು ವಾಕ್ಯ ತೋರಿಸಿದರು ಅವರಿಷ್ಟು ಕಡಿಮೆಯಾಗಿ ತೋರಿಸಿದ್ರು ಅಂತ ಇವರು ಪ್ರವಾದನೆ ನುಡಿದ್ರು ಕೇಳುವುದರಲ್ಲಿಯೇ ಸಂತೋಷ ಒಂದು ಅಪಾಯದ ಕುರಿತು ಒಂದು ಪ್ರವಾದನೆಯನ್ನು ನುಡಿದು ಆ ಪ್ರವಾದನೆ ನೆರವೇರದೆ ಹೋಗಬೇಕು ನೆನವೇ ಪಟ್ಟಣ ಬೀಳುತ್ತದೆ ಎಂಬುದಾಗಿ ಹೇಳಿದರೆ ಅದು ಬೀಳಲ್ಪಡಬಾರದು ಅದು ನಡೆಯಬಾರದು ಒಂದು ಘೋರವ್ಯಾಧಿ ಬರುತ್ತೆ ಅಂತ ಹೇಳಿದ್ರೆ ದೇವರು ಎರಡು ಸಾವಿರದ ಹದಿನೈದರಲ್ಲಿ ಘೋರವ್ಯಾಧಿ ಬರುತ್ತೆ ಅಂತ ಹೇಳಿದರು ಅದನ್ನು ನಾವು ಪಬ್ಲಿಕ್ನಲ್ಲಿ ಹೇಳಿದ್ವಿ ನನಗೆ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಹದಿನೈದರಲ್ಲಿ ಮಾವಡಿ ನಡೆದಂತಹ ಒಂದು ಕೂಟದಲ್ಲಿ ದೇವರು ಮಾತಾಡಿದರು ಅದು ಏನೇ ನಡೆಯುತ್ತೆ ಎಂಬುದಾಗಿ ಆ ಘೋರವ್ಯಾಧಿ ಬಂದಾಗ ನಾವು ಸೇವಕರು ಕುಳಿತು ಮಾತಾಡುತ್ತಿರುವಾಗ ಸಹೋದರರು ಮೋಹನ್ಸಿ ಲಾಜರಸ್ ಅಯ್ಯನವರು ನನ್ನ ಬಳಿ ಹೇಳಿದ್ರು ದೇವರು ಇದರ ಕುರಿತಾಗಿ ಮುಂಚಿತವಾಗಿ ಹೇಳಿದ್ದಾರೆ ಬ್ರದರ್ ನಾವು ರೆಕಾರ್ಡ್ ಮಾಡಿದರೆ ನಾನು ಮರ್ತೋಗಿದ್ದೆ ನಮ್ಮ ರೆಕಾರ್ಡ್ ಅಲ್ಲಿ ಇಟ್ಟಿದ್ದೇವೆ ಅದನ್ನು ತೆಗೆದು ಹಾಕಿ ನೋಡಿದ್ರೆ ಹಾಗೆ ಇದೆ ಆ ಕೊರೋನಾ ಕುರಿತಾಗಿ ಅದಾದ ನಂತರ ಕೊರೋನಾ ಬಂದ ನಂತರ ಇದರಲ್ಲಿ ತಪ್ಪಿಸಿಕೊಳ್ಳುವುದು ಯಾವ ರೀತಿ ನಾವು ಬಿಟ್ಬಿಟ್ವಿ ಎರಡು ಸಾವಿರದ ಹದಿನೈದರಲ್ಲಿ ಬಂದು ಬಿಟ್ಬಿಟ್ವಿ ಅದನ್ನು ಒಂದು ಟ್ರ್ಯಾಕ್ಸ್ ಆಗಿ ಮುದ್ರಿಸಿ ಎಲ್ಲರ ಬಳಿ ಕೊಟ್ಟಿವಿ ಮೊದಲ ಅಲೆಯಲ್ಲೇ ಕೊಟ್ಟರು ಅದನ್ನು ಮತ್ತೊಮ್ಮೆ ಹುಡುಕಿ ಅದನ್ನು ಟ್ರಾನ್ಸ್ಕ್ರಿಪ್ಟ್ ಮಾಡಿ ಅದನ್ನು ಮುದ್ರಿಸಿ ಟ್ರ್ಯಾಕ್ಸ್ ಮಾಡಿ ಎಲ್ಲರ ಬಳಿಯಲ್ಲೂ ಕೊಟ್ಟರು ಅದನ್ನು ಕರ್ತನು ಎರಡು ಸಾವಿರದ ಹದಿನೈದರಲ್ಲಿ ಮಾತಾಡಿದ ಕಾರ್ಯ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅದು ಬಂದಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಅದು ತನ್ನ ಕೆಲಸವನ್ನು ತೋರಿಸಿ ಹೇಳಿದ್ದಲ್ಲಿ ಹಂಗೆ ನಡೆಯಿತು ಹಾಗಾದರೆ ಇಷ್ಟು ಮಂದಿಗೆ ನಾವು ಹೇಳಿದ್ವಲ್ಲ ಇಷ್ಟು ಮಂದಿಗೆ ಅದನ್ನು ಪ್ರಥಮ ಅಲೆಯಲ್ಲೇ ಕೊಟ್ಟವಲ್ಲ ಯಾಕೆ ಎರಡನೇ ಅಲೆ ಬಂದಿತ್ತು ಅಂತ ಕೇಳಿದರೆ ಪಡೆದವರಲ್ಲಿ ತೊಂಬತ್ತರಷ್ಟು ಜನ ಅತೇನೇ ಪಟ್ಟಣದ ಜನಗಳ ಹಾಗೆ ಕೇಳುತ್ತಾರೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಅದರೊಂದಿಗೆ ತಮ್ಮನ್ನು ಜೋಡಿಸಿಕೊಳ್ಳುವುದಕ್ಕೋ ಕ್ರಿಯೆ ಮಾಡುವುದಕ್ಕೆ ಮುಂದಾಗುವುದಿಲ್ಲ ಹಾಗಾಗಿ ಪ್ರತ್ಯೇಕ ಆಡಿಯನ್ಸ್ ಗುಂಪು ಆಡಿಯನ್ಸ್ ಆಗಿ ಕುಳಿತಿರ್ತಾರೆ ಕೆಲವರು ಮಾತ್ರವೇ ಸ್ವಲ್ಪ ಕಾಲ ಇಲ್ಲಿ ಅಲ್ಲಿ ಹೋಗಿ ವಾಕ್ಯವನ್ನು ಕೇಳಿದವರು ಅನಂತರ ಅವರು ಫಲ ಕೊಡುವ ಹಾಗೆ ಮುಂದಾಗ್ತಾರೆ ಕೇಳಿದ್ದಲ್ಲಿ ನೀವು ನೆಲೆಯಾಗಿದ್ದರೆ ಕಾಲಹರಣ ಮಾಡುವುದಕ್ಕೆ ಕೇಳುವವನು ಯಾವಾಗಲೂ ಹಂಗೆ ಇರ್ತಾನೆ ಕೆಲವು ಕಡೆ ನೋಡಿ ಪಾರಂಪರ್ಯವಾಗಿ ಕೂಟವನ್ನು ನಡೆಸ್ತಾರೆ ಕೂಟ ನಡೆಸುವವರು ಅಲ್ಲೇ ಇರುತ್ತಾರೆ ಹಾಗೆ ಇರ್ತಾರೆ ಕೂಟದಲ್ಲಿ ಭಾಗವಹಿಸುವವರು ಹಾಗೆ ಇರ್ತಾರೆ ಸೇವಕರು ಮಾತ್ರ ಮಾರ್ಪಡ್ತಾನೆ ಇರ್ತಾರೆ ಅದನ್ನು ನೋಡ್ತೀವಿ ಅದನ್ನೇ ಹೇಳ್ತಾ ಇದ್ದೀನಿ ಅತ್ತೇನೆ ಪಟ್ಟಣದ ಜನಗಳು ಇವತ್ತೂ ಇದ್ದಾರೆ ಮಾರ್ಸ್ ವೇದಿಕೆಗಳು ಇವತ್ತೂ ಉಂಟು ಪೌಲುಗಳೇ ಮಾರ್ಪಡ್ತಾ ಇದ್ದಾರೆ ನೀವು ಅದನ್ನು ಗ್ರಹಿಸಬೇಕು ಹಾಗಾದರೆ ಅವರಲ್ಲಿ ಒಬ್ಬರಾಗಿ ನೀವು ಇರಬಾರದು ಅವರು ಕೇಳುವುದನ್ನು ಅವರು ಕಾಲಹರಣಕ್ಕ ಕೇಳ್ತಾರೆ ಒಂದು ಥ್ರಿಲ್ಲಗೋಸ್ಕರವಾಗಿ ಈ ಸಂದೇಶ ಚೆನ್ನಾಗಿದೆಯಲ್ಲ ಇದು ಭಯಂಕರವಾಗಿದೆಯಲ್ಲ ಆಮೇಲೆ ಬ್ರದರ್ ಕುದುರೆ ಬರುತ್ತಾ ಮೊದಲ ಕುದುರೆ ಯಾವ ಕಲರ್ ಬಿಳಿ ಕಲರ ಅದೇನ್ ಮಾಡುತ್ತೆ ಆ ರೀತಿ ಕೇಳಕ್ ಚೆನ್ನಾಗಿದೆಯಲ್ಲ ಇದನ್ನ ನೀವು ಹೆಂಗ್ ಮಾಡಬಹುದು ಅಂದ್ರೆ ಅದನ್ನ ಹಾಗೆ ಫಿಲಂ ತರ ಹಾಗೆ ನೀವು ಮಾಡಿದ್ರೆ ಇನ್ನು ಪರವಶವಾಗಿರುತ್ತಲ್ಲ ಯಾಕೆ ಕಾಲಹರಣ ಆಗ್ತಿಲ್ಲ ಅವ್ರಿಗೆ ನಾವು ಹೇಳುವುದನ್ನ ಕೇಳಿಸ್ಕೋಬೇಕು ಇನ್ನು ಕೆಲವರು ಹೇಳ್ತಾರೆ ಬ್ರದರ್ ನೀವೆಲ್ಲ ಮಾತಾಡ್ಬೇಕಾದ್ರೆ ಕೆಲವರು ಸೇವಕರ ಬಳಿ ನೀವೆಲ್ಲ ಮಾತಾಡಬೇಕಾದ್ರೆ ಹಾಗೆ ಫಿಲಂ ನೋಡ್ದಂಗಿರುತ್ತೆ ಹಾಗೆ ಕಾಣಿಸ್ತಾ ಇದೆ ನಮಗೆ ರೈಟ್ ಅದೆಲ್ಲ ತಿಳಿದಿದ್ರಲ್ಲಿ ನೀವೇನು ಮಾಡದ್ರಿ ಅದನ್ನ ಕೇಳಿದರೆ ಈ ಹತ್ತನೇ ಪಟ್ಟಣದ ಜನಗಳ ಹಾಗೆ ಕೇಳುತ್ತೇವೆ ಮಾಡುವುದಿಲ್ಲ ಇವರು ನೂತನವಾದ ಕಾರ್ಯಗಳನ್ನು ಕೇಳುವುದಕ್ಕೂ ಒಂದೇ ಕಾರ್ಯವನ್ನು ಮತ್ತೆ ಮತ್ತೆ ರುಬ್ಬುದ್ರೆ ಅವರು ಕೇಳುವುದಿಲ್ಲ ನೂತನವಾಗಿರುವ ಕಾರ್ಯಗಳನ್ನು ಮಾತಾಡಬೇಕು ಹೊಸ ಹೊಸ ಸಂದೇಶವನ್ನು ಹೇಳಬೇಕು ಹೊಸ ಕೋಣದಲ್ಲಿ ಸೇವೆಯನ್ನು ಮಾಡಬೇಕು ಆ ರೀತಿ ಇದ್ದರೆ ಅವರು ಅದರಲ್ಲಿ ಕುಳಿತು ಕಾಲಹರಣ ಮಾಡಲು ಕೇಳುವವರು ಅದು ಒಂದು ಗುಂಪಿದ್ದಾರೆ ಇನ್ನು ಕೆಲವರನ್ನ ನೋಡಿ ಗಮನವಿಲ್ಲದೆ ಕೇಳುವವರು ಏನೋ ಕ್ರೈಸ್ತರಾಗಿ ಹುಟ್ಟಿದ್ದೇವೆ ನಮ್ಮ ಚರ್ಚಲ್ಲಿ ಪಾಸ್ಟರ್ ಬಂದು ಮಾತಾಡ್ತಾರೆ ಸಭೆಗೆ ಹೋಗಬೇಕು ಗಮನವಿಲ್ಲದೆ ಕೇಳ್ತಾರೆ ಏನೋ ಬಂದ್ವಿ ಬಂದಿದ್ರಿಂದ ಕೂತು ಕೇಳೋಣ ಅರ್ಥ ಆಗುತ್ತೋ ಆಗಲ್ವೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಬಂದಿದ್ದೇವೆ ಗಮನವಿಲ್ಲದೆ ಕೇಳುವಂಥದ್ದು ಅವರ ಮನಸ್ಸೆಲ್ಲ ಬೇರೆ ಕಡೆ ಓಡ್ತಾ ಇರುತ್ತೆ ಮನೆ ನಾಳೆ ಏನು ಮಾಡಬೇಕು ಇದರ ಕುರಿತು ಓಡ್ತಾ ಇರುತ್ತೆ ಇವರೇನೋ ಹೇಳ್ತಾ ಇದ್ದಾರೆ ಜಸ್ಟ್ ಹೋಗಿ ಕುಳಿತು ಬರೋಣ ಆ ರೀತಿ ಗಮನವಿಲ್ಲದೆ ಕೇಳುವ ಕೆಲವರು ಆ ರೀತಿ ಇದ್ದಾರೆ ಯಾಕೋಬನ ಪುಸ್ತಕ ಒಂದನೆಯ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳು ನಮಗೆ ಹೇಳುವುದನ್ನು ನೋಡಿರಿ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನ ನೀವೇ ಮೋಸಗೊಳ್ಳಿಸಬೇಡಿರಿ ವಾಕ್ಯವನ್ನ ಕೇಳುವವರಾಗಿ ಮಾತ್ರವಲ್ಲದೆ ಅದರ ಪ್ರಕಾರ ನಡೆಯುವವರಾಗಿರಬೇಕು ಯಾವನಾದರೂ ವಾಕ್ಯವನ್ನ ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಒಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಹಾಗಾಗಿ ಕೇಳಿರುವುದನ್ನು ಮರೆಯದೇ ಇರಬೇಕೆಂದರೆ ಕೇಳುವುದನ್ನು ಗಮನಿಸಿ ಕೇಳಬೇಕು ಕೇಳುವ ವಿಷಯದಲ್ಲಿ ಅದು ಒಂದು ಸಂದೇಶವಾಗಿರ್ಬೋದು ನೀವು ಧ್ಯಾನ ಮಾಡುವಂತಹ ಒಂದು ಧ್ಯಾನವಾಗಿರ್ಬೋದು ಸಭೆಯಲ್ಲಿ ಹೇಳಲ್ಪಡುವಂತಹ ಒಂದು ಕಾರ್ಯವಾಗಿರ್ಬೋದು ನೀವು ಏನೇ ಕೇಳಿದರೂ ಗಮನದಿಂದ ಕೇಳಿದರೆ ಮರೆಯುವುದಿಲ್ಲ ಗಮನವಿಲ್ಲದ ಕೇಳಿದರೆ ಮರ್ತೋಗ್ತೀರಾ ಏನೋ ಒಂದು ಕಡೆ ಕೇಳ್ತೀವಿ ಆ ಸಮಯಕ್ಕೆ ಚೆನ್ನಾಗಿರುವಂತಿರುತ್ತದೆ ಹೆಂಗಿಂತು ಆ ಭಾಳ ಚೆನ್ನಾಗಿತ್ತು ಏನು ಹೇಳಿದ್ರು ನಮಗೆ ಅರ್ಥ ಆಗಲಿಲ್ಲ ನಮ್ಮ ಗಮನವೆಲ್ಲ ಬೇರೆ ಕಡೆ ಇರುತ್ತದೆ ಬೇರೆ ಕಡೆ ಗಮನವನ್ನಿಟ್ಟಿರುವವರೇ ಮರೆತು ಹೋಗುವವರಾಗಿರುತ್ತಾರೆ ಮರೆತು ಹೋದವರಾಗಿರ್ತಾರೆ ಯಾವ ರೀತಿ ಮರೆತೋಗ್ತಾರೆ ಅಂದರೆ ಕನ್ನಡಿಯಲ್ಲಿ ಮುಖವನ್ನು ನೋಡಿ ನಮಗೆ ಎಲ್ಲರ ಮುಖ ಜ್ಞಾಪಕ ಇರುತ್ತೆ ನಮ್ಮ ಮುಖ ಜ್ಞಾಪಕ ಇರಲ್ಲ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿ ಕನ್ನಡಿಯನ್ನು ಬಿಟ್ಟು ಹೋದ ಕೂಡಲೇ ನಿಮ್ಮ ಬಿಂಬ ಏನೆಂಬುದಾಗಿ ನೀವು ಹೋಗ್ತೀರಾ ನಾವು ಈ ರೀತಿಯೇ ಇರ್ತೀವಿ ಎಂಬುದಾಗಿ ನೀವೇ ಒಂದು ಕಲ್ಪನೆ ಇಟ್ಕೊಂಡೆ ನಾವು ನಡೆದಾಡ್ತಾ ಇರ್ತೀವಿ ಸತ್ಯವೇದ ಅದನ್ನೇ ಅಲ್ಲಿ ಹೇಳುತ್ತದೆ ಆ ರೀತಿ ಅವನು ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಕೇಳುವಾಗ ಚೆನ್ನಾಗಿರುತ್ತೆ ಆ ಸ್ಥಳವನ್ನು ಬಿಟ್ಟು ದೂರ ಸರಿದ ನಂತರ ಅದನ್ನು ಮರೆತು ಹೋಗುತ್ತಾರೆ ಆ ರೀತಿ ಮರತೋದರೆ ಅವನು ಯಾವ ರೀತಿ ಆ ಕಾರ್ಯದಲ್ಲಿ ನೆಲೆಯಾಗಿರುವನು ಎಂಬುದಾಗಿ ಅವರು ಕೇಳುತ್ತಾರೆ ಹಾಗಾದರೆ ಕೆಲವರು ಟೈಮ್ ಪಾಸ್ ಕೇಳ್ತಾರೆ ಕೆಲವರು ತಿಳಿಯುವುದಕ್ಕೋಸ್ಕರವಾಗಿ ಅವರು ಕೇಳುತ್ತಾರೆ ಕೆಲವರು ಗಮನವಿಲ್ಲದೆ ಕೇಳುತ್ತಾರೆ ಕರ್ತರು ಹೇಳ್ತಾರೆ ನೀವು ಕೇಳುವ ವಿಧಾನ ಇದರಲ್ಲಿ ಯಾತ್ರಲ್ಲಿ ಬರುತ್ತದೆ ಎಂಬುದಾಗಿ ನೋಡಿ ಕರ್ತನು ನಾವು ಯಾವ ರೀತಿ ಕೇಳಬೇಕು ಎಂಬುದಾಗಿ ಬಯಸುತ್ತಾರೆಂದರೆ ಗಮನಿಸಿ ಕೇಳಬೇಕು ಅದನ್ನು ಕ್ರಿಯಾತ್ಮಕವಾಗಿ ತರುವುದಕ್ಕೆ ಕೇಳಬೇಕು ಹೇಳಿ ನಾನು ಮಾಡಲಿದ್ದೇನೆ ಮಾಡುವುದಕ್ಕಾಗಿ ಕೇಳಬೇಕು ಏನು ಕಾಲಹರಣ ಮಾಡ ಕೇಳುವುದಾಗಲಿ ಗಮನವಿಲ್ಲದೆ ಕೇಳುವುದಾಗಲಿ ಸುಮ್ಮನೆ ತಿಳಿದುಕೊಳ್ಳೋಣ ನನ್ನ ಜ್ಞಾನವನ್ನು ಅಧಿಕರಿಸಿಕೊಳ್ಳೋಣ ಎಂಬುದಕ್ಕೋಸ್ಕರವಾಗಿ ಕೇಳುವುದು ಸತ್ಯವೇದ ಪ್ರಕಾರ ಸರಿಯಾದ ಪ್ರಶ್ನೆ ಅಲ್ಲ ಸತ್ಯವೇದದಲ್ಲಿ ಕರ್ತನ ಕಾರ್ಯವನ್ನು ಕೇಳುವುದರಲ್ಲಿ ನಾವು ಗಮನವಾಗಿದ್ದು ಹೇಳಲ್ಪಡುವಂಥವುಗಳನ್ನು ಮರ್ಯಾದೆ ಇಟ್ಟುಕೊಂಡು ಅದರ ಪ್ರಕಾರ ಮಾಡುವ ಹಾಗೆ ಕೇಳಬೇಕು ಆ ರೀತಿ ಕೇಳಿದರೆ ಮಾತ್ರ ನಮ್ಮ ಜೀವನದಲ್ಲಿ ಫಲ ಕೊಡುತ್ತದೆ ಫಲ ಕೊಡುತ್ತದೆ ಆ ರೀತಿ ನೀವು ಕೇಳುವಂತಹ ಕಾರ್ಯದೊಂದಿಗೆ ನಿಮ್ಮನ್ನು ಸೇರಿಸಿಕೊಳ್ಳಬೇಕದೇ ಮುಖ್ಯ ಕೇಳಿದ ಕಾರ್ಯ ಪ್ರತ್ಯೇಕವಾಗಿ ನೀವು ಪ್ರತ್ಯೇಕವಾಗಿದ್ದರೆ ಆ ಕಾರ್ಯದಿಂದ ಪ್ರಯೋಜನವಿಲ್ಲದೆ ಹೋಗುತ್ತದೆ ಆ ರೀತಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಇದನ್ನೇ ಸತ್ಯವದಿ ಹೇಳುತ್ತದೆ ನೀವು ಯಾವುದನ್ನು ಕೇಳುತ್ತೀರೋ ಅದನ್ನು ಹೇಗೆ ಕೇಳುತ್ತೀರೋ ಎನ್ನುವುದನ್ನು ಗಮನವಿಟ್ಟು ನೋಡಿ ನೀವು ಆರೋಗ್ಯವಾಗಿ ಕೇಳುವವರಾಗಿದ್ದರೆ ನೀವು ಕೇಳುವುದನ್ನು ಕ್ರಿಯಾತ್ಮಕವಾಗಿ ತರುವುದಕ್ಕೋಸ್ಕರ ಕೇಳಿರಿ ಅದನ್ನು ಹಿರಿಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಒಂದು ಕಾರ್ಯದ ಕುರಿತಾಗಿ ಕಲಿಯುವುದಾದರೆ ಅದನ್ನು ಸ್ಪಷ್ಟವಾಗಿ ಕೇಳಿ ಕಲಿಯಿರಿ ಒಂದು ವಸ್ತುವಿನ ಕುರಿತು ಓದಿದರೆ ಒಂದು ಕಾರ್ಯವನ್ನು ಓದಿದರೆ ಅದರಲ್ಲಿ ಸ್ವಲ್ಪ ಕೂಡ ದೋಷವಿಲ್ಲದೆ ಸ್ಪಷ್ಟವಾಗಿ ಓದಿರಿ ಓದಿದ ನಂತರ ಏನನ್ನು ಓದ್ದೋ ಅದರ ಪ್ರಕಾರವಾಗಿ ನಡಿ ಅಂತ ಹೇಳ್ತಾರೆ ಅದೇ ಹೇಳ್ತಾರೆ ನೋಡಿ ಏನ್ ಹೇಳ್ತಾರೆ ಏನ್ ಕೇಳಿದ್ರು ಅದರ ಗಮನ ಬಿಟ್ಟು ಕೇಳಿ ಅದನ್ನು ಚೆನ್ನಾಗಿ ಸಂಶೋಧಾತ್ಮಕವಾಗಿ ಕೇಳಿ ಕೇಳಿ ಅದನ್ನು ಬಿಟ್ಬಿಡ್ಬೇಡಿ ಅದರ ಪ್ರಕಾರ ನಡೆಯಿರಿ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿರಿ ಅದು ನಿಮಗೆ ಏನು ಆಜ್ಞಾಪಿಸುತ್ತದೋ ಅದನ್ನ ಮಾಡಿ ಇದೇ ಕರ್ತನ ಸತ್ಯವೇದ ನಮಗೆ ಹೇಳುತ್ತದೆ ಸರಿ ನಾವು ಯಾವುದನ್ನೆಲ್ಲ ಗಮನಿಸಬೇಕು ಯಾವ ಯಾವ ಕಾರ್ಯಗಳನ್ನು ಗಮನಿಸಬೇಕು ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಸತ್ಯವೇದ ಹೇಳುತ್ತದೆ ನೋಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಹೇಳುತ್ತದೆ ಕರ್ತನ ಮಕ್ಕಳು ಗಮನಿಸುವುದಕ್ಕೆ ಇರುವ ಕಾರ್ಯಗಳು ಏನು ಇಬ್ರಿಯರಿಗೆ ಎರಡು ಒಂದು ಆದುದರಿಂದ ನಾವು ಕೇಳುವಂಥವುಗಳನ್ನು ಬಿಟ್ಟು ಬೇರ್ಪಡದ ಹಾಗೆ ಅವುಗಳನ್ನು ಬಹಳ ಜಾಗೃತರಾಗಿ ಗಮನಿಸಬೇಕು ಹಾಗಾದರೆ ಕೇಳಿದ್ದನ್ನು ಜಾಗೃತೆಯಿಂದ ಗಮನಿಸಿ ಕೇಳದಿದ್ದರೆ ಅವನು ಕೇಳಿದ್ದನ್ನು ಬಿಟ್ಟು ಬಿಡುತ್ತಾನೆ ಎನ್ನುವುದೇ ಅದರ ಮತ್ತೊಂದು ಅರ್ಥ ಇದು ಏನು ಅವರು ಹೇಳುವಂತ ವರ್ಷನ್ನ ಒಂದು ಅರ್ಥ ನೀವು ಕೇಳಿದಂತವುಗಳನ್ನು ಬಿಟ್ಟು ಅಗಲದೇ ಇರಬೇಕೆಂದರೆ ಬಿಟ್ಟು ಅಗಲದ ಹಾಗೆ ಅವುಗಳನ್ನು ಬಹಳ ಜಾಗ್ರತೆಯಿಂದ ಗಮನಿಸಬೇಕು ಕೇಳುವುದು ನೋಡುವುದು ಎನ್ನುವುದು ಬೇರೆ ಗಮನಿಸುವುದು ಎನ್ನುವುದು ಬೇರೆ ಗಮನಿಸುವುದು ಎಂದರೆ ತೀಕ್ಷ್ಣವಾಗಿ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗಿ ಸಂಶೋಧನೆ ಮಾಡಿ ಅರಿಯುವುದು ಹಾಗಾದರೆ ನಾವು ಕೇಳುವುದನ್ನು ಬಿಟ್ಟು ಅಗಲದ ಹಾಗೆ ಅವುಗಳನ್ನ ನೀವು ಬಹಳ ಜಾಗರೂಕರಾಗಿ ಗಮನಿಸಬೇಕು ಯಾಕಂದರೆ ದೈವ ದೂತರ ಮುಖಾಂತರವಾಗಿ ಹೇಳಲ್ಪಟ್ಟಂತಹ ವಾಕ್ಯಗಳಿಗೆ ವಿರುದ್ಧವಾಗಿ ಯಾವ ಕ್ರಿಯೆಗಳಿಗೂ ಅವಿದಿಯತ್ವಕ್ಕೂ ನೀತಿಯಾಗಿರುವ ದಂಡನೆ ಬರತಕ್ಕ ಹಾಗೆ ಅವರ ವಾಕ್ಯ ದೃಢಪಡಿಸಲ್ಪಟ್ಟಿರಲು ಮೊದಲನೆಯದಾಗಿ ಕರ್ತನ ಮೂಲಕವಾಗಿ ತಿಳಿಸಲ್ಪಟ್ಟು ಅನಂತರ ಅವರ ಬಳಿಯಿಂದ ಕೇಳಿದವರಿಂದ ನಮಗೆ ದೃಢಪಡಿಸಲ್ಪಟ್ಟದ್ದು ಗುರುತುಗಳ ಮುಖಾಂತರವಾಗಿ ಅದ್ಭುತಗಳ ಮುಖಾಂತರವಾಗಿ ಹಲವು ವಿಧವಾಗಿರುವ ಬಲವಾದ ಕೃತಿಗಳ ಮೂಲಕವಾಗಿ ತಮ್ಮ ಚಿತ್ತಕ್ಕನುಸಾರವಾಗಿ ಹಂಚಿಕೊಟ್ಟಂತ ಪರಿಶುದ್ಧಾತ್ಮನ ವರಗಳಿಂದಲೂ ದೇವರು ತಾನೇ ಸಾಕ್ಷಿ ಕೊಟ್ಟದಾಗಿರುವ ಇಷ್ಟು ದೊಡ್ಡದಾದ ರಕ್ಷಣೆಯ ಕುರಿತು ಚಿಂತೆ ಚಿಂತೆ ಮಾಡದಿದ್ದರೆ ಹಾಗಾದರೆ ಏನ್ ಗಮನಿಸಬೇಕು ಕರ್ತನ ಸತ್ಯವನ್ನ ಗಮನಿಸಬೇಕು ಕರ್ತನ ವಾಕ್ಯವನ್ನ ಗಮನಿಸಬೇಕು ಆ ವಾಕ್ಯ ಹಲವು ಸಾಕ್ಷಿಗಳಾಗಿ ದೃಢಪಡಿಸಲ್ಪಟ್ಟದಾಗಿದೆ ಕರ್ತನ ಅಭಿಷೇಕದಿಂದ ಮುದ್ರೆ ಹಾಕಲ್ಪಟ್ಟದಾಗಿದೆ ಅದರಲ್ಲಿ ನಮಗೆ ನಿತ್ಯ ಜೀವ ಉಂಟಾಗಿರುವಂತದ್ದಾಗಿದೆ ಅದರಲ್ಲಿ ಇನ್ನು ಮುಂದೆ ಬರುವಂತಹ ನಿತ್ಯ ದಂಡನೆಗಳನ್ನ ತಪ್ಪಿಸಿಕೊಳ್ಳುವಂತಹ ದಾರಿ ಏಳಲ್ಪಟ್ಟದ್ದಾಗಿದೆ ಆದ್ದರಿಂದ ಅವರು ಹೇಳ್ತಾರೆ ನೀವು ಅದನ್ನು ಸರ್ವ ಜಾಗರೂಕತೆಯಿಂದ ನೋಡಬೇಕು ನಿಮಗೆ ಅದರ ಕುರಿತು ತೆಗೆದು ಬೋಧಿಸುವುದರಲ್ಲ ಅವರು ಕರ್ತನ ಬಳಿಯಲ್ಲಿ ಇದೇ ರೀತಿಯೇ ಗಮನಿಸಿ ಕೇಳಿದರು ಕರ್ತನು ಹೇಳಿದ್ದನ್ನು ಸರ್ವ ಜಾಗೃತೆಯಿಂದ ಕೇಳಿದರು ಹಾಗಾದರೆ ಮೊದಲು ನಾವು ಸತ್ಯವನ್ನು ಗಮನಿಸಿ ಕೇಳಬೇಕು ಕರ್ತನ ರಕ್ಷಣೆ ಎಂಬುದಾಗಿ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ ರಕ್ಷಣೆ ಎನ್ನುವುದೇ ಸತ್ಯದ ಒಂದು ಉಚ್ಚಘಟ್ಟ ದೇವರ ಸತ್ಯದ ಉಪದೇಶದ ಉಚ್ಚಘಟ್ಟ ಎನ್ನುವುದು ಮನುಷ್ಯರ ರಕ್ಷಣೆಯ ಕುರಿತದ್ದು ಸತ್ಯವೇದ ನೋಡಿ ಆ ರಕ್ಷಣೆಯ ಸುತ್ತಲೂ ಬರೆಯಲ್ಪಟ್ಟಿದೆ ಆ ರಕ್ಷಣೆ ಬಹಳ ಪ್ರಧಾನವಾದ ಉಪದೇಶ ಹಾಗಾದರೆ ದೇವರ ಸತ್ಯವನ್ನು ಅರಿಯುವುದರಲ್ಲಿ ನೀವು ಗಮನವುಳ್ಳವರಾಗಿ ಕೇಳಬೇಕು ಏನೋ ತಾನೋ ಅಂತ ಕೇಳಬಾರದು ಸತ್ಯವನ್ನು ಅರಿಯುವಂತ ತಿಳುವಳಿಕೆಯಿಂದ ತುಂಬಲ್ಪಟ್ಟಿರಬೇಕು ಸತ್ಯವನ್ನು ತಿಳಿಸುವುದಕ್ಕಾಗೆ ಪರಿಶುದ್ಧಾತ್ಮನ ನಮ್ಮೊಳಗೆ ಕೊಡಲ್ಪಟ್ಟಿದ್ದಾರೆ ಸತ್ಯವನ್ನು ತಿಳಿದುಕೊಳ್ಳುತ್ತಿರಾ ಸತ್ಯ ಬಿಡುಗಡೆ ಮಾಡುತ್ತದೆ ಸತ್ಯ ಸುಮ್ಮನೆ ಬಿಡುಗಡೆ ಮಾಡುವುದಿಲ್ಲ ತಿಳಿಯಲ್ಪಡುವಂತಹ ಸತ್ಯವೇ ಬಿಡುಗಡೆ ಮಾಡುತ್ತದೆ ಸುಮ್ಮನೆ ಬರೀ ಸತ್ಯವನ್ನು ಇಟ್ಕೊಂಡಿದ್ರೆ ಎಲ್ಲೋಗುತ್ತೆ ಕೆಲವರನ್ನು ನೋಡಿ ಬೈಬಲನ್ನು ಇಟ್ಕೊಂಡೇ ದೆವ ಓಡಿಸ್ತಾ ಇರ್ತಾರೆ ಬೈಬಲ್ ಇಟ್ಕೊಂಡು ಇದರಲ್ಲಿರುವಂತಹ ಆಶೀರ್ವಾದವೆಲ್ಲ ತಲೆಯಲ್ಲಿ ಇಳಿಯಲ್ಲಿ ಅರಿತಿಯಾಗಿ ತಲೆ ಮೇಲೆ ಬೈಬಲ್ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಸತ್ಯವಲ್ಲ ತಿಳಿಯಲ್ಪಟ್ಟ ಸತ್ಯ ಸತ್ಯವನ್ನು ತಿಳಿಯುವಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಸತ್ಯವನ್ನು ಅರಿತರೆ ಅರಿಯಲ್ಪಟ್ಟಂತಹ ಸತ್ಯವೇ ಒಬ್ಬನನ್ನು ಬಿಡುಗಡೆ ಮಾಡುತ್ತೆ ಗುಣಪಡಿಸುತ್ತೆ ರಕ್ಷಣೆಯ ಸಂತೋಷವನ್ನ ಕೊಡುತ್ತದೆ ಅವನಿಗೆ ಕರ್ತನ ಕೊಟ್ಟಂತಹ ಎಲ್ಲ ಉಳಿತುಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಹಾಗಾದರೆ ಯಾವುದನ್ನು ಮೊದಲು ಗಮನಿಸಬೇಕೆಂದರೆ ಸತ್ಯವನ್ನು ಗಮನಿಸಿ ಕರ್ತನ ವಾಕ್ಯವನ್ನು ಗಮನಿಸಿ ವಾಕ್ಯವಾಕ್ಯವಾಗಿ ಬಿಡಿಸಿ ಬಿಡಿಸಿ ಗಮನಿಸಿರಿ ಅವುಗಳಲ್ಲಿ ನಿಮಗೆ ಜೀವ ಉಂಟು ಎಂಬುದಾಗಿ ಕರ್ತನ ಸತ್ಯವಿದೆ ಹೇಳುತ್ತದೆ ಎರಡನೇದಾಗಿ ದೇವರ ಮಕ್ಕಳು ಗಮನಿಸಿ ನೋಡಬೇಕಾದ ಕಾರ್ಯ ಕರ್ತನ ಪ್ರವಾದನ ವಾಕ್ಯಗಳನ್ನು ಪ್ರವಾದನ ವಾಕ್ಯಗಳನ್ನು ಗಮನಿಸಿ ನೋಡಬೇಕು ದೇವರು ಮಾತಾಡುವ ವಾಕ್ಯಗಳೆಲ್ಲವೂ ಪ್ರವಾದನ ವಾಕ್ಯಗಳೇ ಆ ಪ್ರವಾದನೆಯ ವಾಕ್ಯಗಳನ್ನು ಗಮನಿಸಿ ನೋಡುವುದು ಯಾತರಿಂದ ಅಂತ ಹೇಳೋದಾದರೆ ಈರುಳಿನ ಕಾಲಗಳಲ್ಲಿ ನಡೆಯಲು ಗೊತ್ತಿಲ್ಲದ ಕಾಲಗಳಲ್ಲಿ ಈರುಳಿನ ಪರಿಸ್ಥಿತಿಗಳಲ್ಲಿ ಈ ಒಂದು ಪ್ರವಾದನ ವಾಕ್ಯಗಳು ನಮ್ಮ ಕಾಲುಗಳಿಗೆ ದೀಪವಾಗಿರುತ್ತದೆ ಕಾಲುಗಳಿಗೆ ದೀಪ ಅಂದರೆ ಏನು ನಾವು ನಡೆಯುತ್ತೇವೆ ನಾವು ನಡೆಯುವಂತಹ ದಾರಿಯಲ್ಲಿ ನಮ್ಮ ಕಾಲುಗಳ ಮುಂಭಾಗದಲ್ಲಿ ಒಂದು ಲೈಟ್ ಒಂದು ಟಾರ್ಚನ್ನು ಹಾಕಿದರೆ ಅದು ನಿಮ್ಮ ಕಾಲುಗಳಿಗೆ ದೀಪ ಉಳಿದ ಕಡೆ ಕತ್ತಲೆಯಾಗಿರುತ್ತೆ ಆದರೆ ನೀವು ನಡೆಯಬೇಕಾದಂತಹ ದಾರಿ ನೀವು ಇಡಬೇಕಾದಂತಹ ಹೆಜ್ಜೆ ನೀವು ಹೋಗಬೇಕಾದ ಸ್ಥಳ ಅದನ್ನು ಮಾತ್ರ ಬೆಳಕು ತೋರಿಸುತ್ತಲೇ ಹೋಗುತ್ತದೆ ಅದಕ್ಕಾಗಿಯೇ ಆ ಪರಿಶುದ್ಧ ಪ್ರವಾದನ ವಾಕ್ಯಗಳು ಕೊಡಲ್ಪಟ್ಟದ್ದಾಗಿದೆ ಆ ಪ್ರವಾದನ ವಾಕ್ಯಗಳನ್ನು ಗಮನಿಸಿ ನೋಡಬೇಕು ಸುಮ್ಮನೆ ಓದುವುದಲ್ಲ ಪ್ರವಾದನ ವಾಕ್ಯಗಳನ್ನು ಅಂಟಿಸಿಡುವುದಲ್ಲ ಭ್ರಮಿಸುವುದಲ್ಲ ಅವುಗಳನ್ನು ಗಮನಿಸಿ ದೃಷ್ಟಿಸಿ ನೋಡಬೇಕು ಆ ರೀತಿಯಾಗಿ ಸತ್ಯವದೆ ಹೇಳುತ್ತದೆ ಎರಡು ಪೇತ್ರಣ ಪುಸ್ತಕ ಒಂದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯದಲ್ಲಿ ಗಮನಿಸಿರಿ ದೇವರ ಪ್ರವಾದನ ವಾಕ್ಯವು ಮತ್ತು ದೃಢವಾದದ್ದು ನಿಜವಾಗಿರುವಂತಹ ಪ್ರವಾದನೆಯ ವಾಕ್ಯದ ನೋಡಿ ಕರ್ತನ ಬಾಯಿಂದ ಹೊರಟಂತಹ ಪ್ರವಾದನೆಯ ವಾಕ್ಯಗಳು ದೋಷವಿಲ್ಲದ ವಾಕ್ಯಗಳು ಅವುಗಳು ದೃಢವಾದವುಗಳಂತೆ ಯಾಕೆಂದ್ರೆ ಅದು ದೇವರ ವಾಕ್ಯ ದೇವರ ಒಂದು ಮಾತಿನಿಂದ ಉಂಟಾದಂತಹ ಈ ಲೋಕವೇ ಇಷ್ಟೊಂದು ವರ್ಷವಾಗಿ ದೃಢವಾಗಿ ನಿಂತಿದೆಯಲ್ಲ ಆಕಾಶದಲ್ಲಿ ಸೂರ್ಯ ಚಂದ್ರರು ಇಂಥ ನಕ್ಷತ್ರಗಳೆಲ್ಲ ವಾಕ್ಯದಿಂದ ಉಂಟು ಮಾಡಲ್ಪಟ್ಟವುಗಳು ಇಷ್ಟು ದೃಢವಾಗಿ ಇಷ್ಟು ವರ್ಷ ನಿಂತಿದೆಯಲ್ಲ ಹಾಗಾದರೆ ಇವುಗಳನ್ನು ಉಂಟು ಮಾಡಿದಂತಹ ವಾಕ್ಯ ಹೆಂಗಿರುತ್ತೆ ಆ ವಾಕ್ಯ ದೃಢವಾದ ವಾಕ್ಯ ಅದು ಹೇಳಿದರೆ ಹೇಳಿದ್ದೆ ಕರ್ತನು ಹೇಳಿದರೆ ಆಗುತ್ತದೆ ಅವರು ಆಜ್ಞಾಪಿಸಿದರೆ ನಿಲ್ಲುತ್ತದೆ ಆ ವಾಕ್ಯ ದೃಢತ್ವ ನಡೆದರೆ ನಡೆಯುತ್ತದೆ ನಡೆಯದಿದ್ದರೂ ಹೋಗಬಹುದು ಎನ್ನುವಂತಹ ಈ ರೀತಿಯಾದ ವಾಕ್ಯ ಅಲ್ಲ ಅವುಗಳ ದೃಢವಾದವುಗಳು ನೆಲೆಯಾಗಿರುವಂತಹ ವಾಕ್ಯಗಳು ಯಾವ ರೀತಿ ನಲಿಯಾಗಿರುತ್ತದೆ ಭೂಮಿ ಆಕಾಶ ಒಂದು ವೇಳೆ ನಾಶವಾಗಬಹುದು ನನ್ನ ಬಾಯಿಂದ ಹೊರಟಂತಹ ವಾಕ್ಯ ಯಾವತ್ತು ನಾಶವಾಗುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ ಅದನ್ನೇ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಅಂದರೆ ಅಧಿಕ ದೃಢವಾಗಿರುವ ಪ್ರವಾದನ ವಾಕ್ಯ ಎನ್ನುವುದು ನಮಗೆ ಉಂಟು ಹಾಗಾದರೆ ಮೊದಲು ನೀವು ಪ್ರವಾದನ ವಾಕ್ಯವನ್ನು ನಂಬಿರಿ ಸತ್ಯದಲ್ಲಿರುವಂತಹ ಪ್ರವಾದನೆಗಳನ್ನ ನಂಬಿ ಪರಿಶೋಧಿಸಿ ನೋಡಿ ಅದರ ಮಹತ್ವವನ್ನು ನೀವು ಅರಿತರೆ ನೀವು ಅದನ್ನು ಎಡಬಿಡದೆ ನಂಬಿರಿ ಪ್ರವಾದನ ಇಲ್ಲದ ಸ್ಥಳದಲ್ಲಿ ಜನಗಳು ನಾಶವಾಗುತ್ತಾರೆ ಎಂಬುದಾಗಿ ಸತ್ಯವದಿ ಹೇಳುತ್ತದೆ ಇದನ್ನು ಉಪಯೋಗಿಸಿಕೊಂಡೇ ಸೈತನನು ಇವತ್ತು ಬಹಳ ಸುಳ್ಳು ಪ್ರವಾದನೆಗಳನ್ನು ಎಬ್ಬಿಸಿದ್ದಾನೆ ಒಂದು ನಿಜವಾಗಿರುವ ದೇವರ ಮಕ್ಕಳಿಗೆ ಸುಳ್ಳು ಉಪದೇಶಗಳನ್ನು ಸುಳ್ಳು ಪ್ರವಾದನೆಗಳನ್ನು ಕಂಡುಹಿಡಿಯುವುದು ಬಹಳ ಕಷ್ಟವಾಗಿರುವ ಕಾರ್ಯವಲ್ಲ ನೀವು ಹೇಳ್ಬೋದು ಅವ್ರು ಹೇಳಿದ್ದು ಹಾಗೆ ಇದೆಯಲ್ಲ ನಂಬುವಂತೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ತಾನೇ ಭಾಷೆ ಮಾತಾಡ್ತಾರೆ ದುಡಿದಂತ ಒಂದು ಶಬ್ದವನ್ನ ಮೇಲೆತ್ತರೆ ಕಣ್ಣುಗಳನ್ನು ತಿರುಗಿಸಿ ನೋಡ್ತಾರೆ ಅನಂತರ ಮಾತಾಡ್ತಾರಂಗೆಲ್ಲ ಬರುತ್ತಲ್ಲ ನಮಗೆ ನಂಬುವಂತೆ ಕಾಣಲ್ಪಡುತ್ತದಲ್ಲ ಎಂಬುದಾಗಿ ಸತ್ಯವೇ ನಮಗೊಂದು ಕಾರ್ಯವನ್ನು ಹೇಳುತ್ತದೆ ನೀವು ಸರಿಯಾಗಿದ್ದರೆ ನಿಮ್ಮನ್ನು ಯಾರು ಯಾಮರಿಸಲಾಗುವುದಿಲ್ಲ ಕರ್ತನ ಮಕ್ಕಳು ತನ್ನ ಕಾರ್ಯಗಳಲ್ಲಿ ಸರಿಯಾಗಿದ್ದು ಕರ್ತನನ್ನು ಹಿಂಬಾಲಿಸುವವರಾಗಿದ್ದರೆ ಅವರು ಸುಲಭವಾಗಿ ಸುಳ್ಳು ಮಾತುಗಳನ್ನ ಸುಳ್ಳು ಪ್ರವಾದನೆಗಳನ್ನ ಕಂಡುಹಿಡಿಯುತ್ತಾರೆ ಇದಕ್ಕೆ ವಾಕ್ಯ ಎಲ್ಲಿದೆ ಗೊತ್ತಾ ನನ್ನ ಕುರಿಗಳು ನನ್ನನ್ನು ಅರಿತು ನನ್ನಿಂದ ಅರಿಯಲ್ಪಟ್ಟಂತವುಗಳಾಗಿವೆ ನನ್ನ ಕುರಿಗಳು ನನ್ನ ಶಬ್ದವನ್ನ ಅರಿತಿವೆ ಅವುಗಳು ಅನ್ಯರ ಶಬ್ದವನ್ನ ಅರಿತದ್ದಿಲ್ಲ ಆದುದರಿಂದ ಅವುಗಳು ಅನ್ಯರ ಶಬ್ದಕ್ಕೆ ಕಿವಿಗೊಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ ನೀವು ಏನು ಮಾಡಬೇಕಾದಿಲ್ಲ ಈ ವಾಕ್ಯ ಪದ ಎಲ್ಲ ಕರೆಕ್ಟ್ ಅಂತ ನೋಡೋದು ಬೇಡ ನೀವು ಮಾತ್ರ ದೇವರ ಕೈಗಳಿಗೆ ಒಳಪಟ್ಟಂಥ ಕುರಿಯಾಗಿದ್ದು ನೋಡಿ ಕರ್ತನ ನಿಮ್ಮ ಕುರುಬನಾಗಿಟ್ಟುಕೊಂಡು ನೋಡಿ ಅವರನ್ನು ಮೀರಿ ಹೋಗುವಂಥ ಕುರಿಯಲ್ಲ ಅಥವಾ ಹಿಂದೆ ಇಂಜಾರ್ ನಿಲ್ಲುವಂತ ಕುರಿಯಾಗಿಯೂ ಅಲ್ಲ ಕುರುಬನ ಹಿಂದೆ ನಡೆಯುತ್ತಾ ಹೋಗುವಂತ ಹಿಂಬಾಲಿಸುವವರಾಗಿ ನಿವಿದ್ ನೋಡಿ ನಿಮ್ಮನ್ನು ಯಾರು ಯಾಮರಿಸಲಾಗಲ್ಲ ಲಕ್ಷಗಟ್ಟಳೆ ಜನ ಇದ್ರು ಅದರಲ್ಲಿ ಕರ್ತನ ಶಬ್ದ ಏನೆನ್ನುವುದನ್ನ ನಿಮಗೆ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ ನಾನು ನೋಡಿದ್ದೇನೆ ನಮ್ಮ ಊರಿನ ಪಕ್ಕದಲ್ಲಿ ಬಹಳ ಗ್ರಾಮಗಳು ಇವೆ ಒಂದು ಸುಂದರವಾದ ತಂದೆಯವರು ಅವರ ಮಗನ ಜೊತೆ ವಿದ್ಯಾಭ್ಯಾಸ ಮಾಡಿದವರು ಒಬ್ಬನೇ ಮಗ ಅವರಿಗೆ ಮದುವೆಯಾಗಿ ಹಲವು ವರ್ಷಗಳ ನಂತರ ಇವರು ಹುಟ್ಟಿದರು ಈ ಮಗ ಎಲ್ಲೆಲ್ಲೋ ಹೋಗಿ ತಿರುಗಾಡಿ ಕರ್ತನನ್ನು ಅರಿಯದ ಒಂದು ಕುಟುಂಬವೇ ಹಲವು ಕಡೆ ಹೋಗಿ ಅವರು ತಿರುಗಾಡಿ ಇಪ್ಪತ್ತೈದು ವರ್ಷವಾದ ನಂತರ ಅವರು ಹುಟ್ಟಿದ್ರು ಹಾಗಾಗಿ ಬಹಳ ಪ್ರಿಯ ಇವರು ಹಾಗೆ ಅಪ್ಪ ಅಪ್ಪ ಎಂಬುದಾಗಿ ಅಪ್ಪ ಇಲ್ಲದೆ ಇರ್ತಾರಲ್ಲ ನನ್ನ ಕ್ಲಾಸ್ ಬೆಟ್ಟವರು ಅವರ ಒಂದು ಊರು ನಾನಿರುವಂತಹ ರಾಮನಾಥ್ಪುರಮಿಂದ ಇಂದ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಊರು ಒಮ್ಮೆ ಅವರ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದು ರಾಮನಾಥಪುರಂ ಓದ್ತಾ ಇದ್ರು ನಾನು ಅವರೊಂದಿಗೆ ಓದ್ತಾ ಇದ್ದೆ ಒಮ್ಮೆ ಅವರು ಬಸ್ಸಿಗೆ ಹೋಗುವುದಕ್ಕೆ ಹೊರಡ್ತಾರೆ ಅವತ್ತು ಯಾವುದೋ ಒಂದು ಹಬ್ಬದ ಸಮಯ ಬಸ್ಸಿರುವ ಸ್ಥಳದಲ್ಲಿ ಅಷ್ಟೊಂದು ಗುಂಪು ಒಂದೇ ಶಬ್ದ ಬಿಡುಬೇಡ ಇಡುಕೋ ಎಂಬುದಾಗಿ ಸೀಟ್ ಹಾಕೋ ಆ ರೀತಿಯಾಗಿ ಕಿರ್ಚಾಡ್ತಾಯಿದ್ದಾರು ಜನ ನಾನು ನನ್ನ ಸ್ನೇಹಿತರೊಂದಿಗೆ ಹೋಗಿ ಅವರನ್ನ ಬಸ್ಸಲ್ಲಿ ಕಳುಹಿಸಿ ಮನೆಗೆ ಹೋಗೋಣ ಆ ರೀತಿಯಾಗಿ ನಾನು ಕೂಡ ಅಲ್ಲಿ ಹೋಗಿದ್ದೇನೆ ಬಹಳ ಗುಂಪು ನಾನು ಹೇಗಾದರೂ ಹೋಗ್ತೀನಿ ಆ ರೀತಿ ಹೇಳಿ ಅವರು ಒಳಗೋಗ್ತಾರೆ ಹೋಗ್ಬೇಕಾದ್ರೆ ದಿಢೀರಂತ ಅಲ್ಲಿಂದ ಮತ್ತೆ ಬಂದರು ಏನು ಅಂತ ಕೇಳಿದ್ರೆ ಅಪ್ಪ ಕರಿತಾ ಇದ್ದಾರೆ ಎಂಬುದಾಗಿ ನಾನು ಹೇಳಿದೆ ಇಷ್ಟು ದೊಡ್ಡ ಗುಂಪಲ್ಲಿ ನಿಮ್ಮ ಅಪ್ಪ ಇಲ್ಲಿ ಎಲ್ಲಿ ಕರಿತಾ ಇದ್ದಾರೆ ಅಂತ ಕೇಳಿದೆ ನಿಮ್ಮಪ್ಪ ಇಲ್ಲೆಲ್ಲಿದ್ದಾರೆ ಎಂಬುದಾಗಿ ಕೇಳಿದೆ ಅಷ್ಟೊಂದು ಗುಂಪು ಇಲ್ಲ ಅಪ್ಪ ಕರೆದ್ರು ನಾನು ಬಂದೆ ಅದರಿಂದ ಎಂಬುದಾಗಿ ಅವರಲ್ಲಿ ನೋಡಿದ್ರೆ ನಿಜವಾಗಿ ಅವರ ಅಲ್ಲಿ ನಿಂತಿದ್ದಾರೆ ಅಲ್ಲಿ ನನಗೆ ಆಶ್ಚರ್ಯ ಇಷ್ಟು ಶಬ್ದದಲ್ಲಿ ಇಷ್ಟೊಂದು ಗುಂಪಲ್ಲಿ ಯಾರೋ ಒಬ್ಬರು ತಮ್ಮ ಅಂತ ಅವ್ರು ಕರೆದ್ರೆ ನಿಮ್ಮನ್ನೇ ಕರೆದ್ರು ನಿಮ್ಮಪ್ಪನ ಶಬ್ದ ಅಂತ ಏನು ಗೊತ್ತಾಯಿತು ಅಂತ ಕೇಳಿದೆ ಅದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ ಅದು ನನ್ನ ತಂದೆಯ ಶಬ್ದ ಅಂತ ಹೇಳಿದ್ರು ಅದೇನೇ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯದಲ್ಲಿ ದೇವರು ನಿಮ್ಮ ಕುರುಬನಾಗಿದ್ದರೆ ನೀವು ಕೊರತೆ ಪಡುವುದಿಲ್ಲ ದೇವರು ಆದ್ದರಿಂದಲೇ ಹೇಳ್ತಾರೆ ನನ್ನ ನನ್ನ ಶಬ್ದವನ್ನು ಅರಿತಿವೆ ನಾನು ಅವುಗಳನ್ನು ಅರಿತಿದ್ದೇನೆ ನೀವು ಬೇರೆ ವ್ಯಕ್ತಿಗಳನ್ನು ಹಿಂಬಾಲಿಸಿ ಕಂಡ ಕಾರ್ಯಗಳನ್ನು ಹಿಂಬಾಲಿಸಿ ಒಂದು ಸಮಯ ದೇವರ ಮಕ್ಕಳು ಒಂದು ಸಮಯ ಸಹಿತನಿಗೆ ಸೇವೆ ಒಮ್ಮೆ ತಮ್ಮ ಸ್ವಾರ್ಥ ಕಾರ್ಯಗಳಿಗೆ ಸೇವೆ ಈ ರೀತಿಯಾಗಿದ್ದರೆ ದೇವರ ಶಬ್ದ ಹೆಂಗೆ ಕೇಳಿಸುತ್ತೆ ಲಕ್ಷ ಜನಗಳು ಮಾತಾಡಿದ್ರು ಕರ್ತನ ಹಾಗೆ ಮಿಮಿಕ್ರಿ ಮಾಡಿದ್ರು ಅವರ ಶಬ್ದ ಎಂಬುದನ್ನು ನನ್ನ ಕುರಿಗಳು ಅರಿತುಕೊಳ್ಳುತ್ತವೆ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತವೆ ಅವುಗಳು ನನ್ನ ಶಬ್ದವನ್ನು ಅರಿತಿದ್ದವೆ ಎಂಬುದಾಗಿ ಕರ್ತನೆ ಹೇಳುತ್ತಾರೆ ಹಾಗಾಗಿ ಅದನ್ನು ಅರಿಯಬೇಕೆಂದರೆ ನೀವು ಮೊದಲು ಸರಿಯಾಗಿರುವುದಾದರೆ ಎಷ್ಟು ಮಂದಿ ನಯವಂಚಕವಾಗಿ ಮಾತಾಡಿದರು ಸುಳ್ಳು ಪ್ರವಾದನೆಗಳ ವಾಕ್ಯಗಳು ಅವರ ಪಟ್ಟರು ಸುಳ್ಳು ಉಪದೇಶಗಳು ಬಂದರೂ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ಇದು ಸುಳ್ಳು ಉಪದೇಶ ಇದು ಕರ್ತನ ವಾಕ್ಯ ಅಲ್ವಲ್ಲ ಇದು ದೇವರ ಶಬ್ದ ನೋಡಿ ಏರೋದನ್ನ ಅಲ್ಲಿ ನಿಂತು ಅಲ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ ಕೂಟದಲ್ಲಿರುವ ಜನಗಳು ಕಂಡು ಹಿಡಿದ್ರು ಇದು ಏರೋದನ ಶಬ್ದವಲ್ಲ ದೇವರ ಶಬ್ದ ಎಂಬುದಾಗಿ ಇದು ದೇವರ ಶಬ್ದ ಎಂಬುದಾಗಿ ಹೇಳಿದ್ರು ಆಗ ಅಧಿಕ ದೃಢವಾಗಿರುವ ದೇವರ ವಾಕ್ಯ ನಮಗೆ ಉಂಟು ಆ ಪ್ರವಾದನೆಗಳನ್ನ ನೀವು ನಂಬಬೇಕು ವಿಶ್ವಾಸಿಸಬೇಕು ಹಿಂಬಾಲಿಸಬೇಕು ಎಂಬುದಾಗಿ ಸತ್ಯವೇದ ಬಯಸುತ್ತದೆ ಯಾಕೆಯ ಪ್ರವಾದನ ವಾಕ್ಯ ಎಂಬುದಾಗಿ ನೋಡುವುದಾದರೆ ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ನೀವು ಅದನ ಕತ್ತಲೆಯಾದ ಸ್ಥಳದಲ್ಲಿ ದೀಪವನ್ನೆಣಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಎಂಬುದಾಗಿ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಜೀವನದಲ್ಲಿ ಕತ್ತಲ ಆವರಿಸುವಾಗ ಅಥವಾ ಒಂದು ಇರುಳಿನ ಕಾಲಗಳಲ್ಲಿ ಹೋಗುವಾಗ ನಮ್ಮ ಸುತ್ತಲಿದುವಂತಹ ನಂಬಿಕೆಯಲ್ಲ ಗತಿಸಿ ಹೋಗುವಾಗ ಈ ಪ್ರವಾದನ ವಾಕ್ಯಗಳು ನಿಮ್ಮ ಕಾಲುಗಳಿಗೆ ದೀಪವಾಗಿದ್ದು ನಿಮ್ಮನ್ನು ನಡೆಸಬೇಕು ಅದಕ್ಕೆ ನಾವೇನ್ ಮಾಡಬೇಕು ಅಂದರೆ ಈ ಪ್ರವಾದನ ವಾಕ್ಯಗಳನ್ನು ಗಮನಿಸಿ ನೋಡಬೇಕು ಮೇಲ್ನೋಟವಾಗಿ ಓದೋದಲ್ಲ ಪ್ರವಾದನೆ ವಾಕ್ಯಗಳನ್ನು ಗಮನಿಸಿ ನೋಡಬೇಕು ಅದು ಕತ್ತಲೆಯ ಸಮಯದಲ್ಲಿ ನಿಮ್ಮನ್ನ ದಾರಿ ನಡೆಸುವಂತಹ ದೀಪದಂತೆ ಇರುತ್ತದೆ ಎಂಬುದಾಗಿ ಅಲ್ಲಿ ನಮಗೆ ಹೇಳಲ್ಪಟ್ಟದಾಗಿದೆ ಸತ್ಯವೇದ ಯಾವುದೇ ಪ್ರವಾದನೆಯಾಗಿರ್ಬೋದು ಅದು ಸ್ವಾರ್ಥದ ಕಾರ್ಯವನ್ನು ಹೊಂದಿರುವುದಿಲ್ಲ ಎಂಬುದಾಗಿ ನೀವು ಅರಿತಿರಬೇಕು ಅಂತ ಹೇಳ್ತಾ ಇದ್ದಾರೆ ಅನಂತರ ಕರ್ತನು ತೋರಿಸುವಂತಹ ದರ್ಶನಗಳನ್ನು ಗಮನಿಸಿ ನೋಡಬೇಕು ಅಪೋಸ್ತಲರ ಕೃತಿಯ ಹನ್ನೊಂದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಒಂದು ಸಂಭವ ನಾನು ನಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿದ್ದು ನನಗೆ ಒಂದು ದರ್ಶನವಾಯಿತು ಅದೇನೆಂದರೆ ಆಕಾಶದಿಂದ ನಾಲ್ಕು ಮೂಲೆಗಳನ್ನ ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಒಂದು ವಸ್ತುವು ಇಳಿಸಲ್ಪಟ್ಟು ನಾನಿದ್ದಲ್ಲಿಗೆ ಬಂತು ಅದೇನೆಂದು ುವುದಕ್ಕೆ ನಾನು ಚೆನ್ನಾಗಿ ನೋಡಿದಾಗ ನೋಡಿದ್ರ ಒಂದು ವಿಷನ್ ನೋಡಿದ್ರೂ ಕೂಡ ನೀವು ದೃಷ್ಟಿ ಇಟ್ಟು ಗಮನಿಸಬೇಕು ಬಹಳ ಮಂದಿಯ ಒಂದು ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಒಂದು ಕನಸನ್ನು ಕಾಣ್ತಾರೆ ಸ್ವಲ್ಪ ಸ್ವಲ್ಪ ನೆನಪಿರುತ್ತೆ ಒಂದು ದರ್ಶನವನ್ನು ಕಾಣ್ತಾರೆ ಸ್ವಲ್ಪ ಸ್ವಲ್ಪ ನೆನಪಿರುತ್ತೆ ಅವರಿಗೆ ಅರಿತಿ ಅರ್ಥ ಆಗುತ್ತೆ ಅವರ ಜ್ಞಾಪಕದಲ್ಲಿ ಒಳಗೋಗುವುದಿಲ್ಲ ಅದಾದ ನಂತರ ಬಂದು ಹೇಳ್ತಾರೆ ಒಂದು ಸ್ಥಳದಲ್ಲಿ ನಿಲ್ಲುವ ಹಾಗೆ ನೋಡದೆ ಒಂದು ದಾರಿ ಹೋಗೋ ತರ ಇತ್ತು ಅಲ್ಲಿ ಆ ಹಾದಿ ಬಲಗಡೆನೋ ಎಡಗಡೆನೋ ಎಲ್ಲ ಒಂದು ಕಡೆ ಹೋಗುತ್ತರ ಇತ್ತು ಒಂದು ರಥದ ಹಾಗೆ ಕಾಣಿಸಿತ್ತು ಅವುಗಳಲ್ಲಿ ಕುದುರೆಗಡೆ ಎಂಬುದಾಗಿ ಭಾವಿಸುತ್ತೇನೆ ಆ ರೀತಿ ಇತ್ತು ಒಂದು ದರ್ಶನ ಬರುವಾಗ ಅದನ್ನು ದೃಷ್ಟಿಸಿ ನೋಡಬೇಕು ಕರ್ತನು ಒಂದು ಕಾರ್ಯವನ್ನು ತೋರಿಸುವಾಗ ದೃಷ್ಟಿಸಿ ನೋಡಬೇಕು ಆ ರೀತಿ ದೃಷ್ಟಿಸಿ ನೋಡುವವರು ಮಾತ್ರವೇ ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಲು ಸಾಧ್ಯ ಅದರಲ್ಲಿ ಏನು ಹೇಳಲ್ಪಡುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ದರ್ಶನಗಳನ್ನು ಗಮನಿಸಿ ನೋಡಬೇಕು ದೃಷ್ಟಿಟ್ಟು ನೋಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ ಅನಂತರ ಒಂದು ಕಾರ್ಯವನ್ನು ಹೇಳ್ತಾರೆ ಈ ದರ್ಶನಗಳನ್ನು ದೃಷ್ಟಿಸಿ ನೋಡುವುದರಲ್ಲಿ ಬಹಳ ಕಾರ್ಯವನ್ನು ಹೇಳಿದ್ದೇನೆ ಕರ್ತನು ಕೊಡುವುದರಲ್ಲಿ ಒಂದೊಂದು ವಿಷಯವನ್ನು ಒಂದೊಂದಕ್ಕೂ ಅರ್ಥವುಂಟು ದರ್ಶನದಲ್ಲಿ ಪ್ರಪಂಚದಲ್ಲಿ ನೀವು ನೋಡುವುದಕ್ಕೆ ಎಲ್ಲದಕ್ಕೂ ಅರ್ಥವಿರುವುದಿಲ್ಲ ಆದರೆ ದರ್ಶನದಲ್ಲಿ ನೀವು ತೋರಿಸುವಂತಹ ಎಲ್ಲದಕ್ಕೂ ಅರ್ಥವಿರುತ್ತದೆ ಆದ್ದರಿಂದ ದರ್ಶನಗಳನ್ನು ಗಮನಿಸಿ ನೋಡಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಅನಂತರ ಮುಖ್ಯವಾಗಿರುವ ಕಾರ್ಯವನ್ನು ಹೇಳ್ತಾರೆ ನೋಡಿ ಇದು ಬಹಳ ಮಂದಿ ಮಾಡುವುದೇ ಇಲ್ಲ ನಿಮ್ಮ ಸುತ್ತಲೂ ಒಬ್ಬರನ್ನೊಬ್ಬರು ಒಳಿತನ್ನು ಮಾಡುವ ಹಾಗೆ ಗಮನಿಸಿ ನೋಡಿರಿ ನಿಮ್ಮ ಪಕ್ಕದಲ್ಲಿ ಸಭೆಯಲ್ಲಿ ಸಭೆಯವರಿದ್ದರಲ್ವಾ ನಿಮ್ಮ ಪಕ್ಕದಲ್ಲಿ ನರಿಯವರಿದ್ದರಲ್ವಾ ಅವರನ್ನ ಗಮನಿಸಿ ನೋಡಿರಿ ಯಾತಕ್ಕಾಗಿ ಗಮನಿಸಬೇಕೆಂದರೆ ಒಳಿತನ್ನ ಮಾಡುವುದಕ್ಕಾಗಿ ಅವರಿಗೇನಾದರೂ ನೀಡಿದೆಯಾ ಅವಶ್ಯಕತೆ ಇದೆಯಾ ಸಮಸ್ಯೆ ಇದೆಯಾ ನಾನು ಯಾವ ವಿಧಾನದಲ್ಲಿ ಅವನಿಗೆ ಸಹಾಯ ಮಾಡಲು ಸಾಧ್ಯ ಎನ್ನುವುದಕ್ಕಾಗಿ ಅವರನ್ನು ಗಮನಿಸಿ ನೋಡಬೇಕು ಇದು ಒಂದು ಆರೋಗ್ಯವಾಗಿರುವ ಗಮನ ಸುಮ್ಮನೆ ನೋಡುವುದಲ್ಲ ಅಯ್ಯೋ ಬಡವರು ಅಯ್ಯೋ ಭಿಕ್ಷೆ ಬಿಡುವವರು ಅಯ್ಯೋ ಅವನ ಶರ್ಟ್ ಅನ್ನು ನೋಡು ಆ ರೀತಿ ಅಲ್ಲ ಒಬ್ಬರಿಗೆ ಸಹಾಯ ಮಾಡುವ ಹಾಗೆ ನೀವು ಒಬ್ಬರನ್ನೊಬ್ಬರು ಗಮನಿಸಿ ನೋಡಿರಿ ಇದು ಯಾರಿಗೇಳಲ್ಪಟ್ಟದ್ದು ಮೊದಲು ಸಭೆಯಲ್ಲಿರುವವರಿಗೆ ಗಮನಿಸಿ ನೋಡಿ ಅನಂತರ ದೊಡ್ಡ ಚರ್ಚೆ ಆಗಿರುತ್ತದೆ ಆ ಸಭೆಯಲ್ಲಿ ಬಡವರು ಬರುತ್ತಾರೆ ಗಮನಿಸಿ ನೋಡಿ ಐಶ್ವರ್ಯವಂತರಿರ್ತಾರೆ ಸಮಸ್ಯೆಗಳಿರುವವರು ಇರ್ತಾರೆ ನಾವು ಯಾರನ್ನು ಗಮನಿಸುವುದಿಲ್ಲ ಇವಾಗಿರುವ ಅವಸರವಾಗಿರುವ ಕಾಲದಲ್ಲಿ ನೋಡುವುದಾದರೆ ಯಾರು ಯಾರನ್ನ ಗಮನಿಸುವುದೇ ಇಲ್ಲ ನೇರವಾಗಿ ಬರ್ತಾರೆ ಬೈಬಲ್ ಕೂಡ ಈಗ ತರುವುದಿಲ್ಲ ಎಲ್ಲವೂ ಕೂಡ ಆ ಒಂದು ಟ್ಯಾಬ್ಸ್ ಅಲ್ಲಿ ಉಪಯೋಗಿಸುತ್ತಾರೆ ಆ ರೀತಿ ನೋಡ್ತಾರೆ ಮೊಬೈಲ್ ಅನ್ನು ತರುತ್ತಾರೆ ನೇರವಾಗಿ ಬರ್ತಾರೆ ಸ್ಟೇಜನ್ನು ನೋಡ್ತಾರೆ ಪ್ರಸಂಗದಲ್ಲಿ ಏನೇಳ್ತಾರೆ ಎಂಬುದಾಗಿ ಆ ವಾಕ್ಯವನ್ನ ಸ್ಕ್ರಾಲ್ ಮಾಡಿ ನೋಡ್ತಾರೆ ನೋಡಿದ ನಂತರ ಮುಗಿದ ಕೂಡಲೇ ತಕ್ಷಣ ಕಾರ್ ತೆಗೆದುಕೊಂಡು ಟೂ ವೀಲರ್ ತೆಗೆದುಕೊಂಡು ಹೇಗಾದರೂ ವೇಗವಾಗಿ ಸ್ಥಳವನ್ನು ಬಿಟ್ಟು ಹೋಗ್ತಾರೆ ಕರ್ತನು ಅದಕ್ಕಾಗಿ ನಿಮ್ಮನ ಸಭೆಗೆ ಕರೆತರಲಿಲ್ಲ ಸಭೆ ಎನ್ನುವುದು ಒಂದು ವೇದಿಕೆಯ ಪ್ರೋಗ್ರಾಂ ಅಲ್ಲ ಸಭೆ ಎನ್ನುವುದು ದೇವರ ಮಕ್ಕಳು ಒಂದಾಗಿ ಕೂಡಿರುವಂತಹ ಒಂದು ಕೂಟ ಒಂದು ಕುಟುಂಬ ಅದರಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಇರುವವರು ಇರ್ತಾರೆ ಬಡವರಿರುತ್ತಾರೆ ಸಮಸ್ಯಲಿರುವವರಿರ್ತಾರೆ ಕೆಲವರು ಅಳುತ್ತಾ ಇರ್ತಾರೆ ಅವರಿಗೆ ಆಧರಣೆ ಮಾಡುವುದಕ್ಕೋ ಆಲೋಚನೆ ಮಾಡುವುದಕ್ಕೋ ಕೈ ಎತ್ತಿ ಬಿಡುವುದಕ್ಕೋ ಯಾರು ಇಲ್ಲದೇ ಇರ್ತಾರೆ ನಾವು ಅಂದುಕೊಳ್ಳುತ್ತೇವೆಲ್ಲ ಪಾಸ್ಟರ್ ಕೆಲಸ ಸತ್ಯವದ ಹೇಳುತ್ತದೆ ಪಾಸ್ಟರ್ ಕೆಲಸ ಮಾತ್ರ ಅಲ್ಲ ನಿಮಗೂ ಆ ಕೆಲಸ ಕೊಡಲ್ಪಟ್ಟದ್ದಾಗಿದೆ ನೀವು ಒಬ್ಬರನ್ನೊಬ್ಬರು ಗಮನಿಸಿ ನೋಡಬೇಕು ಯಾರನ್ನು ಪಕ್ಕದಲ್ಲಿ ಕ್ರೈಸ್ತರು ಮಾತ್ರವಲ್ಲ ಸಭೆಯವರನ್ನು ಮಾತ್ರವಲ್ಲ ಮೊದಲು ಸಭೆಯವರಿಂದ ಆರಂಭಿಸಿರಿ ನಿಮ್ಮ ಸುತ್ತಲಿರುವವರೆಲ್ಲರೂ ದೊಡ್ಡ ಐಶ್ವರ್ಯದಲ್ಲಿರುವವರಾ ಕೆಲವರು ಸಭೆಗಳನ್ನು ನೋಡ್ತಿವೆ ನೋಡ್ತೀವಿ ಇಪ್ಪತ್ತು ಸಾವಿರ ಮಂದಿ ಇಪ್ಪತ್ತೈದು ಸಾವಿರ ಮಂದಿ ಯಾರು ಯಾರನ್ನ ಗಮನಿಸಲು ಸಾಧ್ಯ ಎಲ್ಲಾದರೂ ಒಂದು ಕಡೆ ಸಂಧಿಸುವಾಗ ನೀವು ಎಲ್ಲೋಗ್ತೀರಾ ಅಂತ ಕೇಳ್ತಾರೆ ನಾನು ಈ ಸಭೆಗೆ ಹೌದಾ ನಾನು ಆ ಸಭೆಗೆ ಹೋಗುತ್ತೇನೆ ಯಾವ ರೀತಿ ಗಮನಿಸ್ತೀರಾ ಸ್ವಲ್ಪ ನಿಧಾನಿಸಿ ಸಭೆ ತೀರಿದ ಕೂಡಲೇ ಸ್ವಲ್ಪ ನಿಧಾನಿಸಿ ಅಲ್ಲಿರುವವರೊಂದಿಗೆ ಮಾತಾಡಿ ಅವರನ್ನ ಗಮನಿಸಿರಿ ಯಾತಕ್ಕಾಗಿ ಗಮನಿಸುವುದು ಹಿಂದೆ ಮಾತಾಡುವುದಕ್ಕಲ್ಲ ಅಲ್ಲಿ ಬಂದರಲ್ಲ ಒಬ್ಬರು ಅಯ್ಯೋ ಅವರ ಕುಟುಂಬದಲ್ಲಿ ಎಷ್ಟೊಂದು ಸಮಸ್ಯೆ ಅಂತೆ ಸರಿಯಾಗಿ ಬಂದು ಪ್ರಾರ್ಥನೆ ಮಾಡದಿರ್ತಾನೆ ಕರ್ತನಿಗೆ ಸತ್ಯವಾಗಿ ನಿಂತಿರ್ತಾನೆ ನ್ಯಾಯ ವಿಚಾರಿಸುವುದಕ್ಕಲ್ಲ ಗಮನಿಸಿರಿ ಯಾತಕ್ಕಾಗಿ ಎಂದರೆ ಒಳಿತನ್ನು ಮಾಡುವ ಹಾಗೆ ಗಮನಿಸಿ ಏನು ಅವಶ್ಯಕತೆ ಇದೆ ಅವರೇನ್ ಕೇಳ್ತಾರೆ ಗಮನಿಸಿರಿ ಸತ್ಯವೇ ದಾರಿ ಹೇಳುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಮೇಲೂ ಪ್ರೀತಿಗೂ ಸಕ್ರಿಯಗಳಿಗೂ ನಾವು ಪ್ರೇರೇಪಿಸಲ್ಪಡುವ ಹಾಗೆ ಒಬ್ಬರನ್ನೊಬ್ಬರು ಗಮನಿಸಬೇಕು ಸಭೆ ಕೂಡಿ ಬರುವುದನ್ನು ಕೆಲವರು ಬಿಟ್ಟು ಬಿಡುವಂತೆ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರು ಬುದ್ಧಿ ಏಳಬೇಕು ಸಭೆಗೆ ಹೋಗುವುದರ ರಹಸ್ಯವೇ ಅದುವೆ ಸಭೆಗೆ ಹೋಗುವುದು ಬರೀ ಸಂದೇಶವನ್ನು ಕೇಳುವುದಕ್ಕಲ್ಲ ಸಂದ್ರೆ ಕಳಿಸಿಕಬಹುದು ಸಭೆಗೆ ಹೋಗುವುದಕ್ಕೆ ಆರಾಧನೆ ಮಾಡುವುದಕ್ಕಲ್ಲ ಇಲ್ಲಿ ಕೂಡ ಆನ್ಲೈನ್ ಆರಾಧನೆ ಮಾಡಬಹುದು ಆದರೆ ಸಭೆಯಲ್ಲಿಯೇ ನಿಮ್ಮ ನೆರೆಹೊರೆಯವರು ನಿಮ್ಮ ನೈಬರ್ ಮತ್ತೊಬ್ಬರು ಇತರರಿದ್ದಾರೆ ನೀವು ಕರ್ತನಿಗೆ ಆರಾಧನೆ ಮಾಡುವುದರೊಂದಿಗೆ ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸುವುದಕ್ಕೂ ಸಭೆ ನಿಮಗೆ ದಾರಿ ತೋರಿಸುತ್ತದೆ ಆದ್ದರಿಂದಲೇ ಹೇಳ್ತಾರೆ ಆರಾಧನೆ ಅಂದರೆ ಎಲ್ಲಿ ಬೇಕಾದ್ರೂ ಆರಾಧನೆ ಮಾಡ್ಬೋದಲ್ಲ ತಂದೆಯನ್ನು ಎಲ್ಲಿ ಬೇಕಾದರೂ ಆರಾಧನೆ ಮಾಡುವಂಥ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ ಬೇರೆ ಹಾಡಾಡುವುದಕ್ಕೂ ಕೈ ತಟ್ಟುವುದಕ್ಕೋ ಒಬ್ಬರು ಮಾತಾಡುವುದನ್ನು ಕೇಳುವುದಕ್ಕೋ ಅದು ಎಲ್ಲಿ ಬೇಕಾದ್ರೂ ಸಿಗುತ್ತಲ್ಲ ಯಾಕೆ ಚರ್ಚೆಗೋಗ್ಬೇಕು ನೀವು ಅಲ್ಲಿ ಹೋಗಿ ನಿಮ್ಮ ನೆರೆಯವರ್ಯವನ್ನು ಗಮನಿಸಿ ನೋಡಿ ಅವರಿಗೆ ಒಳಿತನ್ನು ಮಾಡಿ ಕರ್ತನ ಎರಡನೇ ಆಜ್ಞೆಯನ್ನು ನೆರವೇರಿಸುವುದಕ್ಕೆ ಹಾಗಾದರೆ ಗಮನಿಸಿ ಅವನ ಪಾಪ ಯಾವ ಕಷ್ಟದಲ್ಲಿದ್ದಾನೋ ಒಬ್ಬನು ತನ್ನ ಸಮಸ್ಯೆಯನ್ನು ನಂಬಿ ಹೇಳಿದ್ರೆ ಕೇಳಿ ಕಿವಿಗೊಟ್ಟು ಕೇಳಿ ಮತ್ತೆ ಓದುತ್ತೇನೆ ನೋಡಿ ಪ್ರೀತಿಗೂ ಸತ್ಕ್ರಿಯೆಗಳಿಗೂ ನಾವು ಪ್ರೇರೇಪಿಸಲ್ಪಡುವ ಹಾಗೆ ಅರಿತಿ ಗಮನಿಸುವಾಗಲೇ ಪ್ರೇರೇಪಣೆ ಹೊಂದಿರ ಅವನಿಗೆ ಏನಾದರೂ ಸಹಾಯ ಮಾಡ್ಬೋದಲ್ಲ ಅವನಿಗೇನಾದರೂ ಪ್ರಾರ್ಥನೆ ಮಾಡ್ಬೋದಲ್ಲ ಅವನಿಗೆ ಒಂದು ಆಲೋಚನೆ ಕೊಡಬೋದಲ್ಲ ಅವನಿಗೆ ಒಂದು ಆಧರಣೆ ಹೇಳ್ಬೋದಲ್ಲ ಎಂಬುದಾಗಿ ಪ್ರೇರೇಪಿಸಲ್ಪಡುವ ಹಾಗೆ ಒಬ್ಬರನ್ನೊಬ್ಬರು ಗಮನಿಸಿರಿ ಒಬ್ಬರನ್ನೊಬ್ಬರು ಗಮನಿಸದಿದ್ದರೆ ನಿಮ್ಗೆ ಆ ಪ್ರೇರೇಪಣೆ ಬರದೇ ಇಲ್ಲ ಬರ್ತಿರ ನಿಲ್ತಿರ ನೇರವಾಗಿ ಸೀದ ಹೋಗ್ತಾನೆ ಇರುವುದಾದರೆ ನಿಮಗೆ ಅಕ್ಕರೆ ಬರುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಅದಕ್ಕಾಗಿ ನಿಮಗೆ ಸಭೆಗೆ ಹೋಗಿ ಅಂತ ಹೇಳ್ತಾರೆ ಮುಂದಿನ ಕಾರ್ಯವನ್ನು ನೋಡಿ ಕರ್ತನ ಶಕ್ತಿಯನ್ನು ಅವರ ಕೈ ಕೆಲಸವನ್ನು ಗಮನಿಸಿ ನೋಡಿರಿ ನಿಮ್ಮ ಸುತ್ತಲೂ ಇರುವಂತಹ ಯಾವುದನ್ನು ನೋಡಿದರೂ ಅದು ದೇವರ ಕೈ ಕೆಲಸವೇ ಅದನ್ನು ಗಮನಿಸಿ ನೋಡಿರಿ ಕೀರ್ತನೆಗಳು ಇಪ್ಪತ್ತೆಂಟನೇ ಅಧ್ಯಾಯ ಐದನೇ ವಾಕ್ಯ ಹೇಳುತ್ತದೆ ಅವರು ಕರ್ತನ ಕ್ರಿಯೆಗಳನ್ನು ಅವರ ಕೈ ಕೆಲಸಗಳನ್ನು ಗಮನಿಸದೆ ಓದುದರಿಂದ ಅವರನ್ನು ಒಡೆದು ಹಾಕುತ್ತಾರೆ ಕಟ್ಟುವುದಿಲ್ಲ ನೋಡಿ ಎಷ್ಟು ಭಯಂಕರವಾಗಿದೆ ದೇವರನ್ನು ಯಾವಾಗಲೂ ನೆನಪಲ್ಲೇ ಇಟ್ಟುಕೊಂಡಿರಬೇಕು ನೀವು ನೋಡುವ ಎಲ್ಲದರಲ್ಲಿಯೂ ದೇವರ ಅಸ್ತವಿದೆ ಕರ್ತನ ಕ್ರಿಯೆಗಳು ಇವೆ ಕೆಲವು ವ್ಯಕ್ತಿಗಳು ಕುದುರೆಗೆ ಲಗಾಮಾಕಿದ ಹಾಗೆ ಹಾಗೆ ಹೋಗ್ತಾನೆ ಇರ್ತಾರೆ ಒಂದು ಪ್ರಕೃತಿಯ ಕಾರ್ಯವನ್ನು ರಚಿಸಿ ನೋಡುವುದಿಲ್ಲ ಕೇಳಿದರೆ ನಾವು ಬೇರ್ಪಡಿಸಲ್ಪಟ್ಟಂತಹ ಜೀವಿತದಲ್ಲಿ ಇದ್ದೇವೆ ನಾವು ಇವುಗಳನ್ನು ನೋಡುವುದಿಲ್ಲ ನಮಗೆ ಇದರಲ್ಲಿ ಇಷ್ಟವಿಲ್ಲ ಒಂದು ಪುಷ್ಪಗಳಾಗಿರ್ಬೋದು ವರ್ಣಗಳಿರ್ಬೋದು ನೋಡೋದಿಲ್ಲ ಅದರ ವಾಕ್ಯ ಹೇಳುತ್ತದೆ ಕಾಡಿನ ಪುಷ್ಪಗಳನ್ನು ಗಮನಿಸಿ ನೋಡಿರಿ ಎಂಬುದಾಗಿ ನಿಮ್ಮ ಸುತ್ತಲೂ ಎಷ್ಟು ಪ್ರಕೃತಿಯ ದೃಶ್ಯಗಳು ಇವೆ ಎಷ್ಟೋ ಒಂದು ಒಳೆಗಳಿವೆ ಬೆಟ್ಟಗಳಿವೆ ನೋಡಿರಿ ಗಮನಿಸಿ ನೋಡುವಾಗಲೇ ಅದರಲ್ಲಿ ದೇವರ ಮಹಿಮೆಯನ್ನ ಗ್ರಹಿಸುವಂತೆ ನೋಡಿ ರಹಸ್ಯ ನಿಮಗೆ ಗೊತ್ತಾ ಇರುವ ಎಲ್ಲವೂ ಕೂಡ ಸೈತನನು ಉಂಟು ಮಾಡಿದ್ದಲ್ಲ ಸೈತನನು ಸೃಷ್ಟಿಕನಲ್ಲ ಸೃಷ್ಟಿ ಮಾಡಿದ್ದು ದೇವರು ಅದನ್ನು ಕೆಡಸಿ ಹಾಕುವುದು ಅದನ್ನು ಮಾರ್ಪಡಿಸುವುದೇ ಸೈತನನ ಕೆಲಸ ಸೃಷ್ಟಿ ಮಾಡಿದವನು ದೇವರು ಹಾಗಾಗಿ ನೀವು ಅವುಗಳನ್ನು ನೋಡುವಾಗ ದೇವರ ಮಹಿಮೆಯನ್ನ ಗ್ರಹಿಸಿಕೊಳ್ಳಿರಿ ಬಲವಾಗಿರುವ ಕ್ರಿಯೆಗಳನ್ನು ದೇವರು ಮಾಡ್ತಾರಲ್ಲ ಅದನ್ನು ಗಮನಿಸಿ ನೋಡಿ ನನ್ನ ಜೀವನದಲ್ಲಿ ಕೆಲವು ಬಾರಿ ನೀವು ಹೇಳ್ತೀರಾ ನನ್ನ ಜೀವನದಲ್ಲಿ ಇದು ಹೆಂಗ್ ನಡೀತು ಅಂತಾನೆ ಗೊತ್ತಿಲ್ಲ ನನ್ನ ಬಲದಲ್ಲಿ ಇದು ಸಾಧ್ಯನೇ ಇಲ್ಲ ಆದರೆ ಇದು ನಡೆದು ಮುಗಿದೋಗಿದೆ ಇದು ಯಾವ ರೀತಿ ನಡೀತು ಅಂತ ಗೊತ್ತಿಲ್ಲ ಇವತ್ತಿನವರೆಗೂ ಆಶ್ಚರ್ಯವಾಗಿದೆ ಅದು ದೇವರ ಬಲ ದೇವರ ಕೃಪೆಯೇ ಯಾವ ರೀತಿ ತಪ್ಪಿಸ್ಕೊಂಡಂತಲೇ ಗೊತ್ತಿಲ್ಲ ಅವುಗಳಲ್ಲಿ ದೇವರನ್ನ ನೋಡಿ ನೀವು ಎಲ್ಲವುಗಳಲ್ಲಿ ದೇವರನ್ನು ನೋಡಲು ಸಾಧ್ಯ ನಿಮ್ಮ ಸುತ್ತಲಿರುವ ಎಲ್ಲವೂ ಕೂಡ ದೇವರಿಂದ ರಚಿಸಲ್ಪಟ್ಟಂತಹ ಕಾರ್ಯಗಳೇ ನೀವು ನೋಡುವ ಪ್ರಕೃತಿ ನೀವು ನೋಡುವ ವೃಕ್ಷಗಳು ಪಕ್ಷಿಗಳು ಒಳೆಗಳು ಬೆಟ್ಟ ಎಲ್ಲವೂ ದೇವರ ಮಹಿಮೆಯನ್ನು ಇಡುತ್ತದೆ ಆಕಾಶವು ದೇವರ ಮಹಿಮೆಯನ್ನು ಇಡುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಇಡುತ್ತದೆ ಯಾಕೆ ಸ್ವಲ್ಪ ನಿಂತು ಗಮನಿಸಿ ನೋಡಿ ಕೆಲವರು ಬಹಳ ಓವರ್ ಪರಿಶುದ್ಧವಂತರ ಹಾಗೆ ತಮ್ಮನ್ನು ತೋರಿಸಿಕೊಳ್ಳುವುದಕ್ಕೂ ನೂತನ ಶಿಷ್ಯರಾಗಿ ತಮ್ಮನ್ನು ಪ್ರಕಟಿಸಿಕೊಳ್ಳುವುದಕ್ಕೂ ನಾವಿದ್ರಲ್ಲಿ ನೋಡುವುದಿಲ್ಲ ಎಂಬುದಾಗಿ ಕೂತಿರ್ತಾರೆ ಇಲ್ಲ ಇಲ್ಲ ಅದರಲ್ಲಿ ದೇವರ ಮಹಿಮೆ ನಿಮಗೆ ಪ್ರಕಟವಾಗುತ್ತದೆ ದೇವರು ಎಷ್ಟು ಮಹತ್ವವುಳ್ಳವರು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಗಮನಿಸಿ ನೋಡಿ ದೇವರು ಹೇಳಿದ್ದಾರೆ ಕಾಗೆಯನ್ನು ಕೂಡ ಗಮನಿಸಿ ನೋಡಿ ತಿಳಿದರಲ್ವಾ ಆಕಾಶದ ಪಕ್ಷಿಗಳನ್ನು ಗಮನಿಸಿ ನೋಡಿರಿ ಕಾಗೆಗಳನ್ನು ಗಮನಿಸಿ ನೋಡಿರಿ ಅಡವಿಯ ಪುಷ್ಪಗಳನ್ನು ಗಮನಿಸಿ ನೋಡಿರಿ ಗಮನಿಸಿ ನೋಡುವಾಗಲೇ ವಾಕ್ಯದಲ್ಲಿ ನನ್ನನ್ನು ಸ್ಮರಿಸಿರಿ ಎಂಬುದಾಗಿ ದೇವರು ಕಲಿಸಿದ್ದಾರಲ್ಲ ಅದು ಆರೋಗ್ಯವಾದ ಗಮನವಲ್ಲವ ದೇವರೊಂದಿಗೆ ಸೇರಿಸಲ್ಪಟ್ಟು ಗಮನಿಸುವುದು ಆ ಗಮನವನ್ನು ಮಾಡುವುದಾದರೆ ನಿಮ್ಮ ನಂಬಿಕೆ ದೃಢಪಡುವುದು ಮಾತ್ರವಲ್ಲ ದೇವರೊಂದಿಗೆ ನಿಮಗಿರುವಂತಹ ಆ ಸಂಪರ್ಕದ ಐಕ್ಯವು ದೃಢಪಡಲು ಆರಂಭವಾಗುವುದನ್ನು ಸುಲಭವಾಗಿ ಶೀಘ್ರವೇ ನೀವು ನೋಡಕ್ ಸಾಧ್ಯ ಕರ್ತನ ಆಲೋಚನೆಗಳನ್ನು ಗಮನಿಸಿರಿ ಅನಂತರ ದೇವರು ಒಂದು ಆಲೋಚನೆಯನ್ನು ಕೊಟ್ಟರೆ ಸತ್ಯವೇದ ಹೇಳುತ್ತದೆ ನಿನ್ನ ಮೇಲೆ ನನ್ನ ಕಣ್ಣನ್ನಿಟ್ಟು ನಿನಗೆ ನಾನು ಆಲೋಚನೆಯನ್ನು ಕೊಡುತ್ತೇನೆ ದಾರಿ ಇದು ಎಂಬುದಾಗಿ ಅರಿಯದೆ ನೀವು ನಿಲ್ಲುವಾಗ ದಾರಿ ಇದುವೆ ಎಂಬುದಾಗಿ ಆಲೋಚನೆ ಹೇಳುತ್ತೇನೆ ಆಗ ದೇವರು ಮಾತಾಡುವಾಗ ಗಮನಿಸಿ ಕೇಳಿರಿ ಪಕ್ಕದಲ್ಲಿ ಲೋಕದ ಮನುಷ್ಯರು ಅದೇ ಸಮಯದಲ್ಲಿ ಆಲೋಚನೆ ಹೇಳ್ತಾ ಇರ್ತಾರೆ ಒಂದು ಚಿಕ್ಕ ವ್ಯಾಧಿ ಬಂದು ಒಂದು ಆಸ್ಪತ್ರೆಯಲ್ಲಿ ನೀವು ಮಲಗುವುದಾದರೆ ನಿಮ್ಮನ್ನು ನೋಡಲು ಬರೋ ಎಲ್ಲರೂ ಡಾಕ್ಟರ್ ಆಗಿಬಿಡ್ತಾರೆ ಪ್ರತಿಯೊಬ್ಬರು ಒಂದೊಂದು ಹೇಳ್ತಾರೆ ಹೋಮಿಯೋಪತಿಯಲ್ಲಿ ನೋಡಿ ಆಯುರ್ವೇದಿಕ್ ನೋಡಿ ಈ ಔಷಧಿಗಳು ಈ ಕಲ್ಯಾಣಿಯನ್ನು ಅರಿದು ಕುಡಿಯಿರಿ ಈ ಹೂವು ತೆಗೆದು ನೀವು ಕಟ್ಟಿಟ್ಕೊಳ್ಳಿ ಈ ರೀತಿಯಾಗಿ ಆಲೋಚನೆಯನ್ನು ಹೇಳ್ತಾರೆ ಅದೇ ರೀತಿಯಾಗಿ ಒಂದು ಸಮಸ್ಯೆ ಜೀವನದಲ್ಲಿ ಬಂದರೆ ನೋಡುವ ಪ್ರತಿಯೊಬ್ಬರು ಆಲೋಚನೆ ಹೇಳ್ತಾರೆ ಇವುಗಳ ನಡುವೆಯಲ್ಲಿ ನೀವು ಗಮನಿಸಿ ನೋಡಬೇಕಾದಂತಹ ಒಂದು ಆಲೋಚನೆ ಉಂಟು ಅದನ್ನು ಮಾತ್ರ ಬಿಟ್ಟು ಬಿಡಬೇಡಿ ಅದು ದೇವರು ಕೊಡುವಂಥ ಆಲೋಚನೆ ಕರ್ತನ ಆಲೋಚನೆಗಳು ದೇವರು ಕೊಡುವಾಗ ಅದು ಏನೋ ತಾನೋ ಅಂತ ಕೇಳಬಾರದು ಯಾರಿಗೋ ಹೇಳುತ್ತಾರೆ ಎನ್ನುವ ರೀತಿಯಲ್ಲಿ ನೀವು ಗ್ರಹಿಸಬಾರದು ಗಮನಿಸಿ ಕೇಳಬೇಕು ನೀವು ಗಮನವಿಟ್ಟು ಕೇಳುವುದಾದರೆ ಆಲೋಚನೆಗಳು ನಿಮಗೆ ಪ್ರಯೋಜನವಿಲ್ಲದೆ ಹೋಗುವುದನ್ನು ಬಿಟ್ಟು ಅಪಾಯವಾಗಿಯೂ ಮಾರ್ಪಡಬಹುದು ಮೋಷಿಯ ಜೀವನದಲ್ಲಿ ಹಾಗೆಯೇ ನಡೆಯಿತು ಮೋಷಿಯ ಬಳಿಯಲ್ಲಿ ದೇವರು ಒಂದು ಕಾರ್ಯವನ್ನು ಹೇಳ್ತಾರೆ ನೀರಲ್ಲ ಅಲ್ಲಿ ಸಮಸ್ಯೆ ಜನಗಳು ಬಂದು ಮೋಷೆಗೆ ವಿರುದ್ಧವಾಗಿ ಶಬ್ದವನ್ನಾಕಿ ಕಲ್ಲುಗಳನ್ನು ತೆಗೆದುಕೊಂಡು ಒಡಿಯುವುದಕ್ಕೆ ಮುಂದಾಗ್ತಾರೆ ಈಗ ನಾನೇನು ಮಾಡುವುದು ಗೊತ್ತಿಲ್ಲ ಆಲೋಚನೆಗಾಗಿ ದೇವರ ಬಳಿ ಹೋಗುತ್ತಾರೆ ದೇವರೇ ನೀರಿಲ್ಲ ಇಷ್ಟು ಜನ ಬಹಳ ಕಷ್ಟಪಟ್ಟು ಸಾಯುವಂತ ಸ್ಥಿತಿಯಲ್ಲಿದ್ದರೆ ಏನ್ ಮಾಡಬೇಕು ದೇವರು ಒಂದು ಆಲೋಚನೆ ಕೊಡ್ತಾರೆ ಆ ಸಮಯದಲ್ಲಿ ಅವರ ಮನದಲ್ಲಿ ಒಂದು ಕಲಹ ಇವರ ಮನದಲ್ಲಿ ಜನಗಳ ಮೇಲಿರುವಂಥ ಒಂದು ಭಯ ಒಂದು ಚಿಂತೆ ದೇವರ ಬಳಿ ಕೇಳ್ತಾರೆ ದೇವರು ಮಾತಾಡ್ತಾರೆ ನೀನು ಹೋಗು ಆ ಒಂದು ಬಂಡೆಯ ಹತ್ತಿರ ಹೋಗಿ ಆ ಬಂಡೆಯನ್ನು ನೋಡಿ ಅಂತ ಹೇಳಿದ್ರು ದೇವರೇ ಆಲೋಚನೆ ಕೊಟ್ಟಿದ್ದು ಆದರೆ ಅದನ್ನು ಸರಿಯಾಗಿ ಗಮನಿಸಲಿಲ್ಲ ಕಾರಣ ಏನಂತ ಕೇಳಿದ್ರೆ ಎರಡು ಮೂರು ಕಾರಣಗಳನ್ನು ಹೇಳಬಹುದು ಒಂದು ಆ ಸಮಯದಲ್ಲಿ ಒಂದು ಗೊಂದಲ ಅದು ತೀಕ್ಷ್ಣವಾಗಿ ಗಮನಿಸಲು ಬಿಡಲಿಲ್ಲ ಎರಡನೇದಾಗಿ ಇದೇ ರೀತಿಯಾದಂತಹ ಒಂದು ಅನುಭವ ಅವರಿಗೆ ಮುಂಚಿತವಾಗಿ ತಾಳೆ ಅನುಭವ ಆ ಸಮಯದಲ್ಲಿ ಇದೇ ರೀತಿ ನೀರಿಲ್ಲದ ಸಂದರ್ಭದಲ್ಲಿ ದೇವರು ಮೋಷೆಯ ಕೈಕೋಲನ ತೆಗೆದುಕೊಂಡು ಬಂಡೆಯನ್ನು ಒಡೆಯಲು ಎಳೆದರು ಆದರೆ ಈಗ ದೇವರು ಹೇಳಿದ್ದು ಒಡೆಯಲು ಹೇಳಲಿಲ್ಲ ಮಾತಾಡಕ್ಕೆ ಕೇಳಿದರು ನೋಡಿ ಸಮಸ್ಯೆ ಒಂದೇ ಥರನೇ ಆಗಲೂ ನೀರಿಲ್ಲದ ಒಂದು ಸನ್ನಿವೇಶ ಆಗಲೂ ಜನಗಳು ಕಲ್ಲನ್ನು ತೆಗೆದುಕೊಂಡರು ಆಗಲೂ ಒಂದು ಬಂಡೆ ಇತ್ತು ಬಂಡೆಯನ್ನು ಒಡೆಯೆಡೆದ್ರು ಈ ಒಂದು ಅವಸರದಲ್ಲಿ ದೇವರ ಬಳಿ ಕೇಳಿದಾಗ ಬಂಡೆ ನೆನಪಲ್ಲೇ ಇದೆ ನೀರು ನೆನಪಲ್ಲಿದೆ ಅದನ್ನು ನೋಡಿ ಮಾತಾಡ ಕೇಳಿದಂತಹ ಮಾತು ಅವರ ಮನದಲ್ಲಿ ಪಡದೆ ಜಾರಿ ಹೋಯಿತು ಅವರು ಅಳಿಯ ಅನುಭವದಲ್ಲಿ ಏನು ಮಾಡಿದ್ರು ಗೊಂದಲದಲ್ಲಿ ವೇಗವಾಗಿ ಎದ್ದೋಗಿ ತನ್ನ ಕೈಕೋಲನ ತೆಗೆದುಕೊಂಡು ಹೋಗಿ ಬಂಡೆಯ ಮುಂದೆ ಅವರದನ್ನು ಒಡೆದರು ಆದ್ದರಿಂದ ಏನಾಯಿತು ಗೊತ್ತಾ ದೇವರ ಕೋಪ ಅವರ ಮೇಲೆ ಉಂಟಾಯಿತು ಒಡೆದ್ರು ನೀರು ಬಂದಿತ್ತು ಆದರೆ ದೇವರ ಕೋಪ ಅವರ ಮೇಲೆ ಉಂಟಾಯಿತು ಆದ್ದರಿಂದ ದೇವರು ಒಡೆಯಲು ಇಳಿದ ಸಂಭವದಲ್ಲಿ ಅವರು ಅದನ್ನು ಸರಿಯಾಗಿ ಕೇಳದೆ ಹೋದರಿಂದ ಅವರು ಬೇರೆ ಒಂದನ್ನು ಮಾಡಿದ್ರಿಂದ ವಾಗ್ದಾನ ಮಾಡಲ್ಪಟ್ಟಂತ ಕಾನಾನ್ ದೇಶದ ಒಳಗೆ ಸ್ವತಂತ್ರಿಸುವಂತಹ ಭಾಗ್ಯವನ್ನ ಅವರು ಕಳಕೊಂಡರು ಆದ್ದರಿಂದ ದೇವರ ಕಾರ್ಯಗಳನ್ನು ಗಮನಿಸುವುದರಲ್ಲಿ ಗಮನವಾಗಿ ನಾವು ನಡಕೊಳ್ಳಬೇಕು ನಮ್ಮ ಮನಸ್ಸನ್ನು ಅಲೆಯಲು ಬಿಡಬಾರದು ನಮ್ಮ ಹೃದಯ ಬೇರೆ ಕಡೆ ಹೋಗಬಾರದು ಆದ್ದರಿಂದ ಕರ್ತನನ್ನು ಗಮನಿಸಿ ನೋಡಿರಿ ಅವರ ಕ್ರಿಯೆಗಳನ್ನು ಗಮನಿಸಿ ನೋಡಿರಿ ಸತ್ಯವನ್ನು ಗಮನಿಸಿ ನೋಡಿರಿ ನೀವು ಗಮನಿಸಿ ನೋಡುತ್ತಾ ನೋಡುತ್ತಾ ನಿಮ್ಮ ಆತ್ಮಿಕ ಜೀವನ ವ್ಯತ್ಯಾಸವಾದ ಬದಲಾವಣೆ ಹೊಂದುವುದನ್ನು ನೋಡ್ತೀರಾ ಒಂದು ಹೊಸ ಬಲ ಉಂಟಾಗುವುದನ್ನು ನೋಡ್ತೀರಾ ಏನೋ ತಾನ ಇರುವವರು ಗಮನವುಳ್ಳವರಿಗೆ ಇದ್ದವನು ಯಾರೋ ಅವನಿಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಏನಿದ್ದವನು ಗಮನವುಳ್ಳವನು ನೀವು ದೇವರ ಕಾರ್ಯದಲ್ಲಿ ಸೇವೆಯಾಗಿದ್ರು ಪ್ರಾರ್ಥನೆಯಾಗಿದ್ರು ಸತ್ಯವೇದವನ ಓದುದಾಗಿರ್ಬೋದು ಧ್ಯಾನವಾಗಿರ್ಬೋದು ಗಮನವಾಗಿ ಕ್ರಿಯೆ ಮಾಡಿ ನೋಡಿ ಕರ್ತನು ಮೇಲೂ ಉಳಿತನ್ನ ಕೊಟ್ಟು ನಿಮ್ಮನ ಸಮೃದ್ಧಿಯಾಗಿರುವಂತೆ ಮಾಡುವ ರಾಮೇನ್ ತಲೆಗಳನ್ನು ಬಾಗಿ ಕೇಳಿದಂತಹ ಸತ್ಯಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ಪ್ರೀತಿಯು ಕೃಪೆ ತುಂಬಿದ ನಮ್ಮ ಪರಲೋಕ ತಂದೆಯೇ ನಾವು ಕೇಳಿದ ಈ ಒಳ್ಳೆ ವಾಕ್ಯಗಳಿಗೋಸ್ಕರವಾಗಿ ಸ್ತೋತ್ರ ಮುಂದುವರೆದು ದೇವರೇ ನಿಮಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಗಮನವಿಲ್ಲದೆ ನಾವು ನಡೆಯದ ಹಾಗೆ ಎಲ್ಲವುಗಳನ್ನು ಗಮನಿಸಿ ಸರಿಯಾದ ದಾರಿಯಲ್ಲಿ ನಾವು ನಡೆಯುವುದಕ್ಕೆ ನಾವು ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ ನಿಮ್ಮ ಸೇವೆಯನ್ನ ಮಾಡಿದರು ನಿಮ್ಮ ವಾಕ್ಯವನ್ನು ಗಮನಿಸಿದರು ಸತ್ಯವನ್ನು ಧ್ಯಾನ ಮಾಡಿದರು ದೇವರಿಗೆ ಸಂಬಂಧಪಟ್ಟ ಕಾರ್ಯ ಎಲ್ಲವುಗಳಲ್ಲಿ ಗಮನವಾಗಿ ಕ್ರಿಯೆ ಮಾಡುವುದಕ್ಕೆ ನಮಗೆ ನೀವು ಕೊಟ್ಟಂತಹ ಒಳ್ಳೆಯ ಕಾರ್ಯಗಳಿಗಾಗಿ ಸ್ತೋತ್ರ ಗಮನವುಳ್ಳವನು ಯಾರೋ ಅವನಿಗೆ ಇನ್ನೂ ಅಧಿಕವಾಗಿ ಕೊಡಲ್ಪಡುತ್ತದೆ ಎನ್ನುವಂತಹ ವಾಕ್ಯಕ್ಕನುಸಾರವಾಗಿ ಗಮನಿಸಿ ಕೇಳುವಂತಹ ನಿಮ್ಮ ಮಕ್ಕಳು ಪ್ರತಿಯೊಬ್ಬರಿಗೂ ನೀವು ನಿಮ್ಮ ಜ್ಞಾನದ ಒಳಿತನ್ನು ಬಲವಾದ ಒಳಿತನ್ನು ನಿಮ್ಮ ವರಗಳನ್ನು ಶಕ್ತಿಗಳನ್ನು ಕೃಪೆಗಳನ್ನು ಅಳತ್ತೆಳದೆ ಕೊಟ್ಟು ಆಶೀರ್ವಾದ ಮಾಡಿರಿ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಎಸರೆಸರಾಗಿ ಆಶೀರ್ವಾದ ಮಾಡುವ ಹಾಗೆ ನಿಮ್ಮ ಸೇವಕನಾಗಿರುವ ನಾನು ಇವರಿಗೋಸ್ಕರವಾಗಿ ವಿಜ್ಞಾಪಿಸುತ್ತೇನೆ ಕರ್ತನ ತೋಟಕ್ಕೆ ತೆಗೆದುಕೊಳ್ಳಿರಿ ಮುನ್ನಡೆಸಿ ದಾರಿ ನಡೆಸಿರಿ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನ ಸ್ವೀಕರಿಸಿರಿ ತಂದೆಯೇ ಆಮೇನ್ ಆಮೇನ್ ಕರ್ತನು ಈ ವಾರದಲ್ಲಿ ನಮ್ಮ ಸಂಗಡ ಮಾತಾಡಿದರು ಆರಾಧನೆಗಳನ್ನ ಫಲವುಳ್ಳದಾಗಿ ಮಾರ್ಪಡಿಸಿದರು ಪ್ರಾರ್ಥನೆಯನ್ನ ಕೇಳಿದರು ಒಳ್ಳೆ ಶಕ್ತಿಗಳನ್ನ ಪ್ರಕಟಿಸಿದರು ಈ ದೇವರು ಎಂದೆಂದೂ ಸರ್ವ ದಿನಗಳಲ್ಲಿಯೂ ನಿಮ್ಮ ದೇವರು ಮರಣ ಪರ್ಯಂತರ ನಿಮ್ಮ ನಡೆಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರು ಮುಂದಿನ ವಾರ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಣ್ಮಣಿಯಂತೆ ಕಾಪಾಡಲಿ ಆಮೇನ್ ಆಮೇನ್